जन्मात्यस्तोन्मया तदितरतश्चार्थेषु तेने ब्रह्महृदाया ऋतवये मुह्यन्ते सूरयः तेजो वारिमृगां यथा विनिमयो यत्र सर्गो मृषा धाम्ना स्वेन सदा निरस्ततः तं सत्यं परं धीमहि धर्मः प्रोचितगैतवोऽत्र परमो निर्मत्सराणां सतां वेद्यं वास्तवमत्र वस्तु शोधं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते ततिभिः शुश्रूषिभिः तुष्णात् निगमकल्पतरोर्गलितं फलम् श्रुतमुखादमृतद्रवसंयुतम् पिबत भागवतम् रहम् आलयम् मुहुरहो रसिका भुवि भावुकाः यम् प्रव्रजन्तमनुपेत्यमपेतकृत्यम् द्वैपायनो विरह कातराजुहाव पुत्रेति तन्मयतया तरवोऽभिनेदुः तम् सर्वभूतहृदयम् मुनिमानतोऽस्मि उपाधिभूतवादन्तः देह ಅದು ಬೀಳುವವರೆಗೂ ಸಹ ಅವನು ಆತ್ಮಜ್ಞಾನದಲ್ಲಿಯೇ ತೊಡಕೊಂಡಿರ್ತಾನೆ. ಅದಾದ ಮೇಲೆ ತನ್ನ ನಿಜವಾದ ಸ್ಥಾನವನ್ನು ಪಡ್ಕೊಳ್ತಾನೆ. ಮತ್ತೆ ಅವನಿಗೆ ಸಂಸಾರಕ್ಕೆ ಮರಳುವ ಸಾಧ್ಯತೆ ಇರುವುದಿಲ್ಲ. ಆದರೆ ಯೋಗ ಸಾಧನೆಯನ್ನು ಮಾಡ್ತಾ ಇರುವಾಗ ಆತನಿಗೆ ಬರುವಂತಹ ಸಿದ್ಧಿಗಳ ಬಗ್ಗೆ ಆತ ಮರಳಾಗಬಾರದು. ಮರಳಾಗದೇ ಇದ್ದಾಗ ಮಾತ್ರ ಶಾಶ್ವತವಾದಂತಹ ಪರಮಸ್ಥಾನ ಸಿಗುತ್ತೆ. ಯೋಗ ಸಾಧನೆ ಅಂದ್ರೆ ಏನು, ಯೋಗಗಳು ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಶ್ರೀ ಭಗವಾನ್ ವಾಚ ಯೋಗಸ್ಯ ಲಕ್ಷಣಂ ಮಕ್ಷೇ ಸಬೇಜಸ್ಯ ನೃಪಾತ್ಮಜೆ ಸಬೀಜಸ್ಯ ಯೋಗಸ್ಯ ಲಕ್ಷಣಂ ವಕ್ಷೇ ಏನ ವಿಧಿನಾ मनः प्रसन्नं तत्पथं एव याति. ऋत्वात्मजे राजपुत्रिये संबोधने तायिगे सबीजस्य सबीज ಅಂದ್ರೆ ಆಲಂಬನವಾದದ್ದು, ಅಂದ್ರೆ ಸಗುಣ ಮೂರ್ತಿಯನ್ನು ಇಟ್ಟುಕೊಂಡು ಮಾಡುವಂತಹದ್ದು ಇರುವುದು. ಯಾಕೆಂದ್ರೆ ನಿರ್ಗುಣ ಮಾಡುವಂತಹದ್ದು ಕಷ್ಟ. ಹಾಗಾಗಿ ಸಗುಣ ಭಕ್ತಿ ಯೋಗದ ಬಗ್ಗೆ ಈಗ ಹೇಳ್ತಾರೆ. ಆಮೇಲೆ ಅದು ಕೊನೆಗೆ ಹೋಗಿ ನಿರ್ಗುಣಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಸಬೀಜಸ್ಯ ಯೋಗಸ್ಯ ಸಗುಣ ಭಕ್ತಿ ಯೋಗದ ಲಕ್ಷಣಂ ವಕ್ಷೆ ಲಕ್ಷಣವನ್ನ ನಾನು ನಿನಗೆ ಹೇಳ್ತೇನೆ. ಏನ ಯಾವ ಆ ಯೋಗದಿಂದ ಏನ ವಿಧಿನ ಯಾವ ಆ ಯೋಗದವನ್ನ ನಡೆಸೋದರಿಂದ ಮನಃ ಮನಸ್ಸು ಪ್ರಸನ್ನಂ ಪ್ರಸನ್ನವಾಗಿ ಸತ್ಪಥಂ ಏವ ಯಾತಿ ಸರಿಯಾದ ಮಾರ್ಗವನ್ನೇ ಸತ್ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ ಪರಮಾತ್ಮನ ಮಾರ್ಗವನ್ನೇ ಅನುಸರಿಸುತ್ತೆ. ಅಂತಹ ಯೋಗಶಾಸ್ತ್ರದ ಬಗ್ಗೆ ನಾನು ನಿನಗೆ ತಿಳಿಸ್ತೇನೆ. ಈ ಯೋಗಶಾಸ್ತ್ರವನ್ನು ಮಾಡಬೇಕಾದಾಗ ಅಂದ್ರೆ ಇದರಲ್ಲಿ ಈಗ ನಾವು ಹೇಳಿದ್ದು ಏನು, ಮೊದಲು ಭಕ್ತಿಯನ್ನ ತಿಳಿಸ್ಕೊಟ್ರು ಸಂಕ್ಷೇಪವಾಗಿ. ಆಮೇಲೆ ಸಾಂಖ್ಯದ ವಿಷಯವನ್ನ ಸಂಖ್ಯಾದ ಲ್ಲಿರುವಂತಹ ಸಾಂಖ್ಯಶಾಸ್ತ್ರ 25 ತತ್ವಗಳ ಬಗ್ಗೆ ತಿಳಿಸ್ಕೊಟ್ರು. ಆಮೇಲೆ ಈಗ ಅಷ್ಟಾಂಗ ಯೋಗದ ಬಗ್ಗೆ ಹೇಳಕ್ ಬಿಟ್ಟಿದ್ದಾರೆ. ಅದರಲ್ಲೂ ಸಹ ಸಗುಣ ಭಕ್ತಿ ಯೋಗದ ಬಗ್ಗೆ ಹೇಳ್ತಿದ್ದಾರೆ. ಇದನ್ನ ಆಚರಣೆ ಮಾಡುವಂತಹವನು ಹೇಗಿರ್ಬೇಕು, ಆತನ ವ್ಯವಹಾರ ಹೇಗಿರ್ಬೇಕು ಅಂದ್ರೆ ಸದಾ ಧರ್ಮಾಚರಣಂ ಶಕ್ಯ ವಿಧರ್ಮಾಚ ನಿವರ್ತನಂ ದೈವಾಲಂಬೇನ ಸಂತೋಷ ಆತ್ಮವಿಚರಣಾರ್ಚನಂ ಶಕ್ತ್ಯ ಸ್ವಧರ್ಮಾಚರಣಂ ವಿಧರ್ಮಾಚ ನಿವರ್ತನಂ ದೈವಾತ್ ಲಬ್ಧೇನ ಸಂತೋಷಃ ಆತ್ಮವಿಚರಣಾರ್ಚನಂ. ಈ ಯೋಗ ಸಾಧನೆಯನ್ನು ಮಾಡುವಂತಹ ವ್ಯಕ್ತಿ ಶಕ್ತ್ಯ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಸ್ವಧರ್ಮಾಚರಣಂ ಶಾಸ್ತ್ರದಲ್ಲಿ ಹೇಳಿರುವಂತಹ ತನ್ನ ಧರ್ಮದ ಆಚರಣೆಯನ್ನ, ಎಲ್ಲವೂ ವರ್ಣಾಶ್ರಮದ ಎಲ್ಲ ರೀತಿಯ ಧರ್ಮವನ್ನ ಆಚರಣೆ ಮಾಡಬೇಕು. ಅಷ್ಟೇ ಅಲ್ಲ ವಿಧರ್ಮಾಚ ನಿವರ್ತನ, ಯಾವುದನ್ನ ಶಾಸ್ತ್ರದಲ್ಲಿ ನಿಷೇಧ ಮಾಡಿದಾರೋ ಅದನ್ನ ಆತ ಬಿಟ್ಟುಬಿಡಬೇಕು, ಬಿಟ್ಟುಬಿಡಬೇಕು. ಅಷ್ಟೇ ಅಲ್ಲ ದೈವಾತ್ ಲಬ್ಧೇನ ಸಂತೋಷ, ನಮ್ಮ ಅದೃಷ್ಟದಿಂದ ನಮಗೆ ಎಷ್ಟು ಪ್ರಾಪ್ತಿ ಇದೆಯೋ ಅಷ್ಟು ಸಿಗುತ್ತಲ್ಲ, ಆ ಸಿಗುವುದರಿಂದಲೇ ಆತ ತೃಪ್ತಿ ಪಡ್ಬೇಕು. ಅಷ್ಟೇ ಅಲ್ಲ ಆತ್ಮವಿಚರಣ ಅರ್ಚನಂ, ಆತ್ಮಜ್ಞಾನಿಗಳನ್ನ ಯಾವಾಗಲೂ ಸಹ ಆಧರಿಸಿ ಅವರನ್ನು ಪೂಜೆ ಮಾಡ್ತಾ ಇರಬೇಕು. ಇದು ಯೋಗ ಸಾಧನೆ ಮಾಡೋಣ ಮಾಡಲೇಬೇಕಾದಂತ ಮೊದಲ ಕೆಲಸ. ಅಷ್ಟೇ ಇಲ್ಲ, ಅವನ ವ್ಯವಹಾರ ಹೇಗಿರಬೇಕು? ಗೃಹಮೇ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತಥಾ ಹಿತಮೇಧ್ಯಾದನಂ ಶಶ್ವತ್ ವಿತ್ತಕ್ಷೇಮ ಸೇವನಂ. ग्राम्य धर्म निवृत्तिः तथा मोक्ष धर्म वृत्तिः च वितमेध्यादनं शश्वत विविक्त क्षेम सेवनम्. ग्राम्य धर्म निवृत्तिः, ग्राम्य धर्म ಅಂತ ಹೇಳಿದ್ರೆ ಯಾವುದು ಕೆಲಸ ಮಾಡಿದ್ದರಿಂದ ನಮಗೆ ವಿಷಯದ ಬಗ್ಗೆನೇ ಲೌಕಿಕದ ಬಗ್ಗೆನೇ ಹೆಚ್ಚು ಆಸಕ್ತಿ ಉಂಟಾಗುತ್ತೋ ಅದು ಗ್ರಾಮ್ಯ. ಅಂದ್ರೆ ಧರ್ಮಾರ್ಥಕಾಮಗಳು, ಅರ್ಥಕಾಮಗಳು ಅಂತ ಇಟ್ಕೊಳ್ಳೋಣ. ಆ ಧರ್ಮದಿಂದ ನಿವೃತ್ತಿ ದೂರವಾಗಬೇಕು. ಲೌಕಿಕದಲ್ಲಿ ಬಯಕೆಯನ್ನು ಉಂಟು ಮಾಡದೇ ಇರುವಂತಹ ಧರ್ಮವನ್ನ ಪಾಲಿಸಬೇಕೇ ಬಂತು, ಅದನ್ನ ಹೆಚ್ಚು ಮಾಡುವಂತಹ ಆಚರಣೆಗಳು ಅಂದ್ರೆ ಯಜ್ಞಾಗಾದಿಗಳನ್ನು ಮಾಡ್ತಾ ಇದ್ದಾಗ ಒಂದಾದ್ಮೇಲೆ ಒಂದು ಇವರಿಗೆ ಪ್ರಾಪ್ತಿ ಆಗ್ತಾ ಇದ್ದಾಗ ಅದನ್ನೇ ಮುಂದುವರಿಸಬೇಕು ಎನ್ನುವಂತಹ ಆಸೆ ಉಂಟಾಗುತ್ತೆ. ಹಾಗಾಗಿ ಅದು ಗ್ರಾಮ್ಯ ಧರ್ಮ ನಿವೃತ್ತಿ ಅಂತ ಹೇಳಿದ್ರೆ ಯಾವ ಅರ್ಥಕಾಮಗಳಿಂದ ನಮಗೆ ಲೌಕಿಕ ವಾಸನೆ ಉಂಟಾಗುತ್ತೋ ಅದು ಗ್ರಾಮ್ಯ ಧರ್ಮ. ಆ ಗ್ರಾಮ್ಯ ಧರ್ಮದಿಂದ ನಿವೃತ್ತಿ, ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವಂತಹ ವಿಷಯದಲ್ಲಿ ಆಸಕ್ತಿ. ಆಮೇಲೆ ಮಿತ ಮೇಖ್ಯಾದನಂ, ಮಿತ ಅಂದ್ರೆ ಕಡಿಮೆ ಅಂದ್ರೆ ಪರಿಮಿತವಾದದ್ದು ಅಂತ ಅರ್ಥ. ಅದೇನಾಗಿರ್ಬೇಕು? ಅದನಂ ಅಂದ್ರೆ ಆಹಾರ, ಅದು ಮಿತವಾಗಿರ್ಬೇಕು ಮತ್ತು ಮೇಖ್ಯ ಅಂದ್ರೆ ಪವಿತ್ರವಾಗಿರ್ಬೇಕು. ಪವಿತ್ರವಾದ ಪರಿಮಿತವಾದಂತಹ ಆಹಾರವನ್ನು ಸೇವಿಸಬೇಕು. ಶಶ್ವತು ಯಾವಾಗಲೂ ವಿವಿಕ್ತ ಕ್ಷೇಮ ಸೇವನ. ವಿವಿಕ್ತ ಅಂದ್ರೆ ಏಕಾಂತದಲ್ಲಿರ್ಬೇಕು, ಜನರ ಸಹವಾಸದಿಂದ ದೂರ ಇರಬೇಕು. ಅಷ್ಟೇ ಅಲ್ಲ, ಕ್ಷೇಮ ನಿರ್ಭಯವಾದಂತಹ ಸ್ಥಳದಲ್ಲಿ ವಾಸಿಸಬೇಕು. ಅದಾದ ಮೇಲೆ ಮತ್ತೆ ಮಿತ ಅಂದ್ರೆ ಏನು ಅನ್ನೋದನ್ನ ಒಂದು ಹೇಳ್ತಾರೆ ಶ್ರುತಿಯಲ್ಲಿ. ನಮ್ಮ ಉದರವನ್ನ ಎರಡು ಭಾಗ ಆಹಾರದಿಂದ ತುಂಬಿಸ್ಬೇಕು, ಒಂದು ಭಾಗ ನೀರಿನಿಂದ ತುಂಬಿಸ್ಬೇಕು, ಇನ್ನೊಂದು ಭಾಗವನ್ನ ವಾಯು ಸಂಚಾರಕ್ಕಾಗಿ ಬಿಡಬೇಕು ಎನ್ನುವುದು ಶಾಸ್ತ್ರ, ಆರೋಗ್ಯ ಶಾಸ್ತ್ರ. ಹಾಗಾಗಿ ಅದು ಮಿತ ಅಂತ ಹೇಳಿದ್ರೆ, ಮಿತ ಅಂದ್ರೆ ತುಂಬಾ ಕಡಿಮೆ ಅಂತ ಅಲ್ಲ. ಈ ರೀತಿಯಾದಂತಹ ಆಹಾರವನ್ನ ಸೇವಿಸ್ತಾ ಇರಬೇಕು, ಅದು ಪವಿತ್ರವಾಗಿರ್ಬೇಕು. ಆಮೇಲೆ ಈಗ ಯಮ ಇದು ಅಷ್ಟಾಂಗ ಯೋಗಗಳು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ರೀತಿಯ ಅಂಗಗಳು. ಯಾವುದಕ್ಕೆ? ಅಷ್ಟಾಂಗ ಇದೆ ಎಲ್ಲ ಅದಕ್ಕೆ. ಅದರಲ್ಲಿ ಯಮ ನಿಯಮಗಳನ್ನ ಈಗ ಹೇಳಕ್ ಹೊರಟಿದ್ದು, ಇಲ್ಲಿಂದ 2ನೇ ಶ್ಲೋಕದಿಂದ ಹೇಳಿದ್ದು ಯಮ ನಿಯಮಗಳನ್ನ ಹೇಳಕ್ ಹೊರಟಿದ್ದಾರೆ. ಅದರಲ್ಲಿ ಯಮ ಅಂತ ಹೇಳಿದ್ರೆ ಅಂದ್ರೆ ಮೊದಲು ಹೇಗಿರ್ಬೇಕು, ವ್ಯಕ್ತಿ ಹೇಗಿರ್ಬೇಕು ಅನ್ನೋದು ಗೊತ್ತಾಯ್ತು. ಆಮೇಲೆ ಯಮ ಅಂತ ಹೇಳಿದ್ರೆ ಏನು ಅನ್ನೋದನ್ನ 4ನೇ ಶ್ಲೋಕದಲ್ಲಿ ಹೇಳ್ತಾರೆ. 4 ಮತ್ತು 5, 4ನೇದಲ್ಲಿ ಯಮ ಮತ್ತು ನಿಯಮ ಎರಡನ್ನು ತಗೊಳ್ತಾ ಇದ್ದಾರೆ. ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶ್ಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ. ಅಹಿಂಸಾ ಸತ್ಯಂ ಅಸ್ತೇಯಂ ಯಾವದರ್ಥ ಪರಿಗ್ರಹ, ಇದು ಕ್ರಮವಾಗಿ ಇದೆ. ಬ್ರಹ್ಮಚರ್ಯಂ ತಪಃ ಶೌಚಂ ಸ್ವಾಧ್ಯಾಯ ಪುರುಷಾರ್ಚನ. ಯೋಗಶಾಸ್ತ್ರದಲ್ಲಿರೋದು ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯಂ ಅಪರಿಗ್ರಹ ಅಂತ ಯಮಗಳು. ಇದರಲ್ಲಿ ನಿಯಮದಲ್ಲಿ ಇರೋದು ಶೌಚ ಸಂತೋಷ ತಪಃ ಬ್ರಹ್ಮಚರ್ಯ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅಂತ ಯೋಗಶಾಸ್ತ್ರಕ್ಕೆ, ಪತಂಜಲಿ ಯೋಗಶಾಸ್ತ್ರದಲ್ಲಿ ಇರೋದು. ಅದನ್ನು ಸ್ವಲ್ಪ ಒಂದೇನೋ ಕಡಿಮೆ ಮಾಡಿ ಇಲ್ಲಿ ಹೇಳಿದ್ದಾರೆ ಅನ್ನೋದು ವಿಶೇಷ. ಅಂತಲ್ಲ, 2-3 ಹೇಳಿದ್ದಾರೆ. ನಿಯಮವು 5 ಅಂತ ಪತಂಜಲಿ ಯೋಗಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇವರ ಪ್ರಕಾರ ಕೆಲವೊಂದು ಎರಡನ್ನು ಬಿಟ್ಟಿದ್ದಾರೆ. ಅಹಿಂಸಾ ಅಂದ್ರೆ ಯಾರನ್ನೂ ಸಹ ಹಿಂಸೆ ಮಾಡಬಾರ್ದು, ಯಾವದರಲ್ಲಿ ಜ್ಞಾಪಕ ಇರಬೇಕು? ತ್ರಿಕರಣ ಪೂರ್ವಕವಾಗಿ, ಕಾಯೇನ ವಾಚ ಮನಸಾಚ. ಆಮೇಲೆ ಸತ್ಯಂ, ಯಾವಾಗ್ಲೂ ಸತ್ಯವಾಗಿರ್ಬೇಕು, ಅದು ಅಷ್ಟೇ, ಕಾಯೇನ ವಾಚ ಮನಸ. ಅಸ್ತೇಯಂ ಅಂದ್ರೆ ಕಳ್ಳತನ ಮಾಡಬಾರ್ದು, ಸ್ಥೇಯ ಅಂದ್ರೆ ಕಳ್ಳತನ, ಅಸ್ತೇಯಂ ಕಳ್ಳತನ ಮಾಡಬಾರ್ದು. ಯಾವದರ್ಥ ಪರಿಗ್ರಹ, ಎಷ್ಟು ಆಮೇಲೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ತಪಃ ತಪಸ್ಸು ಅಂದ್ರೆ ಓಂಕಾರ ಇತ್ಯಾದಿ ಆತನ ಮಂತ್ರೋಪದೇಶ ಏನಾಗಿದೆಯೋ ಅದನ್ನ ಮಾಡ್ತಾ ಇರಬೇಕು. ಆಮೇಲೆ ಶೌಚಂ, ಎರಡು ರೀತಿಯ ಅಂತಃಶೌಚ ಮತ್ತು ಬಹಿಶೌಚ ಎರಡು ರೀತಿಯ ಶೌಚ, ಶುಚಿತ್ವ. ಆಮೇಲೆ ಸ್ವಾಧ್ಯಾಯ, ಶಾಸ್ತ್ರಾಧ್ಯಯನ ಮತ್ತು ವೇದಾಧ್ಯಯನ ಇದನ್ನ ಮಾಡ್ತಾ ಇರಬೇಕು. ಪುರುಷಾರ್ಚನ, ಭಗವಂತನನ್ನ ಆರಾಧಿಸ್ತಾ ಇರಬೇಕು. ಇದಿಷ್ಟು ಅವನು ಮೊದಲು ಮಾಡಬೇಕಾದಂತಹ ಅಂದ್ರೆ ಮೊದಲು ಹೇಳಿದಂತಹ ಗುಣಗಳನ್ನು ಇಟ್ಟುಕೊಂಡು ಈ ರೀತಿಯಾಗಿ ಅವನು ಇರಬೇಕು ಜೀವನದಲ್ಲಿ. ಈಗ ಯಮ ನಿಯಮದ ಮುಗಿಯಿತು. ಈಗ ಆಸನದ ಬಗ್ಗೆ ಹೇಳ್ತಾರೆ. ಮೌನಂ ಸದಾಸನ ಜಯ ಸ್ಥೈರ್ಯಂ ಪ್ರಾಣ ಜಯ ಶನೈ ಪ್ರತ್ಯಾಹಾರಶ್ಚೇಂದ್ರಿಯಾಣಾಂ ವಿಷಯಾನ್ ಮನಸಾ ಹೃದೇ. ಪ್ರತ್ಯಾಹಾರ ಮತ್ತು ಎರಡು ಮೂರು ಹೇಳಿದ್ದಾರೆ ಇದರಲ್ಲಿ, ಆಸನ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ ಮೂರು ವಿಷಯ ಇಲ್ಲಿ ತಗೊಂಡಿದ್ದಾರೆ. ಮೌನ ಅಂದ್ರೆ ಮಾತಿನಲ್ಲಿ ಹಿಡಿತಾ ಇರಬೇಕು ಅಂತ ಅರ್ಥ. ಮೌನ ಅಂದ್ರೆ ಮಾತೇ ಆಡಬಾರ್ದು ಅಂತಲ್ಲ, ಮಿತವಾಗಿ ಮಾತಾಡಬೇಕು, ಅದು ಯೋಚಿಸಿ ಮಾತಾಡಬೇಕು, ನಿಗ್ರಹ ಇರಬೇಕು. ಸದಾಸನ ಜಯ ಸ್ಥೈರ್ಯ, ಸದಾಸನ ಅಂದ್ರೆ ಒಳ್ಳೆಯ ಸರಿಯಾದ ರೀತಿಯ, ಸುಮ್ಮನೆ ಈಗ ಎಲ್ಲರೂ ನೋಡ್ಲಿ ಅಂತ ಮಾಡುವಂತಹ ಯೋಗಾಸನ ಅಲ್ಲ, ಒಳ್ಳೆಯ ಯೋಗಾಸನಗಳನ್ನ ಅಭ್ಯಾಸ ಮಾಡಿ ಅದರಲ್ಲಿ ಸ್ಥೈರ್ಯ ಸ್ಥಿರವಾಗಿರುವಿಕೆಯನ್ನ ಅಭ್ಯಾಸ ಮಾಡಬೇಕು. ಅಂದ್ರೆ ಒಂದೇ ಆಸನದಲ್ಲಿ ಹೆಚ್ಚು ಹೋಗ್ತಿರುವಂತೆ ಇರುವುದೇ ಆಸನ ಜಯ ಅನ್ನೋದು ವಿಶೇಷ. ಆಮೇಲೆ ಪ್ರಾಣಜಯ, ಪ್ರಾಣಜಯ ಅಂತ ಹೇಳಿದ್ರೆ ಪ್ರಾಣಾಯಾಮ, ನಿಧಾನವಾಗಿ ಪ್ರಾಣಾಯಾಮದ ಮೂಲಕ ಶ್ವಾಸವನ್ನ ಜಯ ಪ್ರಾಣಜಯ ಶನೈ ಮೆಲ್ಲನೆ ಪ್ರಾಣಾಯಾಮದ ಮೂಲಕ, ಪ್ರಾಣಾಯಾಮದ ಮೂಲಕ ಮುಂದೆ ವಿಷಯವನ್ನು ತಿಳಿಸ್ತಾರೆ ಹೇಗೆ ಅನ್ನೋದನ್ನ. ಮೆಲ್ಲಗೆ ವಾಯುವನ್ನ ಎತ್ಕೋಬೇಕು, ಅಂದ್ರೆ ಅದು ಆದಷ್ಟು ಬೇಗ ಬೇಗ ಉಸಿರಾಡುವುದನ್ನ ಕಡಿಮೆ ಮಾಡಿ ನಿಧಾನವಾಗಿ ತಗೊಳ್ಳೋದು ಮತ್ತೆ ಬಿಡೋದು ಎರಡನ್ನೂ ಮಾಡಬೇಕು ಅನ್ನೋದು ಪ್ರಾಣಾಯಾಮದ ವಿಷಯ. ಆಮೇಲೆ ಪ್ರತ್ಯಾಹಾರ, ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳನ್ನ ಮನಸ್ಸಿನ ಮೂಲಕ, ಮನಸ್ಸು ಇಂದ್ರಿಯಗಳು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಮನಸ್ಸನ್ನ ಇಂದ್ರಿಯದ ಜೊತೆಗೆ ಸಂಬಂಧಗೊಳ್ಳದೆ ಇರುವಂತ ಹಾಗೆ ಮಾಡಬೇಕು. ಅಂದ್ರೆ ಯಾವಾಗ ಮನಸ್ಸು ಇಂದ್ರಿಯ ಜೊತೆಗೆ ಹೋಗುತ್ತೋ ಆವಾಗ ಇಂದ್ರಿಯಗಳು ಎಲ್ಲವನ್ನೂ ಬೇಕು ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಮೊದಲು ಮನಸ್ಸನ್ನ ನಿಗ್ರಹ ಮಾಡ್ಕೊಂಡಾಗ ಇಂದ್ರಿಯ ಜೊತೆಗೆ ಬೆರೆಸದೇ ಇದ್ರೆ ಆವಾಗ ಸಹಜವಾಗಿ ಮನಸ್ಸು ಅಂತರ್ಮುಖವಾಗತ್ತೆ. ಅಂತರ್ಮುಖವಾದಾಗ ಅದನ್ನ ಹೃದಯದಲ್ಲಿ ನೆಲೆಸಿಕೊಳ್ಳೋದೇ ಪ್ರತ್ಯಾಹಾರ. ಅದೇನೇ ಹೇಳ್ತಾರೆ, ವಿಷಯಾನ್ ಇಂದ್ರಿಯಾಣಾಂ ವಿಷಯಾತ್ ಇಂದ್ರಿಯಾಣಾಂ ಮನಸಾ ಹೃದಯ ಪ್ರತ್ಯಾಹಾರ. ಇಂದ್ರಿಯಗಳನ್ನ ಮನಸ್ಸಿನ ಮೂಲಕ ಎಳೆದುಕೊಂಡು ಹೃದಯದಲ್ಲಿ ನೆಲೆಸಿಡೋದೇ ಪ್ರತ್ಯಾಹಾರ. ಅಂದರೆ ಹೊರಗಡೆ ಹೋಗದೆ ಇರುವ ಹಾಗೆ ಮಾಡಬೇಕು ಮನಸ್ಸನ್ನು, ಇದು ಪ್ರತ್ಯಾಹಾರ. ಆಮೇಲೆ ಧಾರಣ ಮತ್ತು ಸಮಾಧಿ, ಧಾರಣ ಧ್ಯಾನ ಮತ್ತು ಸಮಾಧಿ ಮುಂದೆ ಹೇಳ್ತಾರೆ. ತದಿಷ್ಣ್ಯಾನಾಮೇಕದೇಶೇ ಮನಸಾ ಪ್ರಾಣಧಾರಣಂ ವೈಕುಂಠಲೀಲಾಭಿಜ್ಞಾನಂ ಉಮಾಧಾನಂ ತಥಾತ್ಮನಃ. ಸ್ವಧಿಷ್ಣ್ಯಾನಾಂ ಏಕದೇಶೇ ಮನಸಾ ಪ್ರಾಣಧಾರಣಂ ವೈಕುಂಠಲೀಲಾಭಿಧ್ಯಾನಂ ತಥಾ ಆತ್ಮನಃ ಸಮಾಧಾನಂ. ಸ್ವಧಿಷ್ಣ್ಯಾನಾಂ, ಧಿಷ್ಣ್ಯ ಅಂದ್ರೆ ಆಧಾರ ಸ್ಥಾನ ಅಂತ ಅರ್ಥ. ತನ್ನ ತನ್ನ ಸ್ಥಾನಗಳಾದ ಅಂತ ಹೇಳಿದ್ರೆ ಮೂಲಾಧಾರ ಮೊದಲಾದಂತಹ ಯಾವುದಾದ್ರೂ ಒಂದು ಚಕ್ರದಲ್ಲಿ ಏಕದೇಶ ಯಾವುದಾದ್ರೂ ಒಂದು ಸ್ಥಾನದಲ್ಲಿ ಮನಸ ಪ್ರಾಣಧಾರಣ, ಮನಸ್ಸಿನ ಜೊತೆಗೆ ಪ್ರಾಣಧಾರಣ ಅಂದ್ರೆ ವಾಯುವನ್ನ ಅಲ್ಲಿ ಬಿಗಿ ಹಿಡಿಯುವುದು. ಅಂದ್ರೆ ನಮ್ಮ ಯಾವ ಕೇಂದ್ರದಲ್ಲಿ ಮನಸ್ಸನ್ನ ಹಿಡಿದಿಡಕ್ಕಾಗುತ್ತೋ ಆ ಯಾವ್ದಾದ್ರೂ ಒಂದು ಕೇಂದ್ರದಲ್ಲಿ ಮನಸ್ಸಿನ ಜೊತೆಗೆ ಪ್ರಾಣವಾಯುವನ್ನ ಸ್ಥಿರವಾಗಿಸ್ಬೇಕು ಇಟ್ಟುಕೊಂಡು. ವೈಕುಂಠ ಲೀಲಾ ಅಭಿಜ್ಞಾನ, ಅಲ್ಲಿ ಭಗವಂತನ ಅವನಿಗೆ ಸಂಬಂಧಪಟ್ಟಂತಹ ವಿಷಯವನ್ನ ಯೋಚನೆ ಮಾಡ್ತಾ ತಥಾ ಆತ್ಮನಃ ಸಮಾಧಾನಂ, ಅಲ್ಲಿಯೇ ಮನಸ್ಸನ್ನ ನೆಲೆಗೊಳಿಸಬೇಕು. ಸಮಾಧಾನ ಅಂದ್ರೆ ಅಲ್ಲಿ ಸಮ್ಯಕ್ ಆಧಾನವಿತ್ಯರ್ಥ, ಅಲ್ಲಿಯೇ ಮನಸ್ಸನ್ನ ಚಿತ್ತವನ್ನ ನೆಲೆಗೊಳಿಸಬೇಕು. ಇದು ಧಾರಣ. ಜೊತೆಗೆ ಯಾವುದಾದರೂ ಒಂದು ಕೇಂದ್ರಗಳಲ್ಲಿ ಧಾರಣ ಮಾಡುವುದೇ ಧಾರಣ. ಆಮೇಲೆ ಆತ್ಮ ಮನಸ್ಸಿನ ಜೊತೆಗೆ ಏಕಾಗ್ರತೆ ಹೊಂದೋದೆ ಆತ್ಮನ ಸಮಾಧಾನ. ಇಷ್ಟು ಧಾರಣ. ಏತೈರನ್ಯಶ್ಚ ಪದಿಭಿಃ ಮನೋ ದುಷ್ಟಂ ಅಸತ್ಪಥಂ ಬುದ್ಧ್ಯಾಯುಂಜೇತ ಶನಕೈಃ ಜಿತಪ್ರಾಣಾಹತಿನ್ ಯತಂದ್ರಿತಃ. ಇಷ್ಟೇ ಅಲ್ಲ, ಇಷ್ಟಲ್ಲದೆ ದಿನದ ಕೆಲಸದಲ್ಲಿ ಏತೈಹಿ ಅನ್ಯೈಹಿ ಪತಿಭಿಹಿ ಅಸತ್ಪಥಂ ದುಷ್ಟಂ ಮನಃ ಅತಂದ್ರಿತಃ ಜಿತಪ್ರಾಣಃ ಶನಕೈಹಿ ಬುದ್ಧ್ಯಾ ಯುಂಚಿತ. ಏತೈಹಿ ಅನ್ಯೇಶ್ಚ ಪತಿಭಿಹಿ, ಇವುಗಳು ಮತ್ತು ಇದು ಬಿಟ್ಟು ಬೇರೆ ಬೇರೆಯಾದಂತಹ ವ್ರತ ಇತ್ಯಾದಿ ಯಾವುದಾದರೂ ದಾನಾದಿಗಳಿಂದ ಅಸತ್ಪಥಂ ದುರ್ಮಾರ್ಗಕ್ಕೆ ಹೋಗ್ತಾ ಇರುವಂತಹ ದುಷ್ಟಂ ಜಯಿಸಲು ಅಸಾಧ್ಯವಾದಂತಹ ಆ ಮನಸ್ಸನ್ನ ಅತಂದ್ರಿತ ಏಕಾಗ್ರವಾಗಿ ಜಿತಪ್ರಾಣ ಪ್ರಾಣವಾಯುವನ್ನ ಗೆದ್ದು ಶನಕೈಗೆ ಬೆಲ್ಲನೆ ಬುದ್ಧಿಯ ಬುದ್ಧಿಯಿಂದ ಅದನ್ನ ಯುಂಚಿತ ಎಲ್ಲಿ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿಸಬೇಕು. ಅಂದ್ರೆ ಧಾರಣ ಎನ್ನುವುದು ಆ ಸ್ಥಾನದಲ್ಲಿ ಪ್ರಾಣವಾಯುವನ್ನ ಮನಸ್ಸಿನ ಜೊತೆಗೆ ನೆಲೆಗೊಳಿಸೋದು ಅಂತ ಆಯ್ತು. ಅದರ ಮೇಲೆ ಇಷ್ಟೇ ಅಲ್ಲದೆ ಬೇರೆ ಸಾಧನಗಳಿಂದಲೂ ಸಹ ಪ್ರಾಣವಾಯುಗಳನ್ನ ಗೆದ್ದು, ಯಾಕೆಂದ್ರೆ ಮನಸ್ಸನ್ನ ಗೆಲ್ಲೋದು ಕಷ್ಟ. ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಆ ಮನಸ್ಸನ್ನ, ಚಂಚಲವಾದ ಮನಸ್ಸನ್ನ ಬುದ್ಧಿಯ ಮೂಲಕ ಮಲ್ಲನೆ ಏಕಾಗ್ರತೆಗೊಳಿಸಿ ಪರಮಾತ್ಮನ ಧ್ಯಾನದಲ್ಲಿ ಅದನ್ನ ತೊಡಗಿಸಬೇಕು. ಮೊದಲು ಹೇಗೆ ಮಾಡಬೇಕು ಆಸನವನ್ನ, ಆಮೇಲೆ ಪ್ರಾಣಾಯಾಮವನ್ನ ಈಗ ಸ್ವಲ್ಪ ವಿವರಿಸ್ತಾ ಹೊರಟಿರುತ್ತೆ. ಶುಚೋ ದೇಶೇ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನಂ ತಸ್ಮಿನ್ ಸ್ವಸ್ತಿ ಸಮಾಸೀನ ರುಜುಕಾಯ ಸಮಭ್ಯಸೇತ್. ವಿಜಿತಾಸನಃ ಶುಚೋ ದೇಶೇ ಆಸನಂ ಪ್ರತಿಷ್ಠಾಪ್ಯ ತಸ್ಮಿನ್ ಸ್ವಸ್ತಿ ಸಮಾಸೀನ ರುಜುಕಾಯಃ ಸಮಭ್ಯಸೇತ್. ಇದನ್ನು ಭಗವದ್ಗೀತೆಯಲ್ಲಿ ವಿಜಯಸ್ಪೋಟ ಅಂತ 6ನೇ ಆಸನವನ್ನ ಗೆದ್ದ ಮೇಲೆ, ಆಸನ ಗೆಲ್ಲೋದು ಅಂದ್ರೆ ಏನು? ಒಂದೇ ಆಸನದಲ್ಲಿ ಹೆಚ್ಚು ಹೊತ್ತು ಏನೂ ತೊಂದರೆ ಇಲ್ಲದೆ ಕೂತ್ಕೊಳ್ಳೋದೇ ಆಸನ ಜಯ ಅಂತ ಹೇಳಿದ್ರೆ, ಅಂದ್ರೆ ಯಾವುದಾದ್ರೂ ಒಂದು ಆಸನ ಅಂದ್ರೆ ಒಳ್ಳೆಯ ಆಸನ ಅಂತ ಎಂದು ಹೇಳಿದರೆ ಆ ಆಸನದಲ್ಲಿ ಎಷ್ಟೇ ಹೊತ್ತು ಕುಳಿತರೂ ಸಹ ಅವನಿಗೆ ಯಾವ ಆಯಾಸು ಆಗಬಾರದು ಅಂತಹದ್ದು ಆಸನ ಅಂತ ಅನ್ಸ್ಕೊಳ್ಳುತ್ತೆ. ಅಂತಹ ಆಸನವನ್ನ ಗೆದ್ದ ಮೇಲೆ ಶುಚೌ ದೇಶೆ ಶುಚಿಯಾದಂತಹ, ಅಂದ್ರೆ ಈಗ ಪ್ರಾಣಾಯಾಮ ಮಾಡೋದಕ್ಕೋಸ್ಕರ ಮುಂದಿನ ಕೆಲಸ, ಆ ಶುಚಿಯಾದಂತಹ ದೇಶದಲ್ಲಿ ಆಸನ ಪ್ರತಿಷ್ಠಾಪ್ಯ ಆಸನವನ್ನ ಹಾಕಿಕೊಳ್ಬೇಕು. ಅದು ಹೇಳ್ತಾರೆ ಮೊದಲು ದರ್ಭೆಯನ್ನು ಹಾಕಿಕೊಳ್ಬೇಕು, ಆಮೇಲೆ ಚರ್ಮ ಯಾವ್ದಾದ್ರು ಪ್ರಾಣಿಗಳ ಚರ್ಮ ಅಂದ್ರೆ ಯಾವ್ದಾದ್ರು ಅಲ್ಲ ವ್ಯಾಘ್ರ ಚರ್ಮ ಅಥವಾ ಜಿಂಕೆಯ ಚರ್ಮ ಹಾಕೊಳ್ಳೋದು ಉಂಟು. ಆಮೇಲೆ ಅದ್ರ ಮೇಲೆ ಒಂದು ಬಟ್ಟೆಯನ್ನು ಹಾಕೊಳ್ಳೋದು ಅನ್ನೋದು ಆಸನದ ಒಂದು ವಿಶೇಷ. ಆಸನ ಪ್ರತಿಷ್ಠಾಪ್ಯ ತಸ್ಮಿನ್ ಅದರಲ್ಲಿ ಸ್ವಸ್ಥಿ, ಸ್ವಸ್ತಿ ಅಂದ್ರೆ ಸುಖವಾಗಿ ಅಂತ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಇಲ್ಲ ಸ್ವಸ್ತಿಕಾಸನ ಅಂತ ಒಂದಿದೆ, ಆ ಸ್ವಸ್ತಿಕಾಸನದಲ್ಲಿ ಸಮಾಸೀನ ಕುಳಿತುಕೊಂಡು ರುಜುಕಾಯ ದೇಹವನ್ನ ನೇರವಾಗಿ ಮಾಡಿಕೊಂಡು ಸಮಭ್ಯಸೇತ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಅಂದರೆ ಸ್ವಸ್ತಿಕಾಸನ ಅಂತ ಹೇಳಿದ್ರೆ ಎರಡು ತೊಡೆಗಳನ್ನ ಕಾಲುಗಳ ಮಧ್ಯೆ ಇಟ್ಟು ಯೋಗಿಗಳು ಕೂತ್ಕೊಳ್ಳುವಂತಹದ್ದನ್ನ ಸ್ವಸ್ತಿಕ ಅಂತ ಕರೀತಾರಂತೆ. ಎರಡು ತೊಡೆಗಳ ಮಧ್ಯೆ ಪಾದಗಳ ಕೆಳಭಾಗವನ್ನ ಇಟ್ಕೊಂಡಾಗ ಸ್ವಲ್ಪ ಪ್ಲಸ್ ಕಾಲದಲ್ಲಿ ಸ್ವಲ್ಪ ಸ್ವಸ್ತಿಕಾಕಾರದಲ್ಲಿ ಇರುತ್ತೆ, ಹಾಗಾಗಿ ಅದು ಸ್ವಸ್ತಿಕಾಕಾರ. ಆ ಕಾಲದಲ್ಲಿ ಕೂತ್ಕೊಂಡು ರುಜುಕಾಯ ದೇಹವನ್ನು ನೆಟ್ಟಿಗೆ ಮಾಡಿಕೊಂಡು ಅದರಲ್ಲಿ ಕೂತ್ಕೋಬೇಕು ಒಂದು. ಇಲ್ಲ ಸ್ವಸ್ತಿ ಅಂದ್ರೆ ಸುಖವಾದಂತಹ ಯಾವ ಆಸನ ಬೇಕೋ ಸುಖದ ರೀತಿಯಲ್ಲಿ ಅಂತ ಬೇಕಾದ್ರೂ ಅರ್ಥ ಮಾಡ್ಬೋದು. ಪ್ರಾಣಾಯಾಮ ಮಾಡುವಾಗ ಏನು ಹೇಳಿ ಕ್ರಮ ಅಂತ ತಗೊಳ್ತಾರೆ. ಪ್ರಾಣಸ್ಯ ಶೋಧೆಯನ್ಮಾರ್ಗಂ ಪೂರಕ ಪೂರಕುಂಭ ಕರೋಚತೆ ರೇಚತೆ ಇತಿ ಪ್ರತಿಕೂಲೇನ ವಾಚಿ ತಂ ಯಥಾ ಸ್ಥಿರಮಚಂಚಲಂ. ಪೂರಕುಂಭದ ರೇಚತೆ ಪ್ರಾಣಾಯಾಮ ಮಾಡುವಾಗ ಮೂರು ರೀತಿಯ ಉಸಿರಾಟದ ಕ್ರಮ ಇದೆ. ಅದನ್ನ ಪೂರಕ, ಕುಂಭಕ, ರೇಚಕ ಅಂತ ಹೇಳ್ತಾರೆ. ಈ ಪೂರಕ ಅಂತ ಹೇಳಿದರೆ ಹೊರಗಡೆ ಇರುವಂತಹ ವಾಯುವನ್ನ ಒಳಗೆ ಸೇರಿಸೋದಿದೆಯಲ್ಲ, ಅದು ಪೂರಕ ಅಂತ ಅನ್ಸ್ಕೊಳ್ಳುತ್ತೆ. ಆಮೇಲೆ ಒಳಗೆ ಹೋದಂತಹ ವಾಯುವನ್ನ ಅಲ್ಲಿಯೇ ತಡೆ ಹಿಡಿಯೋದು, ಅದು ಕುಂಭಕ. ಆಮೇಲೆ ಆ ಹಿಡಿದಿಟ್ಟಂತಹ ವಾಯುವನ್ನ ಹೊರಗೆ ಬಿಡುವುದು ರೇಚಕ. ಈ ಮೂರು ರೀತಿಯ ಕ್ರಮದಿಂದ ಪ್ರಾಣಸ್ಯ ಮಾರ್ಗಂ ಶೋಧೆ, ಆ ಪ್ರಾಣದ ಮಾರ್ಗವನ್ನ ಮೊದಲು ಶುದ್ಧಪಡಿಸಿಕೊಳ್ಳಬೇಕು. ಮೊದಲು ಉಸಿರಾಟ ತೆಗೆದುಕೊಳ್ಳೋದು, ಸ್ವಲ್ಪ ಹೊತ್ತು ಎಷ್ಟೆಷ್ಟು ಹೊತ್ತು ಅನ್ನೋದು ಪ್ರಾಣಾಯಾಮದ ಶಾಸ್ತ್ರದಲ್ಲಿದೆ. ಆಮೇಲೆ ಅಲ್ಲೇ ತಡೆ ಹಿಡಿಯೋದು, ಆಮೇಲೆ ಅದನ್ನು ಹೊರಗೆ ಬಿಡೋದು. ಈ ರೀತಿಯಾಗಿ ಪ್ರಾಣದ ಮಾರ್ಗವನ್ನ ಅನೇಕ ಬಾರಿ ಮಾಡಿ ಅದನ್ನ ಶುದ್ಧಗೊಳಿಸ್ಕೋಬೇಕು. ಅಥವಾ ಪ್ರತಿಕೂಲೇನವಾ ಅಂತ ಹೇಳ್ತಾರೆ. ಪ್ರತಿಕೂಲ ಅಂದ್ರೆ ವಿರುದ್ಧ ದಿಕ್ಕಿನಿಂದ, ಅಂದ್ರೆ ನಾವು ಮೊದಲು ರೇಚಕ ಪೂರ್ತಿ ಬಿಟ್ಬಿಡೋದು, ಆಮೇಲೆ ಕುಂಭಕ ಅಂದ್ರೆ ಹೊರಗಡೆನೆ ಇದನ್ನ ಪೂರ್ತಿ ಹೊರಗಡೆ ಇರುವಂತಹ ವಾಯುವನ್ನೆಲ್ಲ ಖಾಲಿ ಮಾಡಿಬಿಡೋದು ಎನ್ನುವುದು ಹೊರಗಡೆ ಕುಂಭಕ. ಅದು ಅಂತ ಕುಂಭಕ ಬಹಿ ಕುಂಭಕ ಅಂತ ಹೇಳಿದೆ. ಆಮೇಲೆ ಅದನ್ನ ಪೂರಕ ಸೇರಿಸ್ಕೊಳ್ಳೋದು. ಈ ರೀತಿಯಾಗಿ ಪ್ರತಿಕೂಲದಿಂದ ಮಾಡುವುದು ಎನ್ನುವಂಥದ್ದು ಇದೆ. ಇನ್ನೊಂದು ಕ್ರಮವೂ ಇದೆ. ಇಡಾನಾಡಿಯಿಂದ ಮೊದಲು ವಾಯುವನ್ನು ಪೂರೈಸಿ ಪಿಂಗಲ ನಾಡಿಯಿಂದ ಬಿಡೋದು ಒಂದು ಕ್ರಮ, ಅದು ನೇರವಾದ ಕ್ರಮ. ಇನ್ನೊಂದು ಪ್ರತಿಕೂಲ ಅಂತ ತಗೊಂಡ್ರೆ ಪಿಂಗಲೆಯಿಂದ ತೆಗೆದುಕೊಂಡು ಇಡನಾಡಿಯಿಂದ ಬಿಡೋದು ಅನ್ನೋದು ಬೇಕಾದ್ರೆ ಅದನ್ನು ಬೇಕಾಗಿ ಮಾಡಿಕೊಳ್ಬೋದು. ಎರಡು ರೀತಿಯಾಗಿ ಪ್ರತಿಕೂಲ ಇದಕ್ಕೆ ಎರಡಕ್ಕೂ ಅರ್ಥವಾದ ಹಾಗೆ ಮಾಡಿದಾಗ ಏನಾಗತ್ತೆ ಅದರಿಂದ ಅಂದ್ರೆ ಯಥಾ ಚಿತ್ತಂ ಸ್ಥಿರಂ ಅಚಂಚಲಂ. ಇದರಿಂದ ಚಿತ್ತ ಮನಸ್ಸು ಸ್ಥಿರವಾಗಬೇಕು ಅಷ್ಟೇ ಅಲ್ಲ, ಮತ್ತೆ ಚಂಚಲವಾಗಬಾರದು. ಆ ರೀತಿಯಾಗಿ ಆ ಪ್ರಾಣದ ಮಾರ್ಗವನ್ನ ಮೊದಲು ಶೋಧಿಸಿಕೊಳ್ಬೇಕು. ಹೀಗೆ ಆಗ್ತಾ ಇದ್ದಾನೆ ಅಂದ್ರೆ ಹೆಚ್ಚು 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 ಪ್ರಾಣಾಯಾಮ ಮಾಡ್ತಾ ಇದ್ದ ಹಾಗೆ ಇದ್ರೆ ಈ ರೀತಿಯಾಗಿ ಪೂರಕ ಕುಂಭಕ ರೇಚಕ ಅಥವಾ ರೇಚಕ ಕುಂಭಕ ಪೂರಕದಿಂದ ಮಾಡಿದಾಗ ಮನೋಚಿರಾತ್ ಸ್ಯಾತ್ ವಿರಜಂ ಚಿತಶ್ವಾಸಸ್ಯ ಯೋಗಿನಃ ವಾಯುವಗ್ನಿಭ್ಯಾಂ ಯಥಾಲೋಹಂ ಧುಮಾತಂ ತ್ಯಜತಿ ವೈಮಲಂ. ವಾಯುವಗ್ನಿಭ್ಯಾಂ ಧುಮಾತಂ ಲೋಹಂ ಯಥಾ ಮಲಂ ತ್ಯಜತಿ ವೈ ಜಿತಶ್ವಾಸಸ್ಯ ಯೋಗಿನಃ ಅನಃ ಅಚಿರಾತ್ ವಿರಜಂ ಸ್ಯಾತ್. ಇಷ್ಟು ತಿಳಿಸ್ತಾರೆ. ಪುನಃ 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 ಈ ರೀತಿಯಾಗಿ ಪ್ರಾಣಾಯಾಮ ಮಾಡೋದ್ರಿಂದ ವಾಯುವಗ್ನಿಭ್ಯಾಂ ಗಾಳಿ ಮತ್ತು ಬೆಂಕಿಯಿಂದ ಧ್ವಾತಂ ಶುದ್ಧಗೊಳಿಸಲ್ಪಟ್ಟಂತಹ ಲೋಹಂ ಚಿನ್ನವು ಯಥಾ ಹೇಗೆ ಮಲಂ ತ್ಯಜತಿ ವೈ ತನ್ನಲ್ಲಿರುವಂತಹ ಎಲ್ಲ ದೋಷಗಳನ್ನು ಸಹ ಕಳೆದುಕೊಂಡು ಬಿಡುತ್ತೋ. ಗಾಳಿ ಹಾಕಿ ಹಾಕಿ ಮತ್ತೆ ಅಗ್ನಿಯಲ್ಲಿ ಕಾಯಿಸಿ ಕಾಯಿಸ್ತಾ ಇದ್ದ ಹಾಗೆ ಚಿನ್ನ ತನ್ನಲ್ಲಿರುವಂತಹ ಎಲ್ಲ ದೋಷಗಳನ್ನು ಕಳೆದುಕೊಂಡು ಅತ್ಯಂತ ಶುದ್ಧವಾಗಿ ಪರಿಶುದ್ಧವಾಗಿಬಿಡುತ್ತೆ. ಹಾಗೆಯೇ ಜಿತಶ್ವಾಸಸ್ಯ ಯೋಗಿನಃ ಈ ಪ್ರಾಣವಾಯುವನ್ನ ಗೆದ್ದಂತಹ ಯೋಗಿಯ ಮನಸ್ಸು ಅಚಿರಾತ್ ಬಹಳ ಬೇಗನೆ ವಿರಜಂ ಸ್ಯಾತ್ ದೋಷರಹಿತವಾಗತ್ತೆ. ಹಾಗಾಗಿ ಮೊದಲು ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕಾದ್ರೆ ಈ ರೀತಿಯಾದಂತಹ ಪ್ರಾಣವಾಯುವನ್ನ ನಾವು ಪ್ರಾಣದ ಮಾರ್ಗವನ್ನ ಶುದ್ಧ ಮಾಡಿಕೊಳ್ಬೇಕು. ಆ ಪ್ರಾಣಾಯಾಮದಿಂದ ಏನಾಗುತ್ತೆ? ಪ್ರಾಣಾಯಾಮೇ ರಹೇ ದೋಷಾನ್ ಧಾರಣಾಭಿಶ್ಚ ಕಿಲ್ಬಿಷಾನ್ ಪ್ರತ್ಯಾಹಾರೇಣ ಸಂಸತ್ತಾನ್ ಧ್ಯಾನೇನ ಅನೀಶ್ವರಾನ್ ಗುಣಾನ್. ಅಷ್ಟು ತಗೊಂಡ್ರು ಪ್ರಾಣಾಯಾಮ ಧ್ಯಾನ ಯೂಸ್ ಮಾಡಿ ಎಲ್ಲವ. ಪ್ರಾಣಾಯಾಮೇ ದೋಷಾನ್ ಧಾರಣಾಭಿಃ ಕಿಲ್ಬಿಷಾಂಚ ಪ್ರತ್ಯಾಹಾರೇಣ ಸಂಸರ್ಗಾನ ಧ್ಯಾನೇನ ಅನೀಶ್ವರಾನ್ ಗುಣಾನ ದಹೇತ್. ಪ್ರಾಣಾಯಾಮ ಇದೆ. ಈ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ದೋಷಗಳನ್ನ ನಾಶ ಮಾಡಬಹುದು, ದೋಷ ನಾಶವಾಗುತ್ತೆ. ಯಾವುದು ದೋಷ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರುವಂತಹ ವಾತ ಪಿತ್ತ ಕಫ ಇತ್ಯಾದಿಗಳಿಂದ ಉಂಟಾಗುವಂತಹ ಯಾವ ದೋಷ ಇರುತ್ತೋ ಅದೆಲ್ಲೂ ಸಹ ನಿವಾರಣೆಯಾಗುತ್ತೆ. ಧಾರಣೆ ಮಾಡೋದ್ರಿಂದ ಏನಾಗುತ್ತೆ, ಧಾರಣಾಭಿಹಿ ಕಿಲ್ಬಿಷ, ಧಾರಣಾಭಿಹಿ ಕಿಲ್ಬಿಷ, ಧಾರಣೆಯಿಂದ ಎಲ್ಲ ರೀತಿಯ ಪಾಪಗಳನ್ನು ಸಹ ನಾವು ತೊಡೆದು ಹಾಕೊಳ್ಬಹುದು. ಪ್ರತ್ಯಾಹಾರನ, ಪ್ರತ್ಯಾಹಾರವೆಂಬ ಯೋಗಾಂಗದಿಂದ ಸಂಸರ್ಗಾನ, ಸಂಸರ್ಗಾನ ಅಂದ್ರೆ ವಿಷಯಗಳಿಂದ ಉಂಟಾದಂತಹ ಸಂಬಂಧ ಇದೆಯಲ್ಲ ಅದನ್ನ ದೂರ ಮಾಡ್ಕೊಳ್ಬಹುದು. ಯಾಕೆಂದ್ರೆ ನಾವು ಮನಸ್ಸನ್ನ ಅಂತರ್ಯಾಮ ಮಾಡ್ಕೊಳ್ಳೋದ್ರಿಂದ, ಲೌಕಿಕ ವಿಷಯದ ಕಡೆ ಮನಸ್ಸು ಹರಿದೇ ಇರೋದ್ರಿಂದ ಲೌಕಿಕದಿಂದ ಬರುವಂತಹ ದೋಷಗಳನ್ನ, ಸಂಬಂಧವನ್ನ ಕಡಿಮೆ ಮಾಡ್ಕೊಳ್ಬಹುದು. ಕೊನೆಯಲ್ಲಿ ಧ್ಯಾನದಿಂದ ಏನಾಗುತ್ತೆ, ಧ್ಯಾನೇನ ಅನೀಶ್ವರಾನ್ ಪುಣಾನ್, ಅನೀಶ್ವರ ಅಂದ್ರೆ ಈಶ್ವರನಿಗೆ ಸಂಬಂಧ ಪಡದೇ ಇರುವಂತಹ ಗುಣಗಳು ಅಂದ್ರೇನು, ರಾಗದ್ವೇಷಾದಿ ದುರ್ಗುಣಗಳನ್ನ ಅನೀಶ್ವರಾನ್ ಗುಣಾನ ದಹೇತ, ಸುಟ್ಟು ಹಾಕುತ್ತೆ. ಇವುಗಳೆಲ್ಲವೂ ಸಹ ಇಷ್ಟಿಷ್ಟು ಕೆಲಸ ಮಾಡೋದ್ರಿಂದ ಇವುಗಳೆಲ್ಲ ತುಂಬಾ ಮುಖ್ಯ. ವಾಯುವಿನ ಜೊತೆಗೆ ಮನಸ್ಸನ್ನು ಸ್ಥಿರಗೊಳಿಸುವುದು ಧಾರಣ. ಹಾಗೇನೆ ಸ್ಥಿರವಾದಂತಹದ್ದರಲ್ಲಿಯೇ ಯಾವಾಗಲೂ ಒಂದೇ ಕಡೆ ನೆಲೆಸಿರುವಂಥದ್ದು ಮನಸ್ಸಿದೆಯಲ್ಲ ಅದು ಧ್ಯಾನ. ಆ ಧ್ಯಾನವೂ ಸಹ ಬೇರೆ ಕಡೆ ಹೋಗದೆ ಇದ್ದ ಹಾಗೆ ಮಾಡೋದೇ ಸಮಾಧಿ ಅನ್ನೋದು. ಸ್ವಲ್ಪ ಕಿಂಚಿತ್ ಕಿಂಚಿತ್ ಭೇದವಿದೆ ಇದರಲ್ಲಿ. ಇದಾದಾಗ ಇಷ್ಟು ಹೇಳಿದ್ಮೇಲೆ ಧ್ಯಾನದ ಬಗ್ಗೆ ಹೇಳ್ತಾರೆ. ಯದಾ ಮನಸ್ಸವಿರಜಂ ಯೋಗೇನ ಸುಸಮಾಹಿತಂ ಕಾಷ್ಠಾಂ ಭಗವತೋ ಧ್ಯಾಯೇತ್ ಸ್ವನಾಸಾಗ್ರಾವಲೋಕನಃ. ಯದಾ ಯೋಗೇನ ಸುಸಮಾಹಿತಂ ಸ್ವಂ ವಿರಜಂ ಮನಃ ಸ್ವನಾಸಾಗ್ರಾವಲೋಕನಃ ಭಗವತಃ ಕಾಷ್ಠಾಂ ಧ್ಯಾಯೇತ್. ಯದಾ ಯಾವಾಗ, ಸುಸಮಾಹಿತಂ ಸ್ಥಿರವಾದ ಒಂದೇ ಕಡೆ ನೆಲೆಗೊಂಡಂತಹ, ಯೋಗೇನ ಸುಸಮಾಹಿತ ಯೋಗದ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದೇ ಕಡೆ ನೆಲೆಸಗೊಳಿಸುವಂತಹ ಮನಸ್ಸಾದ ತಕ್ಷಣ ಸ್ವಂ ವಿರಜಂ ಮನಃ, ಎಲ್ಲ ಮನಸ್ಸೆಲ್ಲೂ ಸಹ ದೋಷರಹಿತವಾಗುತ್ತೆ, ನಿರ್ಮಲವಾಗುತ್ತೆ. ಅಂತಹ ಮನಸ್ಸುಳ್ಳವನಾಗಿ ಸ್ವನಾಸಾಗ್ರ ಅವಲೋಕನಃ, ತನ್ನ ಮೂಗಿನ ತುದಿಯಲ್ಲಿಯೇ ದೃಷ್ಟಿಯನ್ನ ಇಟ್ಟು ಭಗವತಃ ಕಾಷ್ಠಾಂ, ಕಾಷ್ಠ ಅಂದ್ರೆ ಮೂರ್ತಿ, ಭಗವಂತನ ಮೂರ್ತಿಯನ್ನ ಧ್ಯಾಯೇತ್, ಧ್ಯಾನ ಮಾಡಬೇಕು. ಯೋಗದ ಅಭ್ಯಾಸ ಮಾಡ್ತಾ 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 ಬಂದ ಹಾಗೆ ಮನಸ್ಸು ನಿರ್ಮಲವಾಗುತ್ತೆ, ಏಕಾಗ್ರವೂ ಆಗುತ್ತೆ. ಧಾರಣ ಆದಾಗ ಆಮೇಲೆ ಭಗವಂತನ ಮೂರ್ತಿಯನ್ನ ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಮ್ಮ ದೃಷ್ಟಿ ನಾಸಿಕಾಗ್ರದಲ್ಲಿ ಇರಬೇಕು. ಧ್ಯಾನ ಮಾಡುವಂತಹ ಪರಮಾತ್ಮನ ಮೂರ್ತಿ ಎಂಥದ್ದು, ಅವನ ವರ್ಣನೆಯನ್ನ, ಆತ ಅಂದ್ರೆ ಹೇಗೆ, ಯಾವ ಯಾವ ರೀತಿಯಲ್ಲಿ ನಾವು ಅವನನ್ನ ಧ್ಯಾನ ಮಾಡಬೇಕು ಅನ್ನೋದನ್ನ ತಗೊಳ್ತಾ ಇದ್ದಾರೆ. ಭಗವಂತನ ಮುಖ ಕಮಲ ಹೇಗಿದೆ ಎಲ್ಲವನ್ನು ಇಲ್ಲಿ ತಗೊಳ್ತಾರೆ. ಪ್ರಸನ್ನವದನಾಂಭೋಜಂ ಪದ್ಮಗರ್ಭಾರುಣೇಕ್ಷಣಂ ನೀಲೋತ್ಪಲದಲಶ್ಯಾಮಂ ಶಂಖಚಕ್ರಗದಾಧರಂ. ಭಗವಂತನ ಮೂರ್ತಿಯನ್ನ ಧ್ಯಾನ ಮಾಡ್ತೀವಿ. ಭಗವಂತನ ಮುಖ ಹೇಗಿದೆ, ಅವನ ಶರೀರ ಹೇಗಿದೆ ಎಲ್ಲವನ್ನು ಮನಸ್ಸಿಗೆ ತಂದ್ಕೊಂಡು ಅದ್ರ ಬಗ್ಗೆ ಧ್ಯಾನ ಮಾಡ್ತಾ ಬರಬೇಕು ಅಂತ ತಗೊಳ್ತಾರೆ. ಪ್ರಸನ್ನವದನಾಂಭೋಜಂ, ಭಗವಂತನ ಪ್ರಸನ್ನವಾದಂತಹ ಮುಖ ಕಮಲ. ಪದ್ಮಗರ್ಭ ಅರುಣೇಕ್ಷಣಂ, ಈ ಕಣ್ಣು ಹೇಗಿದೆ ಅಂತ ಹೇಳಿದ್ರೆ ಕಮಲದ ಮಧ್ಯಭಾಗದ ಹಾಗೆ ಕೆಂಪಾಗಿ ಇದೆ. ನೀಲೋತ್ಪಲದಲ ಶ್ಯಾಮ, ನೀಲ ಕಮಲದ ದಳಗಳಂತೆ ಕಪ್ಪಾಗಿದೆ ಯಾವುದೋ ಶರೀರ. ಶಂಖಚಕ್ರ ಗದಾಧರಂ, ಕೈಯಲ್ಲಿ ಶಂಖಚಕ್ರ ಗದಾ ಪದ್ಮಗಳು ಅಲಂಕೃತವಾಗಿದೆ. ಈ ರೀತಿಯಾಗಿ ಇದಾನೆ ಅನ್ನೋದನ್ನ ಮೊದಲು ಮನಸ್ಸಿಗೆ ತಂದುಕೊಳ್ತಾ ಇರಬೇಕು. ಮುಂದೆ ಅವ್ರು ಹೇಳ್ತಾರೆ ಏನ್ ಹೇಗಿದೆ ಅಂತ ವಿಷಯವನ್ನ. ಲಸತ್ ಪಂಕಜ ಕಿಂಜಂಕ ಪೀಠ ಕೌಶೇಯ ವಾಸಸಂ ಶ್ರೀವತ್ಸ ವಕ್ಷಸಂ ರಾಜತ್ ಕೌಸ್ತುಭಾ ಮುಕ್ತ ಕಂಧರಂ. ಲಸತ್ पंकजकिंजल्पीतकोशेयवाससं श्रीवत्सवक्षसं भ್ರಾಜತ್ಕೋಸ್ತುಭಾಮುಕ್ತಕಂಧರಂ ಎಲ್ಲವೂ ಸಹ ಇಂಥವನ್ನೆಲ್ಲ ಧ್ಯಾನ ಮಾಡಬೇಕು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಎಲ್ಲ ಕಡೆ ದ್ವಿತೀಯ ಭಕ್ತಿ ಇದೆ, ಇಂಥವನನ್ನ ಅಂತ ತಗೊಂಡು ವಿಶೇಷಣ ತಗೊಳ್ತಾ ಹೋಗ್ಬೇಕು. ಅರಳಿದ ಕಮಲದ ಕೇಸರದಂತೆ, ಅಂದ್ರೆ ಅದ್ರ ಮಧ್ಯದಲ್ಲಿರುವಂತಹ ಕೇಸರ, ಅದರ ಹಾಗೆ ಪೀತಾಂಬರ, ಆ ಬಣ್ಣದಲ್ಲಿರುವಂತಹ ಪೀತಾಂಬರವನ್ನ ಧರಿಸಿರುವ, ಅಂದ್ರೆ ಕಮಲದ ಕೇಸರದ ಹಾಗೆ ಇರುವಂತಹ ಪೀತಾಂಬರವನ್ನು ಧರಿಸಿದ್ದಾನೆ. ಶ್ರೀವತ್ಸ ವಕ್ಷಸಂ, ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆ ಇದೆ. ಭ್ರಾಜತ್ ಕೌಸ್ತುಭಾ ಮುಕ್ತಕಂಧರಂ, ಹೊಳೆಯುತ್ತಿರುವಂತಹ ಕೌಸ್ತುಭಮಣಿ ಮತ್ತು ಮುತ್ತಿನ ಮಾಲೆಯಿಂದ ಕೊರಳು ಶೋಭಿಸ್ತಾ ಇದೆ. ಮತ್ತದ್ವಿರೇಹಗಲಯ ಪರೀತಂ ವನಮಾಲೆಯ ಪರಾಧ್ಯಹಾರ ವಲಯ ಕಿರೀಟಾಂಗದ ನೂಪುರಂ, ವನಮಾಲೆಯನ್ನ ಧರಿಸ್ಕೊಂಡಿದ್ದಾನೆ ಉದ್ದಕ್ಕೆ. ಅದು ಹೇಗಿದೆ ಅಂದ್ರೆ ಮತ್ತದ್ವಿರೇಹಕಲೆಯ ವನಮಾಲೆಯ ಪರೀತಂ ಪರಾಧ್ಯಹಾರ ವಲಯ ಕಿರೀಟಾಂಗದ ನೂಪುರಂ, ಆ ವನಮಾಲೆಯ ಸುತ್ತಲೂ ಸಹ ಮದ ತುಂಬಿದಂತಹ ದುಂಬಿಗಳು ಶಬ್ದ ಮಾಡ್ತಾ ಓಡಾಡ್ತಾ ಇವೆ. ದುಂಬಿಗಳ ಕಲಕಲದಿಂದ ಕೂಡಿರುವಂತಹ ವನಮಾಲೆಯಿಂದ ಕೂಡಿರುವ ಪರಾಧ್ಯ ಹಾರ ವಲಯ ಕಿರೀಟ ಅಂಗದ ನೂಪುರ, ಅಮೂಲ್ಯವಾದ ಪರಾಧ್ಯ ಅಂದ್ರೆ ಅತ್ಯಮೂಲ್ಯವಾದಂತಹ ಹಾರ, ಬಳೆ, ಕಿರೀಟ, ಅಂಗದ ಕೇಯೂರಗಳು ಮತ್ತು ನೂಪುರ ಗೆಜ್ಜೆಗಳು, ಇದನ್ನೆಲ್ಲವನ್ನು ಧರಿಸಿದ್ದಾನೆ. ಕಾಂಚಿ ಗುಣೋಲ್ಲಸೋಣಿ ಹೃದಯ ಅಂಬೋಜವಿಷ್ಟರಂ ದರ್ಶನೀಯತಮಂ ಶಾಂತಂ ಮನೋನಯನವರ್ಧನಂ. ಕಾಂಚೀಗುಣ ಉಲ್ಲಸೋಣಿಂ ಹೃದಯಾಂಭೋಜವಿಷ್ಟರಂ ದರ್ಶನೀಯತಮಂ ಶಾಂತಂ ಮನೋನಯನವರ್ಧನಂ. ನಡುವಿನಲ್ಲಿ ಕಾಂಚೀಗುಣ ಅಂದರೆ ಒಡ್ಯಾಣದ ಆ ದಾರಗಳು, ಆ ಅವನ ಕಟಿಯ ಭಾಗದಲ್ಲಿ ಕಾಂತಿಯನ್ನು ಹೆಚ್ಚಿಸ್ತಾ ಇವೆ. ಹೃದಯಾಂಭೋಜವಿಷ್ಟರಂ, ಹೃದಯ ಕಮಲ ಎನ್ನುವುದೇ, ಭಕ್ತರ ಹೃದಯ ಕಮಲ ಎನ್ನುವುದೇ ಅವನ ಆಸನ. ದರ್ಶನೀಯತಮ, ಅತ್ಯಂತ ಸುಂದರನಾಗಿದ್ದಾನೆ, ಯಾವಾಗಲೂ ನೋಡಬೇಕು ಎನ್ನುವಂತಹ ಭಾವ. ಶಾಂತಂ, ಶಾಂತ ಮೂರ್ತಿಯಾಗಿದ್ದಾನೆ. ಮನೋನಯನ ವರ್ಧನ, ಎಲ್ಲರ ಮನಸ್ಸನ್ನ, ಕಣ್ಣನ್ನ ಸೆಳಿತಾ ಇದೆ ಅಂತಹ ಮುಖ. ಅಪೀಚ್ಯ ದರ್ಶನಂ ಶಾಶ್ವತ ಸರ್ವಲೋಕ ನಮಸ್ಕೃತಂ ಸಂತಂ ಮಯಸಿ ಕೈಶೋರೆ ಪ್ರತ್ಯಾನುಗ್ರಹ ಕಾತರಂ. ಅಪೀಚ್ಯ ದರ್ಶನಂ, ಅತ್ಯಂತ ಸುಂದರವಾದಂತಹ ಮುಖ. ಶಾಶ್ವತ ಸರ್ವಲೋಕ ನಮಸ್ಕೃತಂ, ಯಾವಾಗಲೂ ಸಹ ಎಲ್ಲ ಲೋಕಗಳಿಂದಲೂ ಸಹ ನಮಸ್ಕರಿಸಲ್ಪಡುವಂತಹವನು. ಕೈಶೋರೆ ವಯಸ್ಸಿ ಸಂತಂ, ಬಾಲ ವಯಸ್ಸಿನಲ್ಲಿ ಇರುವಂತಹ. ವೃತ್ಯಾನುಗ್ರಹ ಕಾತರಂ, ಆದರೆ ಅವನಿಗೆ ಭಕ್ತರ ಮೇಲೆ ಯಾವಾಗಲೂ ಅನುಗ್ರಹ ಮಾಡಬೇಕು ಎನ್ನುವಂತಹ ಭಾವವೇ ಮುಖದಲ್ಲಿ ಹೊರಹೊಮ್ತಾ ಇದೆ. ಇಂತಹ ಪರಮಾತ್ಮ ಕೀರ್ತನ್ಯ ತೀರ್ಥ ಯಶಸಂ ಪುಣ್ಯಶ್ಲೋಕ ಯಶಸ್ಕರಂ ಧ್ಯಾಯೇ ದೇವಂ ಸಮಗ್ರಾಂಗಂ ಯಾವನ್ನಚ್ಯವ ದೇವನಃ. ಈ ರೀತಿಯಾದ ಕೀರ್ತನ್ಯ ತೀರ್ಥ ಯಶಸ, ಎಲ್ಲರೂ ಸಹ ಅವನ ಕೀರ್ತಿಯನ್ನ, ಅವನ ಚರಿತ್ರೆಯನ್ನ ಹೇಳ್ತಾ ಹೇಳ್ತಾ ಅದು ಪವಿತ್ರವಾಗಿ ಬಿಟ್ಟಿದೆ. ಅಷ್ಟೇ ಅಲ್ಲ, ಅವನ ಕೀರ್ತನೆಯೇ ಹೇಳ್ಬೋದೇ ಒಂದು ಪವಿತ್ರ ಕಾರ್ಯ. ಪುಣ್ಯ ಶ್ಲೋಕ ಯಶಸ್ಕರ, ಯಾರ್ಯಾರು ಲೋಕದಲ್ಲಿ ಅತ್ಯಂತ ಪರಮ ಭಕ್ತರಾಗಿದ್ದಾರೋ ಅವರ ಯಶಸ್ಸನ್ನ ಹೆಚ್ಚು ಮಾಡುವಂಥವನು ಸಹ ಈ ಪರಮಾತ್ಮ. ಅಂತಹ ಅವನನ್ನ ಯಾವತ್ ಮನಃ ನ ಚವತೆ, ಅನ್ವಯ ಹೇಳಿಲ್ಲ ಅಂತ ಭಾವಿಸ್ತೇನೆ, ಒಂದ್ಸತಿ ಹೇಳ್ಬಿಡ್ತೇನೆ. ಕೀರ್ತನ್ಯ ತೀರ್ಥ ಯಶಸಂ ಪುಣ್ಯಶ್ಲೋಕ ಯಶಸ್ಕರಂ ಯಾವತ್ ಮನಃ ನ ಚವತೆ ಸಮಗ್ರಾಂಗಂ ದೇವಂ ಧ್ಯಾಯೇತ್. ಪವಿತ್ರವಾದಂತಹ ಕೀರ್ತಿಯುಳ್ಳವನಾದ್ದರಿಂದ ಅವನ ಕೀರ್ತಿಯನ್ನ ಪುನಃ ಪುನಃ ಹೇಳ್ತಾ ಇರುವಂಥದ್ದು. ಮತ್ತೆ ಪರಮ ಪುರುಷರ ಯಶಸ್ಸನ್ನ ಹೆಚ್ಚಿಸುವಂಥವನು. ಅಂತಹ ಅವನನ್ನ ಯಾವತ್ತು ಮನಃ ನ ಚೌತೆ, ಎಲ್ಲಿಯವರೆಗೂ ಮನಸ್ಸು ಆ ದೃಷ್ಟಿ ಅವನಲ್ಲಿ ಇರುವಂತಹದ್ರಿಂದ ಜಾರೋದಿಲ್ವೋ ಅಲ್ಲಿಯವರೆಗೂ ಸಮಗ್ರಾಂಗಂ ದೇವಂ, ಪರಮಾತ್ಮನ ಎಲ್ಲ ಅಂಗಗಳಲ್ಲಿಯೂ ಸಹ ದೇವನನ್ನ ಪರಮಾತ್ಮನನ್ನ ಛಾಯೆಯಿಂದ ಧ್ಯಾನ ಮಾಡಬೇಕು. ಅಂದ್ರೆ ಅವನ ಎಲ್ಲ ಅಂಗಗಳಲ್ಲಿಯೂ ಮನಸ್ಸನ್ನ ಇಟ್ಟು ಇಟ್ಟು ಆ ಅಂಗಗಳನ್ನು ಬಿಟ್ಟು ಮನಸ್ಸು ಬೇರೆ ಕಡೆ ಹೋಗಬಾರದು. ಈ ರೀತಿಯಾಗಿ ಪ್ರತಿಯೊಂದು ಅಂಗಗಳಲ್ಲಿಯೂ ನಮ್ಮ ಮನಸ್ಸನ್ನ ನೆಲೆಗೊಳಿಸಿ ಅಲ್ಲಿಂದ ಹೊರಗೆ ಹೋಗದೆ ಇರುವ ರೀತಿಯಲ್ಲಿ ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು, ಅವನನ್ನು ಯಾವ ರೀತಿಯಾಗಿ ಹೀಗೆ ಇರ್ಬೇಕಾ, ಅವನು ಕೂತ್ಕೊಂಡಿರ್ಬೇಕಾ ನಿಂತ್ಕೊಂಡಿರ್ಬೇಕಾ ಅಂದ್ರೆ ಅದೇನು ಇಲ್ಲ. ನಿಮಗೆ ಯಾವ ರೀತಿಯ ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತೋ ಆ ರೀತಿಯಾಗಿ ಮಾಡಬಹುದು. ಸ್ಥಿತಂ ವ್ರಜಂತಂ ಆಸೀನಂ ಶಯಾನಂ ವಾ ಗುಹಾಶಯಂ ಪ್ರೇಕ್ಷಣೀಯೇ ಹಿತಂ ಧ್ಯಾಯೇತ್ ಶುದ್ಧ ಭಾವೇನ ಚೇತಸಾ. ಪ್ರೇಕ್ಷಣೀಯೇ ಹಿತಂ ಅಂದರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಅವನಲ್ಲಿಯೇ ಮನಸ್ಸು ನೆಲೆಗೊಳ್ಳಬೇಕು. ಆ ರೀತಿಯಾಗಿ ಸ್ಥಿತಂ ನಿಂತಿರುವವನನ್ನಾಗಲಿ, ವ್ರಜಂತಂ ಓಡಾಡ್ತಾ ಇರುವಂತಹವನನ್ನಾಗಲಿ, ಆಸೀನಂ ಕುಳಿತುಕೊಂಡಿರುವಂತಹ ಭಂಗಿ ಆಗ್ಬೋದು, ಶಯಾನಂ ಮಲಗಿರುವಂತಹ ಭಂಗಿ ಆಗ್ಬೋದು, ಗುಹಾಶಯಂ ನಮ್ಮ ಮನಸ್ಸಿನಲ್ಲಿಯೇ ಇದ್ದಾನೆ ಅಂತರ್ಯಾಮ ರೂಪದಲ್ಲಿ ನಮ್ಮಲ್ಲಿಯೇ ಇರುವಂತಹವನನ್ನಾಗಲಿ, ಶುದ್ಧ ಭಾವೇನ ಚೇತಸ ಧ್ಯಾಯೇತ್ ಶುದ್ಧ ಭಾವದಿಂದ ಮನಸ್ಸಿನಲ್ಲಿ ಯಾವ ದೋಷವೂ ಇಟ್ಕೊಳ್ಳದೆ ಕೇವಲ ಪರಮಾತ್ಮನನ್ನೇ ನೋಡುವಂತಹ ಅವನನ್ನೇ ಆರಾಧಿಸುವಂತಹ ಮನಸ್ಸು ಹೊಂದಿ ಅಲ್ಲಿ ಪರಮಾತ್ಮನನ್ನ ನೋಡ್ತಾ ಇರಬೇಕು. ಅಂತಹ ಭಾವದಿಂದ ಅವನನ್ನ ಧ್ಯಾನ ಮಾಡಬೇಕು. ಧ್ಯಾನ ಮಾಡ್ತಾ ಇದ್ದ ಹಾಗೆ ಇವ್ರು ಹೇಳ್ತಾರೆ, ಈ ರೀತಿಯಾಗಿ ಯಾವುದರ ಭಂಗಿಯಲ್ಲಾದ್ರೂ ನೀವು ಅವನನ್ನ ಧ್ಯಾನ ಮಾಡಬಹುದು. ಆಮೇಲೆ ಒಂದೊಂದು ಅವಯವದಲ್ಲಿಯೂ ಸಹ ನಿಂತು 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 ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ತಸ್ಮಿನ್ ಲಬ್ಧ ಪದಂ ಚಿತ್ತಂ ಸರ್ವಾವಯವ ಸಂಸ್ಥಿತಂ ವಿಲಕ್ಷ್ಯೈಕತ್ರ ಸಂಯೋಜ್ಯಾತ್ ಅಂಗೇ ಭಗವತೋ ಮುನಿಃ. ಮುನಿಃ ತಸ್ಮಿನ್ ಸರ್ವಾವಯವ ಸಂಸ್ಥಿತಂ ಲಬ್ಧ ಪದಂ ಚಿತ್ತಂ ವಿಲಕ್ಷ್ಯ ಭಗವತಃ ಏಕತ್ರ ಅಂಗೇ ಸಂಯೋಜ್ಯಾತ್. ಯೋಗಿಯಾದವನು ತಸ್ಮಿನ್ ಅಂತಹ ಪರಮಾತ್ಮನಲ್ಲಿ ಸರ್ವಾವಯವ ಸಂಸ್ಥಿತಂ ಎಲ್ಲ ಅವಯವಗಳಲ್ಲಿಯೂ ಇದ್ದು, ಲಬ್ಧ ಪದಂ ಅಂದ್ರೆ ಆ ಅವಯವಗಳಲ್ಲಿ ಸ್ಥಾನವನ್ನ ಪಡೆದು ಅಂದ್ರೆ ಮನಸ್ಸನ್ನ ಅಲ್ಲೇ ನೆಲೆಸ್ಕೊಂಡಾಗ ಮನಸ್ಸಿನ ಸ್ಥಾನ ಅದೇ ಆಗುತ್ತೆ. ಅಂತಹ ಚಿತ್ತಂ ಮನಸ್ಸನ್ನ ವಿಲಕ್ಷ್ಯ ಅಲ್ಲಲ್ಲಲ್ಲಿ ನಿಲ್ಲಿಸ್ತ ಚಿತ್ತವನ್ನ ಎಲ್ಲಿ ಅಂಗದಲ್ಲಿ ನಾವು ಎಷ್ಟೆಷ್ಟು ಹೊತ್ತು ನಿಂತ್ಕೊಂಡ್ವಿ ಅನ್ನೋದನ್ನೆಲ್ಲ ಗಮನಿಸ್ತಾ ಕೊನೆಗೆ ಭಗವತಃ ಏಕತ್ರ ಅಂಗೆ ಭಗವಂತನ ಒಂದೊಂದು ಅಂಗದಲ್ಲಿ ಒಂದೊಂದು ಏಕತ್ರ ಅಂದ್ರೆ ಒಂದೊಂದು ಅಂಗದಲ್ಲಿಯೂ ಸಹ ಮನಸ್ಸನ್ನ ನಿಲ್ಲಿಸ್ತಾ ನಿಲ್ಲಿಸ್ತಾ ಸಂಯೋಜ್ಯಾತ್ ಮನಸ್ಸನ್ನ ಅದ್ರ ಜೊತೆಗೆ ಸೇರಿಸ್ತಾ ಧ್ಯಾನ ಮಾಡಬೇಕು. ಎಲ್ಲ ಅವಯವಗಳನ್ನೂ ಸಹ ನಾವು ನೋಡ್ತಾ ನೋಡ್ತಾ ಬಂದ ಹಾಗೆ ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ಹೊತ್ತು ಮನಸ್ಸು ನಿಲ್ಲುತ್ತೆ. ನಿಂತ ಮೇಲೆ ಅವನನ್ನ ಪಾದದಿಂದ ಶಿರಸ್ಸಿನವರೆಗೂ ಅಂದ್ರೆ ಒಂದೊಂದೇ ವಯದಲ್ಲಿ ನಡೆಸ್ತಾ ಈಗ ನಾವು ಸಮಗ್ರ ಅಂಗಗಳನ್ನ ತಗೊಳ್ತಾ ಇದ್ವಿ. ಆಮೇಲೆ ಒಂದೊಂದು ಕಡೆಗೂ ಎಲ್ಲೆಲ್ಲಿ ನಡೆಸ್ತಾ ಇದೆಯೋ ಅದನ್ನ ಗಮನಿಸ್ತಾ ಕೊನೆಗೆ ಅಡಿಯಿಂದ ಶಿರಸ್ಸಿನವರೆಗೂ ಪಾದದಿಂದ ಶಿರಸ್ಸಿನವರೆಗೂ ಒಂದೊಂದೇ ಅವಯವದಲ್ಲಿ ಅವನನ್ನ ಧ್ಯಾನಿಸ್ತಾ ಮನಸ್ಸನ್ನ ಅಲ್ಲೇ ನೆಲೆಗೊಳಿಸ್ತಾ ಬರಬೇಕು. ಪಾದದಿಂದ ಶಿರಸ್ಸಿನವರೆಗೂ ಧ್ಯಾನ ಮಾಡಬೇಕು ಅನ್ನೋದು ನಿಯಮ. ಹಾಗಾಗಿ ಮೊದಲು ಪಾದಕಮಲವನ್ನ ಧ್ಯಾನ ಮಾಡಬೇಕು. ಹೇಗೆ ಅನ್ನೋದನ್ನ ಹೇಳ್ತಾರೆ. ಸಂಚಿಂತೆಯೇ ಭಗವತಃ ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾರ ಜ್ಯೋತ್ಸ್ನಾಭಿರಾಹದ ಮಹೃದಯಾಂತರಂ. ಪಾದಕಮಲ ಹೇಗಿದೆ, ಮೊದಲು ಪಾದಕಮಲದಲ್ಲಿಯೇ ಹೆಚ್ಚು ಹೊತ್ತು ಅಂದ್ರೆ ಸ್ವಲ್ಪ ಮನಸ್ಸನ್ನ ಎಲ್ಲ ವಯಗಳಲ್ಲಿ ಇಡಬೇಕು ಅಂತ ಹೇಳಿದ್ರಿಂದ ಮೊದಲು ಪಾದಕಮಲದಲ್ಲಿ ಇಡ್ತೀವಿ. ಪಾದಕಮಲ ಹೇಗಿದೆ ಅಂತ ಮನಸ್ಸು ಅದನ್ನ ಅನುಭವಿಸಬೇಕು. ಹೇಗಿದೆ ಪಾದಕಮಲ? ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ उत्तुंग रक्त विलसं नख चक्रवाल ज्योत्स्नाभिः आहत महद्हृदयांधकारम् भगवतः चरणारविन्दम् संचितयेत्। ಮಹಾಪುರುಷರ ಪಾದಕಮಲದಲ್ಲಿ ವಜ್ರ, ಅಂಕುಶ, ಧ್ವಜ, ಕಮಲ ಇವುಗಳೆಲ್ಲೂ ಗುರುತಿರುತ್ತೆ ಅನ್ನೋದು ಶಾಸ್ತ್ರ. ಹಾಗೆ ಆ ರೀತಿಯಾದಂತಹ ಚಿಹ್ನೆಗಳಿರುವ ವಜ್ರ, ಅಂಕುಶ, ಧ್ವಜ ಸರೋರುಹ ಲಾಂಛನಾಟ್ಯಂ, ವಜ್ರ, ಅಂಕುಶ, ಧ್ವಜ, ಕಮಲ ಇವುಗಳ ಚಿಹ್ನೆಯಿಂದ ಕೂಡಿರುವ ಪಾದದಲ್ಲಿ ಈ ರೀತಿಯ ಚಿಹ್ನೆಗಳು ಇರುತ್ತೆ ಮಹಾಪುರುಷರಲ್ಲಿ. ಉತ್ತುಂಗ ರಕ್ತ ವಿಲಸನ್ ನಖ ಚಕ್ರವಾಲ ಜ್ಯೋತ್ಸ್ನಾಭಿಹಿ. ಉತ್ತುಂಗ ಇದು ಉಗುರುಗಳು ಹೇಗಿದೆ ಅಂದ್ರೆ ಸ್ವಲ್ಪ ಉಬ್ಬಿಕೊಂಡಿದೆ. ಉತ್ತುಂಗ ರಕ್ತ ವಿಲಸನ್, ರಕ್ತವನ್ನ ಅಂದ್ರೆ ಕೆಂಪಾದಂತಹ ಬಣ್ಣವನ್ನ ಹೊರಗೆ ಹಾಕ್ತಾ ಇರುವಂತಹ ನಖ ಚಕ್ರವಾಲಂ ನಖ ಚಕ್ರವಾಲ ಜ್ಯೋತ್ಸ್ನಾಭಿಹಿ. ಉಗುರುಗಳೆಂಬ ಚಂದ್ರಮಂಡಲದ ಬೆಳದಿಂಗಳಿನಿಂದ ಅಂದ್ರೆ ಕೆಂಪಾದಂತಹ ಸ್ವಲ್ಪ ಉಬ್ಬಿದಂತಹ ಉಗುರುಗಳೆಂಬುದೇ ಚಂದ್ರಮಂಡಲ. ಅಂದ್ರೆ ಚಂದ್ರಮಂಡಲ ಅಂದ್ರೆ ಈಗ ಅರ್ಧ ಚಂದ್ರಾಕಾರವೇ ಇರುತ್ತಲ್ಲ, ಉಗುರುಗಳು ಹಾಗಿರುತ್ತೆ. ಅದರಿಂದ ಹೊರಹೊಮ್ಮತಾ ಇರುವಂತಹ ಬೆಳದಿಂಗಳಿನಿಂದ ಕತ್ತಲೆ ಎಲ್ಲ ದೂರವಾಗುತ್ತೆ. ಯಾವ ಕತ್ತಲೆ? ಆಹತ ಮಹತ್ ಹೃದಯ ಅಂಧಕಾರಂ, ಹೋಗಲ್ಪಟ್ಟಂತಹ ಭಕ್ತರ ಹೃದಯದ ಅಂಧಕಾರವುಳ್ಳ. ಅಂದ್ರೆ ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಅವರ ಮನಸ್ಸಿನ ಅಂಧಕಾರವನ್ನೆಲ್ಲ ಹೋಗಲಾಡಿಸುವಂಥದ್ದು ಅಂತಹ ಭಗವತಃ ಚರಣಾರವಿಂದಂ ಸಂಚಿತೆ. ಅಂತಹ ಭಗವಂತನ ಚರಣ ಕಮಲಗಳನ್ನ ಮೊದಲು ಧ್ಯಾನಿಸಬೇಕು. ಆ ಪಾದ ಇನ್ನೂ ಎಂಥದ್ದು, ಎಷ್ಟು ಅದಕ್ಕೆ ಪಾವಿತ್ರ್ಯ ಇದೆ. ಯೌಚ ನಿಸೃತ ಸರಿ ಪ್ರವರೋದಕೇನ ತೀರ್ಥೇನ ಮೂರ್ಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಶ್ರಮಲ ಶೈಲ ನಿಸೃಷ್ಟ ವಜ್ರ ವಜ್ರಂ ಧ್ಯಾಯೇಚ್ಛಿರಂ ಭಗವತಶ್ಚರಣಾರವಿಂದಂ. ಇದು ಸಹ ಪಾದಕಮಲವನ್ನೇ ಧ್ಯಾನಿಸುವುದು. ಪಾದಕಮಲದ ಅದಕ್ಕೆ ಎಷ್ಟು ಶ್ರೇಷ್ಠತೆ ಇದೆ ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ. ಯೌಚ ನಿಸೃತ ಸರಿತ್ ಪ್ರವರೋದಕೇನ ಮೂರ್ಧೃತೇನ ತೀರ್ಥೇನ ಶಿವ ಶಿವಭೂತ್ ಧ್ಯಾತು ಮನಶ್ರಮಲಶೈಲ ಸೃಷ್ಟ ವಜ್ರಂ ಭಗವತಃ ಚರಣಾರವಿಂದಂ ಚಿರಂ ಧ್ಯಾಯೇತ್. ಶೌಚ ನಿಸೃತ ಸರಿತ್ ಪ್ರವರೋದಕೇನ, ಯಾವ ಪಾದವನ್ನ ತೊಳೆದದ್ದರಿಂದ ಹೊರಬಂದಂತಹ ನದಿ ಶ್ರೇಷ್ಠವಾದ ಅಂದ್ರೆ ಗಂಗೆಯ ಉದಕದಿಂದ, ಗಂಗೆಯ ನೀರಿನಿಂದ ಮೂರ್ಧೃತೇನ ತೀರ್ಥೇನ, ಅದನ್ನ ತನ್ನ ತಲೆಯಿಂದ ಧರಿಸಿದ್ದಂತಹ ಆ ಪವಿತ್ರವಾದ ತೀರ್ಥದಿಂದ ಶಿವ ಸ್ವಯಂ ಮಂಗಲ ಸ್ವರೂಪನಾದಂತಹ ಶಿವ ಶಿವ ಇನ್ನೂ ಹೆಚ್ಚು ಮಂಗಲ ಸ್ವರೂಪನು ಆದನು. ಅಂದ್ರೆ ವಾಮನಾವತಾರದಲ್ಲಿ ತ್ರಿವಿಕ್ರಮಾವತಾರ ಅಂತ ಹೇಳಿದಾಗ ಸ್ವರ್ಗದವರೆಗೂ ಆತನ ಬ್ರಹ್ಮಲೋಕದವರೆಗೂ ಆತನ ಪಾದಗಳಿದ್ದು, ಆಗ ತನ್ನ ಕಮಂಡಲಿನಲ್ಲಿರುವಂತಹ ತೀರ್ಥದಿಂದ ಭಗವಂತನ ಪಾದವನ್ನು ತೊಳೆದ ಬ್ರಹ್ಮ, ಆ ನೀರೇ ಗಂಗೆ ರೂಪದಲ್ಲಿ ಹರಿಯಿತು ಎನ್ನುವುದು ಪುರಾಣ ಸಿದ್ಧ. ಅದನ್ನೇ ಹೇಳಿದರೆ ಯಾವ ಪಾದಗಳನ್ನು ತೊಳೆದಿದ್ದರಿಂದ ನದಿಗಳಲ್ಲಿ ಶ್ರೇಷ್ಠವಾದಂತಹ ಗಂಗೆಯ ಆವಿರ್ಭಾವವಾಯಿತು. ಅಂತಹ ಪವಿತ್ರ ಜಲವನ್ನ ತನ್ನ ತಲೆಯಲ್ಲಿ ಧರಿಸಿದ್ದರಿಂದ ನಾಮ್ನಾ ಶಿವ, ಎಲ್ಲದರಿಗೂ ಶಿವನೇ ಮಂಗಳನೇ, ಆದರೂ ಇನ್ನೂ ಹೆಚ್ಚು ಮಂಗಲ ಸ್ವರೂಪನಾದ. ಮತ್ತೆ ಧ್ಯಾತುಹು ಧ್ಯಾನ ಮಾಡುವವರ ಮನಶ್ರಮದ ಶೈಲ ನಿಸೃಷ್ಟ ವಜ್ರಂ, ಮನಸ್ಸಿನಲ್ಲಿರುವಂತಹ ಕೊಳೆಗೆ ಶೈಲ ನಿಸೃಷ್ಟ ವಜ್ರಂ, ಪರ್ವತದ ರೆಕ್ಕೆಯನ್ನ ಕಡಿದು ಹಾಕಿದಂತಹ ಇಂತಣ ವಜ್ರ ಇದೆ. ಹಾಗೆ ಅಂದ್ರೆ ಮನಸ್ಸಿನ ಕೊಳೆಯನ್ನ ಹೋಗಿ ಅದು ವಜ್ರಾಯುಧದ ಹಾಗೆ ಕೆಲಸ ಮಾಡುತ್ತೆ. ಅಂತಹ ಭಗವತಃ ಚರಣಾರವಿಂದಂ ಭಗವಂತನ ಚರಣ ಕಮಲಗಳನ್ನ ಚಿರಂ ಬಹಳ ಹೊತ್ತು ಛಾಯೇತ ಚಿಂತಿಸಬೇಕು. ವಾದಗಳಲ್ಲಿಯೇ ಹೆಚ್ಚು ಹೊತ್ತು ಮನಸ್ಸನ್ನ ನೆಲೆಗೊಳಿಸಬೇಕು. ಆಮೇಲೆ ಜಾನು ತಗೊಳ್ತಾರೆ. ಜಾನುದ್ವಯಂ ಜಲ ಜಲೋಚನೆಯ ಜನನ್ಯ ಲಕ್ಷ್ಮ್ಯಾಖಿಲಸ್ಯ ಸುರವಂದಿತಯ ವಿಧಾತು ಉರ್ವೋರ್ನಿಧಾಯ ಕರಪಲ್ಲವರೋಚಿಷಾಯತ್ ತನ್ನಾಲಿತಂ ಪ್ರತಿ ವಿಭೋರಭವಸ್ಯ ಕುರ್ಯಾತ್. ಅದಾದ್ಮೇಲೆ ಕಾಲಿನಿಂದ ಮೇಲ್ಭಾಗ ಮೊಣಕಾಲುಗೆ ಬರ್ತದೆ. ಜಲ ಜಲೋಚನೆಯ ವಿಧಾತು ಜನನ್ಯ ಅಖಿಲಸ್ಯ ಸುರವಂದಿತಯ ಲಕ್ಷ್ಮ್ಯಾ ಪೂರ್ವೋಹೋ ನಿಧಾಯ ಕರಪಲ್ಲವ ರೋಚಿಷಾ ಯತ್ ಜಾನುದ್ವಯಂ ಯತ್ ಅಭವಸ್ಯ ವಿಭೋಹೋ ಜಾನುದ್ವಯಂ ಅಲ್ಲಿ ಯತ್ ಅಭವಸ್ಯ ವಿಭೋಹೋ ಜಾನುದ್ವಯಂ ಹೃದಿ ಸಲ್ಲಾಲಿತಂ ಸಾರಿ ಜಾನುದ್ವಯಂ ಸಲ್ಲಾಲಿತಂ ಹೃದಿ ಕುರ್ಯಾತ್. ಅವನ ಮೊಣಕಾಲು ಹೇಗಿದೆ? ಜಲಜಲೋಚನೆಯ ಕಮಲ ನಯನೆಯಾದಂತಹ ವಿಧಾತು ಜನನ್ಯ ಬ್ರಹ್ಮದೇವರಿಗೂ ಸಹ ಜನನಿಯಾದ ಅಖಿಲಸ್ಯ ಸುರವಂದಿತಯ ಎಲ್ಲ ದೇವತೆಗಳಿಂದಲೂ ಸಹ ಪೂಜಿಸಲ್ಪಡುತ್ತಿರುವ ಲಕ್ಷ್ಮಿಯ ಲಕ್ಷ್ಮಿಯಿಂದ ಉರ್ವೋಹೋ ತನ್ನ ತೊಡೆಗಳ ಮೇಲೆ ನಿಧಾಯ ಇಟ್ಟುಕೊಂಡು ಕರಪಲ್ಲವ ರೋಚಿಷ ಕಾಂತಿಯುಕ್ತವಾದಂತಹ ತನ್ನ ಕೈಯೆಂಬ ಚಿಗುರುಗಳಿಂದ ಯತ್ ಯಾವ ಅಭವಸ್ಯ ವಿಭೋಹೋ ಜನ್ಮರಹಿತನಾದಂತಹ ಪರಮಾತ್ಮನ ಜಾನುದ್ವಯಂ ಮೊಣಕಾಲುಗಳೆರಡೂ ಸಲ್ಲಾಲಿತಂ ಸೇವಿಸಲ್ಪಟ್ಟಿತೋ ಅಂತಹ ಜಾನುದ್ವಯಂ ಹೃದಿ ಕುರ್ಯಾತ್ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಅಂದರೆ ವಿಶ್ವವನ್ನೇ ಸೃಷ್ಟಿಸಿದಂತಹ ಬ್ರಹ್ಮನಿಗೂ ಸಹ ತಾಯಿಯಾದಂತಹ ಅವಳು ಸರ್ವದೇವ ಒಂದಿದೆ ಅಂತಹ ಲಕ್ಷ್ಮಿ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ತನ್ನ ಕೈಯೆಂಬ ಚಿಗುರಿನಿಂದ ಅವನ ಪಾದವನ್ನು ಹಿತವಾಗಿ ಅವನ ಮೊಣಕಾಲುಗಳನ್ನು ಹಿತವಾಗಿ ತೊಡೆ ಮೇಲೆ ಇಟ್ಟುಕೊಂಡು ಒತ್ತಾ ಇದ್ದಾಳೆ. ಅಂತಹ ಪಾದ ಕಮಲ ಜಾನುದ್ವಯವನ್ನ ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಅದಾದ ಮೇಲೆ ಅಲ್ಲಿಂದ ಮೇಲೆ ಅಂದ್ರೆ ತೊಡೆ ಊರು ಸುಪರ್ಣ ಭುಜಯೋರಧಿಶೋಭಮಾನೌ ಓಜೋನಿಭಿ ಅತಸಿಕಾ ಕುಸುಮಾವಭಾಸೌ ವ್ಯಾಲಂಬಿಪೀತ ವರವಾಸಸಿ ವರ್ತಮಾನ ಕಾಂಚೀ ಕಲಾಪ ಪರಿರಂಭಿನಿ ತಂಬ ಬಿಂಬಂ. ಸುಪರ್ಣ ಭುಜಯೋ ಅಧಿ ಶೋಭಮಾನೌ ಓಜೋನಿಧಿ ಅತಸಿಕಾ ಕುಸುಮಾವಭಾಸೌ. ಊರು ಒಂದು, ಇನ್ನು ನಿತಂಬವನ್ನು ಎರಡನ್ನೂ ಹೇಳಿದ್ದಾರೆ ಇದರಲ್ಲಿ. ವ್ಯಾಲಂಬಿತೀತ ವರವಾಸಸಿ ವರ್ತಮಾನ ಕಾಂಚೀ ಕಲಾಪ ಪರಿರಂಭಿ ನಿತಂಬ ಬಿಂಬಂ ಹೃದಿ ಕುರ್ಯಾತ್ ಅಂತ ಅನ್ವಯ. ಇದಾದ ಮೇಲೆ ಜಾನುದ್ವಯ ಆದ ಮೇಲೆ ಅವನ ಊರು ಮತ್ತು ನಿತಂಬ. ಸುಪರ್ಣ ಭುಜಯೋಹೋ ಗರುಡನ ಭುಜಗಳ ಮೇಲೆ ಭುಜಗಳಲ್ಲಿ ಅಧಿ ಮೇಲೆ ಶೋಭಮಾನು ಶೋಭಿಸುತ್ತಿರುವ ಗರುಡನ ಹೆಗಲನ್ನದಲ್ಲಿ ಕುಳಿತಿರುವಂತಹ ಓಜೋನಿಧಿ ಅತ್ಯಂತ ಬಲಶಾಲಿಗಳಾದ ಅತಸಿಕಾ ಕುಸುಮಾವಭಾಸೋ ಅಗಸೆಯ ಹೂವು ಅದು ನೀಲಿ ಬಣ್ಣದಲ್ಲಿ ಇರುತ್ತದೆ ಅದರ ಹಾಗೆ ತೋರುತ್ತಿರುವ ಅತ್ಯಂತ ಕಾಂತಿಯುಕ್ತವಾದಂತಹ ಅಗಸೆಯ ಹೂವಿನಂತೆ ಶೋಭಿಸುತ್ತಿರುವ ಊರು ಎರಡು ತೊಡೆಗಳನ್ನ. ಆಮೇಲೆ ವ್ಯಾಲಂಬಿ ಪೀಠ ವರವಾಸಸಿ ಉದ್ದವಾಗಿ ಜೋಲಾಡುತ್ತಿರುವಂತಹ ಪೀತಾಂಬರದಿಂದ ಮುಚ್ಚಲ್ಪಟ್ಟಂತಹ ವರ್ತಮಾನ ಕಾಂಚೀ ಕಲಾಪ ಪರಿರಂಭಿ ಅದರಲ್ಲಿ ಸುತ್ತಲೂ ಧರಿಸಿರುವಂತಹ ರತ್ನ ಖಚಿತವಾದಂತಹ ಒಡ್ಯಾಣದಿಂದ ಸುತ್ತುವರಿದಿರುವಂತಹ ನಿತಂಬ ಬಿಂಬಂ ಭಗವಂತನ ನಿತಂಬವಾದ ಭಾಗವನ್ನ ಹೃದಿ ಕುರ್ಯಾತ್. ಮೊದಲು ತೊಡೆಗಳನ್ನು ಧ್ಯಾನಿಸಬೇಕು. ಅದಾದ ಮೇಲೆ ಮೇಲಿನ ಭಾಗ ನಿತಂಬವನ್ನು ಧ್ಯಾನಿಸಬೇಕು. ತೊಡೆಗಳ ಬಗ್ಗೆ ಹೇಳ್ತಾರೆ, ಯಾವನ ಗರುಡನ ಹೆಗಲನ್ನು ಅಲಂಕರಿಸಿರುವಂಥದ್ದು ಅಗಸೆಯ ಹೂವಿನ ಹಾಗೆ ಕಾಂತಿಯಿಂದ ಕಂಗೊಳಿಸ್ತಾ ಇದೆ ಅಂತಹ ತೊಡೆಗಳು, ಮತ್ತೆ ಮಹಾಬಲಶಾಲಿಗಳಾದ ಓಜೋನಿಧಿ. ಆಮೇಲೆ ನಿತಂಬ ಹೇಗೆ ಅಂದರೆ ಕೆಳಗಿನವರೆಗೂ ಜೋಲ್ತಾ ಇರುವಂತಹ ಪೀತಾಂಬರದಿಂದ ಮುಚ್ಚಲ್ಪಟ್ಟಿದ್ದು, ಅಷ್ಟೇ ಅಲ್ಲ ರತ್ನಖಚಿತವಾದಂತಹ ಒಡ್ಯಾಣದ ಎಲೆಗಳಿಂದ ಸುತ್ತುವರೆದಿರುವಂತಹ ನಿತಂಬ ಸ್ವರೂಪವನ್ನು ನಾವು ಧ್ಯಾನಿಸಬೇಕು. ಆಮೇಲೆ ನಾಭಿ, ನಾಭಿ ಹೃದಂಭುವನ ಕೋಶಗುಹೋದರಸ್ಥಂ ಯತ್ರಾತ್ಮಯೋನಿ ಧಿಷಣಾಖಿಲ ಲೋಕ ಪದ್ಮಂ ವ್ಯೂಢಂ ಹರಿನ್ಮಣಿ ವಿಷಸ್ತನಯೋರಮುಷ್ಯ ಧ್ಯಾಯೇದ್ವಯಂ ವಿಷದಹಾರಮಯೋಖ ಗೌರಂ. ನಾಭಿಯನ್ನ, ನಾಭಿ ಹ್ರರ, ನಾಭಿ ಸರೋವರವನ್ನೇ ಧ್ಯಾನಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಭುವನಕೋಶ ಗುಹೋದರಸ್ಥಂ ಯತ್ರ ಆತ್ಮಯೋನಿ ಧಿಷಣಾಖಿಲ ಲೋಕ ಪದ್ಮಂ ವ್ಯೂಢಂ ನಾಭಿಹ್ರದಂ, ಮತ್ತೆ ಎಲೆಯ ಭಾಗವನ್ನು ಸಹ ತಗೊಳ್ತಾ ಇದ್ದಾರೆ. ಅಮುಷ್ಯ ವಿಷದಹಾರ ಮಯೋಖ ಗೌರಂ ಹರಿನ್ಮಣಿ ವೃಷಸ್ತನಯೋ ದ್ವಯಂ ಧ್ಯಾಯೇತ. ಅದಾದ ಮೇಲೆ ಭುವನ ಕೋಶ ಗುಹೋದರಸ್ಥಂ, ಎಲ್ಲ ಲೋಕಗಳಿಗೂ ಸಹ ಎಲ್ಲ ಲೋಕಗಳನ್ನು ಒಳಗೊಂಡಿರುವಂತಹ ಯತ್ರ ಎಲ್ಲಿ ಆತ್ಮಯೋನಿ ಜಿಷಣಾಖಿಲ ಲೋಕ ಪದ್ಮಂ, ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೂ ಸಹ ಆಧಾರವಾದಂತಹ ಕಮಲವಿದೆಯೋ ಅಂತಹ ವ್ಯೂಢಂ ವಿಸ್ತಾರವಾದಂತಹ ನಾಭಿಹೃದಂ, ನಾಭಿ ಸರೋವರವನ್ನ ಧ್ಯಾನಿಸಬೇಕು. ಇದಾದ ಮೇಲೆ ನಿತಂಬದ ಪ್ರದೇಶ ಅದು ಎಲ್ಲ ಲೋಕಗಳಿಗೂ ಸಹ ಆಶ್ರಯಸ್ಥಾನ, ಮತ್ತೆ ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಉತ್ಪತ್ತಿಗೂ ಕಾರಣಭೂತವಾದದ್ದು, ಎಲ್ಲ ಲೋಕಗಳನ್ನು ಒಳಗೊಂಡಿದೆ ಅಂತಹ ನಾಭಿಹೃದವನ್ನ, ವಿಸ್ತಾರವಾದಂತಹ ನಾಭಿಹೃದವನ್ನ. ಆಮೇಲೆ ಅಮುಷ್ಯ, ಆ ಪರಮಾತ್ಮನ ವಿಷದ ಹಾರ ಮಯೋಖ ಗೌರಂ, ಅತ್ಯಂತ ಬಿಳುಪಾದಂತಹ ಹಾರದ ಕಿರಣಗಳಿಂದ ಬಿಳುಪಾದಂತಹ ಭಾಗ, ಹರಿಣ್ಮಣಿ ವೃಷಸ್ತನೆಯೋ, ಮರಕತ ಮಣಿಗಳ ಹಾಗೆ ಶೋಭಿಸ್ತಾ ಇರುವಂತಹ ಸ್ತನಭಾಗ, ಸ್ತನಯೋ ದ್ವಯಂ, ಎರಡು ಸ್ತನಭಾಗವನ್ನ ಧ್ಯಾಯೇತ ಧ್ಯಾನಿಸಬೇಕು. ಅಂದರೆ ಮರಕತ ಮಣಿಗಳ ಹಾಗೆ ಕಂಗೊಳಿಸ್ತಾ ಇದೆ ಅವನ ಸ್ತನಭಾಗಗಳೆರಡೂ ಸಹ, ಆ ಭಾಗದಲ್ಲಿ ಬಿಳುಪಾದಂತಹ ಹಾರಗಳ ಕಿರಣಗಳಿಂದ ಸುತ್ತಲೂ ಪ್ರಕಾಶವಾಗುತ್ತಾ ಇದೆ ಅಂತಹ ಎರಡು ಸ್ಥಾನಗಳನ್ನ ಧ್ಯಾನ ಮಾಡಬೇಕು. ಪಕ್ಷೋಭಿವಾಸಂ ಶಹಸ್ಯ ಮಹಾವಿಭೂತೆ ಪುಂಸಾಂ ಮನೋನಯನ ನಿರ್ವೃತ್ತಿ ಮಾತಧಾನಂ ಕಂಠಂಚ ಕೌಸ್ತುಭಮಣೇ ಅಧಿಭೂಷಣಾರ್ಥಂ ಕುರ್ಯಾನ್ ಮನಸಿ ಅಖಿಲ ಲೋಕ ನಮಸ್ಕೃತಸ್ಯಾಂ. ಇದಾದ ಮೇಲೆ ಆತನ ವಕ್ಷಸ್ಥಲ ಮತ್ತು ಆತನ ಕೊಡು ಕಂಠ ಎರಡನ್ನು ವರ್ಣಿಸ್ತಾರೆ. ಇದರಲ್ಲಿ ಋಷಭಸ್ಯ ಮಹಾವಿಭೂತೆ ಅಧಿವಾಸಂ ಪುಂಸಾಂ ಮನೋನಯನ ನಿವೃತ್ತಿಂ ಆದಧಾನಂ ಪಕ್ಷಃ ಧ್ಯಾಯೇತಿ. ತತ್ರ ಏಕವಾರಂ ಅನ್ವಯ, ಅಲ್ಲಿ ಒಂದ್ಸತಿ ಅನ್ವಯ ಮಾಡ್ಕೊಳ್ಬೇಕು. ಆಮೇಲೆ ಕೌಸ್ತುಭಮಣೇ ಅಧಿಭೂಷಣಾರ್ಥಂ, ಇಲ್ಲಿಯೂ ಸಹ ಮತ್ತೆ ಮನೋನಯನ ನಿವೃತ್ತಿಂ ಆದಧಾನಂ ಎನ್ನುವುದನ್ನ ಎರಡು ಪದವನ್ನು ಮತ್ತೆ ತಗೊಂಡು ಅಖಿಲ ಲೋಕ ನಮಸ್ಕೃತಸ್ಯ ಕಂಠಂಚ ಮನಸಿ ಕುರ್ಯಾತ್. ಋಷಭಸ್ಯ ಪರಮಾತ್ಮನಿಗೆ ಮಹಾವಿಭೂತೆ ಅಧಿವಾಸಂ, ಮಹಾವಿಭೂತೆ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಗೆ ವಾಸಸ್ಥಾನವಾದಂತಹ ಪಕ್ಷಾದ ಅಂತಹ ವಾಸಸ್ಥಾನವಾದ ಪುಂಸಾಂ ಮನೋನಯನ ನಿವೃತ್ತಿಂ ಆದಧಾನಂ, ನೋಡುವಂತಹ ಎಲ್ಲ ಮನುಷ್ಯರಿಗೂ ಸಹ ಕಣ್ಣಿಗೂ ಮತ್ತು ಮನಸ್ಸಿಗೂ ಸಹ ಆನಂದವನ್ನು ಉಂಟು ಮಾಡುವಂತಹ ವಕ್ಷಸ್ಥಲವನ್ನ ಧ್ಯಾನಿಸಬೇಕು ಅಥವಾ ಹೃದಯ ಅಂತ ಇಟ್ಕೊಳ್ಳಿ. ಆಮೇಲೆ ಅದಾದ್ಮೇಲೆ ಕೌಸ್ತುಭಮಣೇ ಅಧಿಭೂಷಣಾರ್ಥಂ ಆತ ಧರಿಸಿರುವಂತಹ ಕೌಸ್ತುಭ ಮಣಿ ಆ ಮಣಿಗೂ ಸಹ ಇಲ್ಲಿ ಹೇಳ್ತಾರೆ ಕೌಸ್ತುಭ ಮಣಿಯನ್ನೇ ತನ್ನ ಕಾಂತಿಯಿಂದ ಅಲಂಕರಿಸ್ತಾ ಇದ್ದಾನೆ. ಕೌಸ್ತುಭ ಮಣಿ ಅಧಿಭೂಷಣ, ಕೌಸ್ತುಭ ಮಣಿ ಅತ್ಯಂತ ಆತನಿಗೆ ಭೂಷಣವಾದರೂ ಸಹ ಆದ್ರೆ ಇವನ ವಿಷಯದಲ್ಲಿ ಆ ಕೌಸ್ತುಭ ಮಣಿಗೆ ಶೋಭೆಯನ್ನು ತಂದುಕೊಟ್ಟಿರುವುದೇ ಇವನ ದೇಹ. ಅಂತಹ ಎಲ್ಲ ಮಣಿಗಳಿಗೂ ಸಹ ಭೂಷಣ, ಕೌಸ್ತುಭಮಣಿಗೂ ಸಹ ಭೂಷಣವನ್ನು ಕೊಡ್ತಾ ಇರುವಂತಹ ಅಖಿಲ ಲೋಕ ನಮಸ್ಕೃತಸ್ಯ, ಎಲ್ಲ ಲೋಕಗಳಿಂದಲೂ ಎಲ್ಲ ಜನರಿಂದಲೂ ಸಹ ನಮಸ್ಕರಿಸಲ್ಪಡುವಂತಹ ಕಂಠಂಚ, ಆತನ ಕಂಠವನ್ನು ಅದ್ಭುತ ಸೌಂದರ್ಯ ವಿಶಿಷ್ಟವಾದಂತಹ ಆ ಕೌಸ್ತುಭಮಣಿಯನ್ನೇ ತನ್ನ ಕಾಂತಿಯಿಂದ ಅಲಂಕರಿಸುವ ರೀತಿಯಲ್ಲಿ ಅದ್ಭುತವಾದಂತಹ ಸೌಂದರ್ಯವನ್ನು ಹೊಂದಿರುವಂತಹ ಭಗವಂತನ ಕಂಠವನ್ನ ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಆಮೇಲೆ ತೋಳುಗಳು ಮತ್ತು ತೋಳುಗಳಲ್ಲಿರುವಂತಹ ಆ ಚಕ್ರ ಮತ್ತು ಶಂಖವನ್ನ ವರ್ಣಿಸ್ತಾರೆ. ಬಾಹುಶ್ಯ ಮಂದರಗಿರೇ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನಧಿಲೋಕಪಾಲಾನ್ ಸಂಚಿಂತಯೇತ್ ದಶಶತಾರಮ ಸತ್ಯತೇಜಃ ಶಂಖಂಚ ತತ್ಕರ ಸರೋರುಹ ರಾಜಹಂಸಂ. ಮಂದರಗಿರೇಃ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ ಅಧಿಲೋಕಪಾಲಾನ ಬಾಹುನ ಸಂಚಿಂತಯೇತ ಅನ್ನೋದನ್ವಯ ಅದ್ರ ಜೊತೆಗೆ ಶಂಖವನ್ನು ಸಹ ಅಸತ್ಯ ತೇಜಃ ದಶಶತಾರಂ ತತ್ಕರ ಸರೋರಹ ರಾಜಹಂಸಂ ಶಂಖಂಚ ಸಂಚಿಂತಯೇತ್. ಆದ್ಮೇಲೆ ಆತನ ಭುಜಗಳನ್ನ ತೋಳುಗಳನ್ನ ಹೇಳ್ತಾರೆ. ಅಲ್ಲಿ ಏನಾಗಿದೆ ಅಂದ್ರೆ ಆತನ ತೋಳುಗಳಲ್ಲಿ ಧರಿಸಿರುವಂತಹ ಆ ಆಭರಣಗಳೆಲ್ಲೂ ಸಹ ಹೇಗೆ ಇದೆ ಅಂದ್ರೆ ಮಂದರಗಿರೆಗೆ ಪರಿವರ್ತನೆಯ. ಹಿಂದೆ ಮಂದರ ಪರ್ವತದಿಂದ ಕ್ಷೀರ ಸಮುದ್ರವನ್ನ ಕಡಿಯುವಾಗ ಅದರ ತಿರುಗುವಿಕೆಯಿಂದ ನಿರ್ಣಿಕ್ತ ಬಾಹುವಲಯ ಸಾಣೆ ಹಿಡಿದ ಹಾಗೆ ಇರುವಂತಹ ಅತ್ಯಂತ ಪ್ರಕಾಶ ವಿಶಿಷ್ಟವಾದಂತಹ ಆ ತೋಳ್ಬಳೆಗಳು ಅಂತ ಮತ್ತೆಲ್ಲವೂ ಸಹ ಆಗ ಮಂದರಗಿರಿ ತಿರುಗಿದ್ದರಿಂದ ಅದು ಸಾಣೆ ಹಿಡಿದ ಹಾಗೆ ಅತ್ಯಂತ ಶೋಭಾಯಮಾನವಾಗಿ ಇದೆ. ಹಾಗೆ ಅವನ ತೋಳಿನಲ್ಲಿ ಬೆಳಗುತ್ತಾ ಇವೆ ಆಭರಣಗಳೆಲ್ಲವೂ ಸಹ. ಅಷ್ಟೇ ಅಲ್ಲ, ಅವೆಲ್ಲವೂ ಸಹ ಅಧಿಲೋಕಪಾಲಾನ್ ಎಲ್ಲ ಲೋಕಪಾಲಕರಿಗೂ ಸಹ ಆಶ್ರಯವಾಗಿರುವಂತಹ ಬಾಹೂನ ಆತನ ನಾಲ್ಕು ಭುಜಗಳನ್ನ ಜೊತೆಗೆ ಅಸಹ್ಯ ತೇಜಃ ಸಹಿಸಲು ಅಸಾಧ್ಯವಾದಂತಹ ತೇಜಸ್ಸನ್ನು ಹೊಂದಿರುವಂತಹ ದಶಶತಾರಂ ದಶಶತ ಸಾವಿರ ಅರ ಅಂದ್ರೆ ಅಲಗುಗಳು, ಸಾವಿರ ಅಲಗುಗಳುಳ್ಳಂತಹ ಸುದರ್ಶನ ಚಕ್ರವನ್ನು ಮತ್ತೆ ತತ್ಕರ ಸರೋರುಹ ರಾಜಹಂಸಂ ಅವನ ಕೈಯಲ್ಲಿ ಇರುವಂತಹ ಆ ಕೈಯೆಂಬ ಸರೋವರದಲ್ಲಿರುವಂತಹ ರಾಜಹಂಸದ ಹಾಗೆ ಕಾಣುತ್ತಾ ಕರಕಮಲದಲ್ಲಿರುವಂತ ಕೈಯಲ್ಲಿರುವಂತಹ ಸರೋರುಹ ಅದರಲ್ಲಿರುವಂತಹ ರಾಜಹಂಸದ ಹಾಗೆ ತೋರ್ತಾ ಇರುವಂತಹ ಶಂಖಂಚ ಪಂಚಜನ್ಯ ಶಂಖವನ್ನು ಸಹ ಸಂಚಿಂತೆಯೇತ ಚಿಂತಿಸಬೇಕು. ಅಂದ್ರೆ ಆತನ ಹಾಕಿಕೊಂಡಿರುವಂತಹ ಆಭರಣಗಳಲ್ಲೂ ಸಹ ಅತ್ಯಂತ ಪ್ರಕಾಶಮಾನವಾಗಿದೆ, ಎಲ್ಲ ಲೋಕಪಾಲಕರಿಗೂ ಆಶ್ರಯವಾಗಿದೆ. ಅಂತಹ ತೋಳುಗಳ ಸೌಂದರ್ಯವನ್ನು ಧ್ಯಾನಿಸ್ತೀರ. ಆಮೇಲೆ ಹಸ್ತಾಗ್ರದಲ್ಲಿ ಇರುವಂತಹ ಆ ತೇಜಸ್ಸನ್ನ ನೋಡಕ್ಕೆ ಆಗದೆ ಇರುವಂತಹ ಅದ್ಭುತವಾಗಿ ಚಲಿಸ್ತಾ ಇರುವಂತಹ ಸುದರ್ಶನ ಚಕ್ರವನ್ನು, ಕಮಲದಲ್ಲಿ ಕುಳಿತಿರುವಂತಹ ರಾಜಹಂಸದ ಹಾಗಿರುವಂತಹ ಶಂಖವನ್ನು ಸಹ ಧ್ಯಾನಿಸಬೇಕು. ಅದಾದ್ಮೇಲೆ ಗದೆ ಮತ್ತು ಕೌಸ್ತುಭ. ಕೌಮೋದಕೀಂ ಭಗವತೋ ದಯಿತಾಂ ಸ್ಮರೇತ ದಿಗ್ಧಾಮರಾತಿ ಭಟ ಶೋಣಿತ ಕರ್ದಮೇನ ಮಾಲಾಂ ಮಧೂರತವರೂಥಗಿರೋಪಘುಷ್ಟಾಂ ಚೈತ್ಯಸ್ಯ ತತ್ವಮಮಲಂ ಮಣಿಮಸ್ಯ ಕಂಠೇ ಅರಾತಿ ಭಟ ಶೋಣಿತ ಕರ್ದಮೇನ ದಿಗ್ಧಾಂ ಭಗವತಃ ದಯಿತಾಂ ಕೌಮೋದಕೀಂ ಮಧೂರತವರೂಥಗಿರೋಪಘುಷ್ಟಾ ಮಾಲಾ ಅಸ್ಯ ಕಂಠೆ ಚೈತ್ಯಸ್ಯ ಅಮಲಂ ತತ್ವಂ ಮಣಿಂ ಸ್ಮರೇತ. ಕೌಸ್ತುಭಮಣಿಗೆ ಅತ್ಯಂತ ವಿಶೇಷಣ ಕೊಟ್ಟಿದ್ದಾರೆ. ಅರಾತಿ ಭಟ ಶೋಣಿತ ಕರ್ದಮೇನ, ರಾಧೆ ಶತ್ರು ಶತ್ರುಭಟರ ಶತ್ರು ಸೈನಿಕರ ರಕ್ತದಿಂದ ಕೂಡಿದಂತಹ ಆ ಕೆಸರಿನಿಂದ ಕೂಡಿರುವ ದಿಗ್ಧಾಂ ಲೇಪಿತವಾದಂತಹ ಆ ಶತ್ರು ಸೈನಿಕರ ರಕ್ತವೆಲ್ಲವೂ ಸಹ ಲೇಪವಾಗಿದೆ. ಯಾವುದರಲ್ಲಿ? ಕೌಮುದಕಿಯಲ್ಲಿ. ಅದು ಲೇಪಿತವಾದಂತಹ ಭಗವತಃ ದೈತಾಂ, ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಕೌಮೋದಕಿ ಕೌಮೋದಕಿ ಎನ್ನುವಂತಹ ಗದೆಯನ್ನು ಮಧುರತ ವರೂಥ ಗಿರೋಪ ಘುಷ್ಟಾಂ, ಮಧುರತ ದುಂಬಿಗಳ ವರೂಥ ಸಮೂಹದ ಗಿರ ಅಂದ್ರೆ ಶಬ್ದದಿಂದ ಅಂದ್ರೆ ದುಂಬಿಗಳ ಝೇಂಕಾರದಿಂದ ಉಪಹುಷ್ಟಾಂ ಕೂಡಿರುವಂತಹ ಮಾಲಾಂ ವನಮಾಲೆಯನ್ನು, ಆ ವನಮಾಲೆ ಹೊಸ ಹೊಸದಾದಂತಹ ಹೂಗಳಿಂದ ಕೂಡಿದೆ. ಅದರಲ್ಲಿ ಮಕರಂದನ್ನು ಆಸ್ವಾದಿಸಕ್ಕೆ ದುಂಬಿಗಳು ಸುತ್ತುವರೆದಿವೆ, ಅವುಗಳ ಜೇಂಕಾರದಿಂದ ಕೂಡಿದೆ. ಅಷ್ಟೇನ. ಆಮೇಲೆ ಅಸ್ಯ ಕಂಠೆ, ಅವನ ಕೊರಳಿನಲ್ಲಿ ಚೈತ್ಯಸ್ಯ ಅಮಲಂ ತತ್ವಂ ಮಣಿಂ. ಚೈತ್ಯಸ್ಯ ಅಂದ್ರೆ ಚಿತ್ತಿರುವಂತಹ ಜೀವ ಸಂಕುಲಗಳು ಅಂತ ಅರ್ಥ. ಎಲ್ಲ ಸಮಸ್ತ ಜೀವಗಳ ಅಮಲಂ ತತ್ವಂ, ಪರಿಶುದ್ಧವಾದಂತಹ ತತ್ವರೂಪದ ಇರುವಂತಹ ಸಮಸ್ತ ಜೀವಿಗಳ ಅಧಿಷ್ಠಾನ ದೇವತಾ ಸ್ವರೂಪವಾದಂತಹ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ಎಲ್ಲ ತತ್ವವೂ ಸಹ ಅದರಲ್ಲಿ ಒಳಗೊಂಡಿದೆ, ಅಂದ್ರೆ ಅದು ಶುದ್ಧವಾಗಿದೆ ಅನ್ನೋದನ್ನ ತೋರಿಸುವಂತಹ ಕೌಸ್ತುಭಂ ಮಣಿಯನ್ನ ಸ್ಮರೇತ ಧ್ಯಾನಿಸಬೇಕು. ರೂಪವನ್ನೇ ಹರಿ ಕೌಸ್ತುಭಮಣಿಯ ರೂಪದಲ್ಲಿ ಧರಿಸಿದ್ದಾನೆ ಎನ್ನುವುದು ಒಂದು ಪ್ರಸಿದ್ಧಿ. ಹಾಗೆ ಇರುವಂತಹ ಆ ಮಣಿಯನ್ನ ಅವನು ತರಿಸಿದ್ದಾನೆ ಕಂಠದಲ್ಲಿ. ಆಮೇಲೆ ಅವಳ ಮುಖ ಕಮಲ ಈಗ ಮೇಲೆ ಬಂದಿದೆ, ಕಾಲಿನಿಂದ ಮುಖಕ್ಕೆ ಬಂದಿದೆ. ವೃತ್ಯಾನುಕಂಪಿತ ಧೇಹ ಗೃಹೀತ ಮೂರ್ತೆ ಸಂಚಿಂತಯೇತ್ ಭಗವತೋ ವದನಾರವಿಂದಂ ಯದ್ವಿಸ್ಫುರನ್ ಕರಕುಂಡಲವಲ್ಗಿತೆ ಯಸ್ಮಿನ್ ಸ್ಫುರನ್ ಮಕರಕುಂಡಲವಲ್ಗಿತೇನ ವಿದ್ಯೋತಿ ತಾಮಲ ಕಪೋಲ ಮುದಾರನಾಸಂ. ಇಹ ನೃತ್ಯಾನುಕಂಪಿತ ಧಿಯಾ ಗೃಹೀತ ಮೂರ್ತೆ ಭಗವತಃ ವದನಾರವಿಂದಂ ಸಂಚಿಂತಯೇತ್ ಯತ್ ವಿಸ್ಫುರನ್ ಮಕರಕುಂಡಲವಲ್ಗಿತೇನ ವಿದ್ಯೋತಿತಾಮಲಕಪೋಲಂ ಉದಾರನಾಸಂ ತಾದೃಶಂ ಮುಖಂ ಸಂಚಿಂತಯೇತ್. ಇಹ ಈ ಲೋಕದಲ್ಲಿ ವೃತ್ಯಾನುಕಂಪಿತ ಧಿಯಾ, ಭಕ್ತರ ಅನುಗ್ರಹವನ್ನ ಮಾಡಬೇಕು ಎನ್ನುವ ಸಂಕಲ್ಪದಿಂದಲೇ ಗೃಹೀತ ಮೂರ್ತೆ ಆ ಅವತಾರಗಳನ್ನೆತ್ತುವ ಅಂದ್ರೆ ಸಾಕಾರ ರೂಪವನ್ನು ಕಳೆದಿರುವುದು ಯಾಕೆ ಶ್ರೀಹರಿ ಅಂತ ಹೇಳಿದ್ರೆ, ಭಕ್ತರಾದಂತಹ ಕೃತ್ಯರ ಬಗ್ಗೆ ಅನುಕಂಪೆ ಇರುವುದರಿಂದಲೇ ಅವರಿಗೆ ಅನುಗ್ರಹ ಮಾಡುವ ಉದ್ದೇಶದಿಂದ ಆತರ ಸಾಕಾರ ರೂಪವನ್ನು ಧರಿಸಿದಾನೆ. ಅಂತಹ ಭಗವತಃ ವದನಾರವಿಂದಂ, ಅಂತಹ ಶ್ರೀಹರಿಯ ಮುಖಕಾಲವನ್ನ ಸಂಚಿಂತೆಯೇತ ಧ್ಯಾನಿಸಬೇಕು. ಆ ವದನಾರವಿಂದ ಹೇಗಿದೆ ಅಂದ್ರೆ ಎತ್ತು ಯಾವ ಆ ಮುಖಕಮಲವು ವಿಸ್ಫುರನ್ ಮಕರಕುಂಡಲ ವಲ್ಗಿತೇನ, ಹೊಳೆಯುತ್ತಿರುವಂತಹ ಮಕರ ಕುಂಡಲಗಳ ಅಲ್ಲಾಡುವಿಕೆಯಿಂದ ವಿದ್ಯೋತಿತಾಮಲ ಕಪೋಲಂ, ಅತಿಶಯವಾದಂತಹ ರೀತಿಯಲ್ಲಿ ಬೆಳಗುತ್ತಿರುವಂತಹ ಸ್ವಚ್ಛವಾದ ಕಪೋಲ ಭಾಗದಿಂದಲೂ ಉದಾರನಾಸಂ, ಉದ್ದವಾದಂತಹ ಅಂದ್ರೆ ಸುಂದರವಾದಂತಹ ಮೂಗಿನಿಂದಲೂ ಕೂಡಿರುವಂತಹ ಮುಖ ಕಮಲವನ್ನ ಧ್ಯಾನಿಸಬೇಕು. ಅಂದರೆ ಕಿವಿಯಲ್ಲಿ ಹಾಕಿಕೊಂಡಂತಹ ಆ ಕುಂಡಲ ಮಕರ ಕುಂಡಲದಿಂದ ಆ ಕಪೋಲಗಳು ಕಾಂತಿಯಿಂದ ಶೋಭಿಸ್ತಾ ಇವೆ. ಹೆಸರಾಗಿರುವಂತಹ ಉಬ್ಬಿದ ಮೂಗಿನ ಸೌಂದರ್ಯ ಇದೆಲ್ಲವನ್ನೂ ಸಹ ಹೃದಯದಲ್ಲಿ ಧ್ಯಾನಿಸಬೇಕು. ಈ ರೀತಿಯ ಮುಖಾರ. ಆಮೇಲೆ ಇನ್ನು ಹೇಗಿದೆ ಈ ಮುಖ? ಯತ್ ಶ್ರೀನಿಕೇತಮಲಿಭಿ ಪರಿಸೇವ್ಯಮಾನಂ ಭೂತ್ಯಾ ಸ್ವಯಾ ಕುಟಿಲ ಕುಂತಲ ವೃಂದದೃಷ್ಟಂ ಮೀನದ್ವಯಾಶ್ರಯಮಧಿಕ್ಷಿಪಲಬ್ಜನೇತ್ರಂ ಧ್ಯಾಯನ್ ಮನೋಮಯಂ ಅತಂದ್ರಿತಃ ಉಲ್ಲಸದ್ಭ್ರೂ ಕುಟಿಲ ಕುಂತಲ ವೃಂದದೃಷ್ಟಂ ಸ್ವಯಾ ಭೂತ್ಯಾ ಯತ್ ಶ್ರೀನಿಕೇತಂ ಅಲಿಭಿಃ ಪರಿಸೇವ್ಯಮಾನಂ ಮೀನದ್ವಯಾಶ್ರಯಂ ಅಧಿಕ್ಷಿಪತ್ ಅಬ್ಜನೇತ್ರಂ ಮನೋಮಯಂ ಉಲ್ಲಸದ್ಭ್ರೂ ಅತಂದ್ರಿತಃ ಕುಟಿಲ ಕುಂತಲ ವೃಂದಚುಷ್ಟಂ ವಕ್ರವಾದ ಕಪ್ಪಾದ ಕೂದಲು ಮುಂಗರೊಳಗಳಿಂದ ಕೂಡಿರುವ ಸ್ವಯಂಭೂತ್ಯ ತನ್ನ ಕಾಂತಿಯಿಂದಲೇ ಅಂದ್ರೆ ಆ ಮುಖದ ಮೇಲಿರುವಂತಹ ಕಪ್ಪಾದಂತಹ ಗುಂಗುರು ಕೂದಲುಗಳು ತನ್ನ ಕಾಂತಿಯಿಂದಲೇ ಯಶ್ರೀಕೇತಂ ಅರಿಭಿಹಿ ಸೇವ್ಯಮಾನಂ ಯಶ್ರೀನಿಕೇತನಂ ದುಂಬಿಗಳಿಂದ ಸೇವಿತವಾದಂತಹ ಕಮಲದ ಮೊಗ್ಗನ್ನು ಸಹ ಕಡಿಮೆ ಮಾಡ್ತಾ ಇದೆ. ತನ್ನ ಕಾಂತಿಯಿಂದ ಅವರ ಕಾಂತಿಯು ಕುಂಠಿತವಾಯಿತು ಎನ್ನುವ ಹಾಗೆ ಆಗ್ತಾ ಇದೆ. ಅಂದ್ರೆ ಆ ಥರದ ಮುಂಗುರುಳು. ಮತ್ತೆ ಇನ್ನೊಂದು ಕಣ್ಣು ಹೇಗಿದೆ ಅಂದ್ರೆ ಮೀನದ್ವಯಾಶ್ರಯಂ ಅಧಿಕ್ಷಿಪತ ಅಬ್ಜನೇತ್ರಂ, ಕಮಲದ ಹಾಗಿರುವಂತಹ ಆ ಕಣ್ಣುಗಳು ಮೀನದ್ವಯಾಶ್ರಯಂ ಅಧಿಕ್ಷಿಪತ, ಎರಡು ಮೀನುಗಳ ಜೋಡಿಯು ಜಿಗಿತಾ ಇರುವ ರೀತಿಯಲ್ಲಿರುವಂತಹ ಆ ಕಣ್ಣು ಇದು ಕಮಲದ ಕೋಶದ ಮೇಲೆ ಜಿಗಿತಾ ಅದನ್ನೂ ಸಹ ಆ ಮೀನಿನ ಸೌಂದರ್ಯವನ್ನೂ ಸಹ ಅಧಿಕ್ಷಿಪತ ಸೋಲಿಸ್ತಾ ಇದೆಯೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ. ಅಂತಹ ಮನೋಮಯಂ ಮನೋಹರವಾದಂತಹ ಉಲ್ಲಸಭ್ರು ಉನ್ನತವಾದಂತಹ ಹುಬ್ಬುಗಳಿಂದ ಕೂಡಿರುವ ಆ ಮುಖಕಮಲವನ್ನ ಅತಂದ್ರಿತ ಯಾವ ಆಲಸ್ಯವಿಲ್ಲದೆ ಧ್ಯಾಯೇತ ಧ್ಯಾನಿಸ್ತಾ ಇರಬೇಕು. ಕಮಲದಂತಿರುವಂತಹ ಕಣ್ಣುಗಳು ಮತ್ತೆ ಕಪ್ಪಾದ ಮುಂಗುರುಗಳಿಂದ ಶೋಭಿತವಾಗಿದೆ. ಮತ್ತೆ ಅದೆರಡು ಮೀನುಗಳ ಹಾಗಿರುವಂತಹದ್ದು ಕಣ್ಣು ಮೀನುಗಳ ಸೌಂದರ್ಯವನ್ನು ಸಾಮಾನ್ಯವಾಗಿ ನೇತ್ರವನ್ನ ಮೀನಿಗೆ ಹೋಲಿಸುವ ಪದ್ಧತಿ. ತಸ್ಯಾವಲೋಕಮಧಿಕಂ ಕೃಪಯಾ ಜಿಘೋರ ತಾಪತ್ರಯೋಪಶಮನಾಯನ ಸೃಷ್ಟಮಕ್ಷ್ಮೋ ಸ್ನಿಗ್ಧಸ್ಮಿತಾನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇಚ್ಛಿರಂ ವಿತತ ಭಾವನಯಾ ಗುಹಾಯಾ. ಕೃಪಯಾ ಅತಿಘೋರ ತಾಪತ್ರಯೋಪಶಮನಾಯ ಅಕ್ಷ್ಮೋಃ ನಿಸೃಷ್ಟಂ ಸ್ನಿಗ್ಧಸ್ಮಿತಾನುಗುಣಿತಂ ಮೂಲ ವಿಪುಲ ಪ್ರಸಾದಂ ತಸ್ಯ ಅಧಿಕಂ ಅವಲೋಕಂ ಗುಹಾಯಾ ಚಿರಂ ಗುಹಾಯಾಂ ವಿತತ ಭಾವನಯಾ ಧ್ಯಾಯೇತ್. ಕೃಪಯಾ ದಯಾಪೂರ್ಣವಾದಂತಹ ದೃಷ್ಟಿ ಅತಿಘೋರ ತಾಪತ್ರಯೋಪಶಮನಾಯ. ಅದು ಯಾಕೆ ದಯಾಪೂರ್ಣವಾದ ದೃಷ್ಟಿ ಅಂತ ಹೇಳಿದರೆ ಭಕ್ತರ ಜನರ ಅತಿಘೋರವಾದಂತಹ ಮೂರು ರೀತಿಯ ತಾಪಗಳನ್ನ ಶಮನಗೊಳಿಸುವುದಕ್ಕೋಸ್ಕರ ಅಕ್ಷ್ಮೋಹ ನಿಸೃಷ್ಟಂ ಕಣ್ಣುಗಳಿಂದ ಹೊರಬಂದಂತಹ ಸ್ನಿಗ್ಧ ಸ್ಮಿತ ಅನುಗುಣಿತಂ ಮುಗ್ಧವಾದ ಮಂದಹಾಸದಿಂದ ಕೂಡಿದ ಮತ್ತೆ ಅನುಗುಣಿತ ಮತ್ತೆ 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 ಹೆಚ್ಚುತ್ತಾ ಇರುವಂತಹ ವಿಪುಲ ಪ್ರಸಾದಂ ಅನುಗ್ರಹವನ್ನೇ ತನ್ನ ಗುಣವನ್ನಾಗಿ ಮಾಡಿಕೊಂಡಿರುವಂತಹ ತಸ್ಯ ಪರಮಾತ್ಮನ ಅಧಿಕಂ ಅವಲೋಕಂ ಪೂರ್ಣವಾದಂತಹ ಆ ನೋಟವನ್ನ ಗುಹಾಯಾಂ ಹೃದಯವೆಂಬ ಗುಹೆಯಲ್ಲಿ ವಿತತ ಭಾವನೆಯ ಅತ್ಯಂತ ಭಕ್ತಿ ಭಾವದಿಂದ ಚಿರಂ ಧ್ಯಾಯೇತ್. ಯಾವಾಗಲೂ ಧ್ಯಾನಿಸ್ತಾ ಇರಬೇಕು. ಅಂದ್ರೆ ಸಂಸಾರ ತಾಪತ್ರಯವನ್ನು ಹೋಗಲಾಡಿಸೋದಕ್ಕೋಸ್ಕರ ಆತನ ಕೃಪಾ ಸಹಿತವಾದಂತಹ ದೃಷ್ಟಿ ಎಲ್ಲ ಕಡೆ ಹರಡಿದೆ ಅಂತ ಭಾವಿಸಿ ಅದು ಹೇಗಿದೆ ಅಂತ ಹೇಳಿದ್ರೆ ಪ್ರೇಮಪೂರ್ಣವಾಗಿದೆ, ಮಂದಹಾಸವನ್ನ ಹೊರಹೊಮ್ಮಿಸ್ತಾ ಇದೆ, ಕ್ಷಣ ಕ್ಷಣಕ್ಕೂ ಸಹ ಬೆಳೀತಾ ಇದೆ, ಅನುಗ್ರಹದ ಮಳೆಯನ್ನೇ ಸುರಿಸ್ತಾ ಇರುವಂತಹ ಆತನ ದೃಷ್ಟಿಯನ್ನ ನಾವು ಧ್ಯಾನ ಮಾಡಬೇಕು. ಇಲ್ಲಿ ಹೃದಯ ಗೃಹದಲ್ಲಿ ಚಿರಂ ಬಹಳ ಕಾಲದವರೆಗೆ ಭಕ್ತಿ ಭಾವದಿಂದ ಧ್ಯಾನ ಮಾಡಬೇಕು. ಆಮೇಲೆ ಆತನ ಮಂದಹಾಸ ಹಾಸಂ ಹರೇ ರವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜ ಮಾಯಯಾಸ್ಯ ಭ್ರಮಂಡನಂ ಮಣಿಕೃತೆ ಮಕರಧ್ವಜಸ್ಯ. ಅವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣಂ ಅತ್ಯುದಾರಂ ಹರೇಃ ಹಾಸಂ ಮುನಿಕೃತೆ ಮಕರಧ್ವಜಸ್ಯ ಸಮ್ಮೋಹನಾಯ ನಿಜ ಮಾಯಯ ರಚಿತಂ अस्य भूमंडलम ध्यायेत् इति अवनत अखिल लोक तीव्र शोक अश्रु सागर विशोषणम तनगे शरणागतराದಂತಹ ಎಲ್ಲ ಭಕ್ತರ ಅತ್ಯಂತ ಹೆಚ್ಚಿನದಾದ ಕಣ್ಣೀರಿನ ದುಃಖದಿಂದ ಬರುವಂತಹ ಕಣ್ಣೀರಿನ ಸಮುದ್ರವನ್ನೇ ಬತ್ತಿಸುವಂತಹ ರೀತಿಯಲ್ಲಿ ಇರುವ ಆತನ ನಗುವಂತ ಅರ್ಥ. ಅಂದ್ರೆ ಎಲ್ಲ ರೀತಿಯ ದುಃಖಗಳನ್ನು ಸಹ ಪೂರ್ತಿಯಾಗಿ ಒಣಗಿಸೇ ಬಿಡುತ್ತೆ ಎನ್ನುವ ಹಾಗಿರುವ ಅತ್ಯುದಾರಂ ಅತ್ಯಂತ ಉದಾರವಾಗಿರುವಂತಹ ಹರೇ ಹೇ ಹಾಸಂ ಆ ಪರಮಾತ್ಮನ ಹಾಸವನ್ನ ಧ್ಯಾನಿಸಬೇಕು. ಅವನ ಭೂಮಂಡಲ ಯಾಕೆ ವಿಶಿಷ್ಟವಾಗಿದೆ ಅಂತ ಹೇಳ್ತಾರೆ. ಮಕರಧ್ವಜಸ್ಯ ಸಮ ಮಿನುಕೃತೆ, ಮುನಿಗಳನ್ನ ಮೋಹ ಉಂಟು ಮಾಡಬೇಕು, ಮುನಿಗಳನ್ನಗೆ ಮೋಹ ಉಂಟು ಮಾಡಬೇಕು ಅಂತ ಮನ್ಮಥ ಯಾವಾಗಲೂ ಸಹ ಪ್ರಯತ್ನ ಪಡ್ತಾ ಇರ್ತಾನೆ. ಹಾಗಾಗಿ ಮುನಿಕೃತೆ ಮುನಿಗಳ ಹಿತಕ್ಕೋಸ್ಕರ ಮಕರಧ್ವಜಸ್ಯ ಸಂಮೋಹನಾಯ ಮನ್ಮಥನಿಗೆ ಮೋಹಗೊಳಿಸಬೇಕು ಎನ್ನುವ ಉದ್ದೇಶದಿಂದ ನಿಜ ಮಾಯೆಯ ರಚಿತಂ ತನ್ನ ಮಾಯೆಯಿಂದಲೇ ರಚಿಸಿದಂತಹ ಅಸ್ಯ ಭೂಮಂಡಲಂ ಈತನ ಭೂಮಂಡಲವೇ ಮನ್ಮಥನನ್ನು ಮೋಹಗೊಳಿಸುವಂಥದ್ದು. ಯಾತಕ್ಕೆ ಮನ್ಮಥನನ್ನು ಮೋಹಗೊಳಿಸುವಂತಹ ಪರಿಸ್ಥಿತಿ ಅಂದ್ರೆ ಋಷಿಮುನಿಗಳನ್ನೆಲ್ಲ ಅವನು ಕಾಡ್ತಾನೆ. ಮುನ್ನ ಋಷಿಮುನಿಗಳ ಹಿತಕ್ಕೋಸ್ಕರವೇ ಮನ್ಮಥನಿಗೂ ಸಹ ಮೋಹವನ್ನು ಉಂಟು ಮಾಡುವುದಕ್ಕೋಸ್ಕರ ತನ್ನ ಮಾಯೆಯಿಂದಲೇ ರಚಿತವಾದಂತಹ ಭೂಮಂಡಲವ ಇದೆ, ಅದನ್ನ ನಾವು ಧ್ಯಾನಿಸಬೇಕು. ಅಂದ್ರೆ ಮಂದಹಾಸ ಮತ್ತು ಆತನ ಭೂಮಂಡಲ ಇದನ್ನ ಧ್ಯಾನಿಸಬೇಕು. ಆಮೇಲೆ ಆತನ ದಂತಪಂಕ್ತಿ ಮತ್ತೆ ಮೊದಲು ಆ ಮಂದಹಾಸವನ್ನು ಹೇಳಿದ್ರು, ಇಲ್ಲಿ ಅವನ ಇನ್ನೂ ಹೆಚ್ಚಿನ ಹಾಸ ಅಂದ್ರೆ ಜೋರಾಗಿ ನಗುವಿಕೆಯನ್ನ ಧ್ಯಾನಿಸಬೇಕು. ಆಮೇಲೆ ಆತನ ದಂತಪಂಕ್ತಿಯನ್ನ ಅದ ಆರಾಧಿಸಬೇಕು ಅಂತ ಹೇಳ್ತಾರೆ. ಧ್ಯಾನಾಯನಂ ಪ್ರಹಸಿತಂ ಬಹುಲಾಧರೋಷ್ಠಭಾಸಾರುಣಾಯತ ತನು ದ್ವಿಜಧ್ವ ಕುಂಜಪಂಕ್ತಿ ध्याये स्वदेह कुहरे अवसितस्य विष्णोः भक्त्या त्रयार्पितमनान प्रसद्दृक्षेत्. स्वदेह कुहरे अवसितस्य विष्णोः बहुलाधरोष्ठभासारुणायत तनुद्विजकुन्दपङ्क्ति ध्यानायनं प्रहसितं ध्यायेत् आर्द्रया भक्त्या अर्पित मनाः पृथक् न तिदृक्षे. स्वदेह ಕುಹರೆ ನಮ್ಮ ದೇಹದ ಕುಹರ ಅಂದ್ರೆ ಹೃದಯ, ನಮ್ಮ ದೇಹದ ಕುಹರ ಅಂದ್ರೆ ಗುಹೆ ಅಂದ್ರೆ ನಮ್ಮ ಹೃದಯದಲ್ಲಿ ಶೋಭಾಯಮಾನ ಅವಸತಸ್ಯ ವಾಸ ಮಾಡ್ತಾ ಇರುವಂತಹ ಶೋಭಿಸುತ್ತಿರುವಂತಹ ಆತನ ಪ್ರಹಸಿತ ಎಂಥದ್ದು ಬಹುಲ ಅಧರ ಓಷ್ಠ ಭಾಸ ಅರುಣಾಯಿತ ತನು ದ್ವಿಜಕುಂದ ಪಂಕ್ತಿ. ಅತಿಶಯವಾಗಿ ಇರುವ ಅಧರೋಷ್ಠ ಕೆಳದುಟಿಯ ಭಾಸ ಕಾಂತಿಯಿಂದ ಅರುಣಾಯಿತ ಕೆಂಪಾಗಿ ಮಾಡಲ್ಪಟ್ಟಂತಹ ತನು ದ್ವಿಜ ಕುಂದ ಪಂಕ್ತಿ ಪುಟ್ಟ ಪುಟ್ಟ ಹಲ್ಲುಗಳೆಂಬ ಮೊಗ್ಗಿನಿಂದ ಮೊಗ್ಗಿನ ಮಲ್ಲಿಗೆಯ ಮೊಗ್ಗಿನ ಸಾಲಿನಂತಿರುವ ಧ್ಯಾನಾಯನಂ ಧ್ಯಾನಕ್ಕೆ ಅಯನ ವಾಸಸ್ಥಾನವಾದ ಅಂದ್ರೆ ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾದಂತಹ ಪ್ರಹಸಿತಂ ಆತನ ಜೋರಾದಂತಹ ಹಾಸವನ್ನ ನಗುವನ್ನ ಧ್ಯಾಯೇತ್ ಧ್ಯಾನಿಸಬೇಕು. ಅಂದ್ರೆ ಆತನ ತುಟಿಯಲ್ಲಿರುವಂತಹ ಕೆಂಪಿನ ಬಣ್ಣದಿಂದ ಆ ಸೂಕ್ಷ್ಮವಾದಂತಹ ಹಲ್ಲುಗಳ ಪಂಕ್ತಿಗಳೆಲ್ಲವೂ ಸಹ ಕೆಂಪಾಗಿ ಕಾಣಿಸ್ತಾ ಇವೆ. ಅಂತಹ ಮಲ್ಲಿಗೆಯ ಮೊಗ್ಗಿನಂತಿರುವಂತಹ ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾದಂತಹ ಆತನ ನಗುವನ್ನ ಧ್ಯಾನಿಸಬೇಕು. ಅಷ್ಟೇ ಅಲ್ಲ, ಆರ್ದ್ರಯ ಭಕ್ತ್ಯ ಆರ್ದ್ರವಾದಂತಹ ಮನಸ್ಸಿನಲ್ಲಿ ಅತ್ಯಂತ ಶುದ್ಧವಾದಂತಹ ಭಕ್ತಿಯಿಂದ ಅರ್ಪಿತ ಮನಃ ಮನಸ್ಸನ್ನ ಪೂರ್ತಿಯಾಗಿ ಪರಮಾತ್ಮನಿಗೆ ಅರ್ಪಿಸಿ ಪೃಥಗ್ನ ದಿದೃಕ್ಷೆ ಬೇರೆ ಯಾವ ಪದಾರ್ಥವನ್ನು ಸಹ ನೋಡೋದಕ್ಕೆ ಬಯಸಬಾರದು. ಪೂರ್ತಿ ತನ್ನ ಮನಸ್ಸನ್ನ ಅದರಲ್ಲಿಯೇ ತನ್ಮಯಗೊಳಿಸೋದು ಅಂತ ಹೇಳ್ತೀವಲ್ಲ ಹಾಗೆ ಮಾಡಬೇಕು. ಇದೇನೆ ಅಂದ್ರೆ ಭಗವಂತನ ದೇಹ ಸೌಂದರ್ಯದಲ್ಲಿಯೇ ಮನಸ್ಸನ್ನಿಟ್ಟು ಬೇರೆ ಯಾವುದನ್ನೂ ಸಹ ಕಣ್ಣೆತ್ತಿಯೂ ನೋಡದೆ ಪ್ರೇಮಪೂರ್ವಕವಾದಂತಹ ಭಕ್ತಿಯಿಂದ ನಿರಂತರವಾಗಿ ಧ್ಯಾನ ಮಾಡ್ತಾ ಬಂದ್ರೆ ಅದೇನೆ ಸಮಾಧಿ ಅಂತ ಅನ್ಸ್ಕೊಳ್ಳಿ. ಈ ರೀತಿಯಾಗಿ ಏವಂ ಹರೋ ಭಗವತಿ ಪ್ರತಿಲಬ್ಧ ಭಾವಃ ಭಕ್ತ್ಯಾಕ್ರಾಧಯ ಉತ್ಪಲತಃ ಪ್ರಮೋದಾತ್ ಔತ್ಕಂಠ್ಯ ಬಾಷ್ಪತಲಯ ಮುಹುರಾಗ್ಯಮಾನಃ तच्चापि चित्त परिशमशमकैर्वियुञ्जे एवं भगवते हरो प्रतिलब्ध भावः भक्त्या रवद् हृदयः प्रमोदात् उत्पुलकः औत्कण्ठ्य बाष्पकलया मुहुः आर्द्यमानः तच्चापि चित्त परिशम शमकैः वियुञ्जे. ಹೀಗೆ ಆದಾಗ ಏನಾಗುತ್ತೆ ಯೋಗಿಯ ಸ್ಥಿತಿ ಅಂತ ಹೇಳಿದ್ರೆ ಏವಂ ಭಗವತಿ ಹರೋ, ಈ ರೀತಿಯಾಗಿ ಭಗವಂತನಾದ ಪರಮಾತ್ಮ ಹರಿಯಲ್ಲಿ ಪ್ರತಿಲಬ್ಧ ಭಾವ ತನ್ನ ಪೂರ್ತಿಯಾದಂತಹ ಪ್ರೇಮ ಭಾವವನ್ನ ಇಟ್ಟದಾಗ ಭಕ್ತಿಯ ದ್ರವತ್ ಹೃದಯ, ಭಕ್ತಿಯಿಂದ ಆತನ ಹೃದಯ ಕರಗಿ ನೀರಾಗುತ್ತೆ. ಪ್ರಮೋದಾತು ಉತ್ಪುಲಕಃ, ಆನಂದದ ಅತಿರೇಕದಿಂದ ರೋಮಾಂಚನವಾಗುತ್ತೆ. ಔತ್ಕಂಠ್ಯ ಬಾಷ್ಪಕಲಯ, ಅದನ್ನೇ ನೋಡ್ತಾ ನೋಡ್ತಾ ಉತ್ಕಂಠತೆ ಹೆಚ್ಚಾಗಿ ಕಣ್ಣೀರಿನ ಹನಿಗಳಿಂದ ಮುಹು ಮತ್ತೆ ಮತ್ತೆ ಅರ್ದ್ಯಮಾನ ಅಂದ್ರೆ ಆ ಪ್ರೇಮದ ಆ ಕಣ್ಣೀರು ಪ್ರವಾಹವಾಗಿ ಹರಿದು ಆತನ ದೇಹವನ್ನ ಒದ್ದೆ ಮಾಡಿಬಿಡುತ್ತೆ. ತಚ್ಚಾಪಿ ಚಿತ್ತ ಬಡಿಶಂ, ಅಂತಹ ಅಂದ್ರೆ ಬಡಿಶ ಅಂದ್ರೆ ಗಾಳ, ಮೀನನ್ನು ಹಿಡಿಯುವುದಕ್ಕೆ ತೆಗೆದುಕೊಳ್ಳುವ ಗಾಳ. ಇಲ್ಲಿ ಆ ಮನಸ್ಸೆಂಬ ಗಾಳವನ್ನ ಶನಕೈಹಿ ವಿಯುಂತೆ, ಮೆಲ್ಲಗೆ ಅದನ್ನ ದೂರ ಮಾಡಿ ಬಿಡ್ತಾನೆ. ಅಂದ್ರೆ ಪ್ರೇಮ ಭಾವದಿಂದ ಕೂಡಿದಂತಹ ಆತನ ಮನಸ್ಸು ಕರಗಿ ಹೋಗಿ ರೋಮಾಂಚನವಾಗಿ ಕಣ್ಣೆಯಲ್ಲಿ ಆನಂದ ಬಾಷ್ಪ ಸುರಿತಾ ಇದ್ದಾಗ ಅಲ್ಲಿ ದೇಹ ಮುದ್ದೆ ಆಗಿಬಿಡುತ್ತೆ. ಆ ಮನಸ್ಸೆಂಬ ಗಾಳದಿಂದ ಆ ಪರಮಾತ್ಮನನ್ನ ಹಿಡಿಯಕ್ಕೆ ಅಂತ ಹೋದಾಗ ಅದನ್ನ ಅವನು ಮೆಲ್ಲಗೆ ದೂರ ಮಾಡಿ ಬಿಡುತ್ತಾನೆ. ಅಂದ್ರೆ ಭಗವಂತನ ರೂಪವನ್ನ ಗ್ರಹಿಸಬೇಕು ಅಂತ ಗಾಳದ ಹಾಗೆ ಹೋಯಿತು ಮನಸ್ಸು, ಆದರೆ ಆ ಮನಸ್ಸು ಸಹ ಅವನು ದೂರ ಮಾಡಿಬಿಟ್ಟಾಗ ಮನಸ್ಸು ಆ ಸ್ಥಿತಿಯಲ್ಲಿ ಭಗವಂತನನ್ನ ತಲುಪದೆ ದೂರ ಆಗಿಬಿಡುತ್ತೆ. ಆಗ ಏನಾಗುತ್ತೆ ಅವನ ಪರಿಸ್ಥಿತಿ ಅಂದ್ರೆ ಇವನನ್ನೇ ಧ್ಯಾನಿಸ್ತಾ ಇದ್ದ ಭಗವಂತ ತನ್ನಿಂದ ಆ ಗಾಳದಿಂದ ಗಾಳವನ್ನ ದೂರ ಮಾಡಿಬಿಡುತ್ತಾನೆ. ಆಗ ಅದು ಆಶ್ರಯ ರಹಿತವಾಗ್ಬಿಡುತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಮುಕ್ತಾಶಯಂ ನಿರ್ಹಿ ನಿರ್ವಿಷಯಂ ವಿರಕ್ತಂ ನಿರ್ವಾಣ ಮೃಚ್ಯತೆ ಮನಸ್ಸಹಸಾ ಯಥಾರ್ಚಿ ಆತ್ಮಾನಮತ್ರ ಪುರುಷೋ ವ್ಯವಧಾನಮೇಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣ ಪ್ರವಾಹ. ಯರ್ಹಿ ಮುಕ್ತಾಶ್ರಯಂ ನಿರ್ವಿಷಯಂ ವಿರಕ್ತಂ ಮನಃ ಸಹಸಾ ನಿರ್ವಾಣಂ ರುಚ್ಯತೆ ಯಥಾ ಅರ್ಚಿಹಿ. ಅತ್ರ ಪುರುಷಃ ಪ್ರತಿನಿವೃತ್ತ ಗುಣ ಪ್ರವಾಹಃ ಅವ್ಯವಧಾನಂ ಏಕಂ ಆತ್ಮಾನಂ ಅನ್ವೇಕ್ಷತೆಯೇ. ಏರ್ಹೆ ಯಾವಾಗ ಮುಕ್ತಾಶ್ರಯಂ ಆಶ್ರಯವೇ ರಹಿತವಾಗಿ ಬಿಡುತ್ತೋ, ಯಾವಾಗ ಅವನು ದೇಹ ವಸ್ತುವಿನಿಂದ ಆ ಚಿತ್ತವನ್ನು ದೂರ ಮಾಡಿಬಿಡ್ತಾನೋ, ದೇಹ ವಸ್ತು ಪರಮಾತ್ಮ ಅವನಿಂದ ಚಿತ್ತ ದೂರ ಮೆಲ್ಲನೆ ದೂರವಾಗಿ ಬಿಟ್ಟಾಗ ಆಶ್ರಯ ರಹಿತವಾದಾಗ ಮತ್ತೆ ನಿರ್ವಿಷಯಂ ವಿಷಯ ರಹಿತವಾಗ್ಬಿಡ್ತು. ಅಂದ್ರೆ ಧ್ಯೇಯ ಅನ್ನೋದಕ್ಕೆ ಯಾವಾಗಲೂ ಒಂದು ಯಾವುದಾದ್ರೂ ಒಂದು ವಸ್ತು ಇರಬೇಕು, ಆವಾಗ ವಿಷಯವೇ ಇಲ್ಲದೆ ಆಗೋಯ್ತು. ಆಗ ಅದು ಆಶ್ರಯ ರಹಿತವಾಗಿ ಬಿಡುತ್ತೆ. ಯಾವುದು ಇಲ್ಲ ಅಂತ ಹೇಳಿದಾಗ ಮನಸ್ಸು ಯಾವುದೋ ಒಂದು ವಸ್ತುವನ್ನ ಆಶ್ರಯಿಸ್ಕೊಂಡಿತ್ತು, ಅದು ಇಲ್ಲ ಅಂತ ಹೇಳಿದಾಗ ನಿರ್ವಿಷಯವಾದ ತಕ್ಷಣ ಆಶ್ರಯ ರಹಿತವಾದಾಗ ವಿರಕ್ತಂ ಎಲ್ಲದರಿಂದಲೂ ದೂರವಾಗಿ ಬಿಡ್ತಾನೆ. ಅಲ್ಲ ನಿರ್ವಿಷಯ ಯಾಕೆ ಆಯಿತು? ಆತನಿಗೆ ಶಬ್ದಾದಿ ವಿಷಯಗಳು ಹೇಳಬಹುದಲ್ಲ ಅಂದ್ರೆ ಇಲ್ಲ, ಅವನು ಮೊದಲೇ ಅದರಿಂದೆಲ್ಲ ಅವನು ದೂರವಾಗಿ ಬಿಟ್ಟಿದ್ದಾನೆ. ಹಾಗಾಗಿ ಅವನು ಪರಮಾನಂದದ ಅನುಭವದಿಂದ ಕೂಡಿದಂತಹ ಮನಸ್ಸುಳ್ಳವನಾಗಿ ಸಹಸಾ ಒಮ್ಮೆಲೆ ನಿರ್ವಾಣಂ ಪೃಚ್ಛತಿ. ವೃತ್ತಿ ರೂಪದಲ್ಲಿದ್ದಂತಹ ಮನಸ್ಸನ್ನ ಬಿಟ್ಟು ಬ್ರಹ್ಮಾಕಾರದಲ್ಲಿ ಅವನು ಪರಿವರ್ತನಾಗಿ ಬಿಡುತ್ತಾನೆ. ಹೇಗೆ ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಯಥಾ ಅರ್ಚಿಹಿ, ಹೇಗೆ ಜ್ವಾಲೆ ಬೆಳುತ್ತಾ ಬೆಳುತ್ತಾ ಇದೆ ಅಂತ ಆದಾಗ ಅದಕ್ಕೆ ಆಶ್ರಯವಾದಂತಹ ಯಾವುದು ಬತ್ತಿಯೋ ಎಣ್ಣೆಯೋ ಮುಗಿದು ಹೋಯಿತು ಅಂತ ಹೇಳಿದಾಗ ಅದು ತನ್ನ ಮೂಲಭೂತವಾದಂತಹ ತೇಜಸ್ಸಿನಲ್ಲಿಯೇ ಅದು ಸೇರಿ ಹೋಗಿಬಿಡುತ್ತೋ ಹಾಗೆಯೇ ಈತನ ಮನಸ್ಸು ಸಹ ಬ್ರಹ್ಮಾಕಾರ ವೃತ್ತಿ ರೂಪವನ್ನ ಬಿಟ್ಟ ತಕ್ಷಣ, ವೃತ್ತಿ ಇಲ್ಲ, ಇನ್ನೊಂದು ವಿಷಯಕ್ಕೆ ಹೋಗ್ತಾ ಇಲ್ಲ, ನಿರೀಕ್ಷವಾಗಿದೆ ಅಂತ ಹೇಳಿದ ತಕ್ಷಣ ಆತನ ಮನಸ್ಸು ಬ್ರಹ್ಮಾಕಾರವಾದಂತಹ ರೂಪವನ್ನ ಪಡೆಯುತ್ತೆ. ಅತ್ರ ಈ ಅವಸ್ಥೆಯಲ್ಲಿ ಪುರುಷಃ ಆ ಮನುಷ್ಯನು ಯೋಗಿಯು ಪ್ರತಿನಿವೃತ್ತ ಗುಣ ಪ್ರವಾಹ ಅಂದ್ರೆ ಎಲ್ಲ ದೇಹಾದಿ ಉಪಾಧಿಗಳು, ಗುಣಪ್ರವಾಹ ಅಂದ್ರೆ ದೇಹಾದಿ ಉಪಾಧಿಗಳೆಲ್ಲವೂ ಸಹ ಹೊರಟು ಹೋಗಿ ಅದರಿಂದ ನಿವೃತ್ತನಾಗಿ ಅವ್ಯವಧಾನಂ, ಅವ್ಯವಧಾನ ಅಂದ್ರೆ ಧ್ಯಾತೃ ಧ್ಯೇಯ ಎನ್ನುವಂತಹ ವಿಭಾಗ ಇಲ್ಲದೆ, ಯಾವುದು ಇಲ್ಲದೆ, ಮೂರು ಯಾವಾಗಲೂ ತ್ರಿಪುಟಿ ಅಂತ ಹೇಳ್ತೀವಿ, ಧ್ಯಾನ ಧ್ಯಾತೃ ಧ್ಯೇಯ ಅಂತ. ಈ ಯಾವ ಭಾಗವೂ ಮೂರು ವಿಭಾಗವೂ ಇಲ್ಲದೆ ಆತ್ಮ ಏಕಂ ಆತ್ಮಾನಂ ಅನ್ವೀಕ್ಷತೆ, ಒಂದೇ ಅಖಂಡವಾದಂತಹ ಆತ್ಮನನ್ನ ಆತ ನೋಡ್ತಾನೆ. ಯಾವಾಗ ಆಶ್ರಯವಿಲ್ಲವೋ, ವಿಷಯ ಮತ್ತು ಲೌಕಿಕ ರಾಗಗಳಿಂದ ನಿವೃತ್ತವಾದಂತಹ ಮನಸ್ಸು ಶಾಂತವಾಗಿ ಬಿಟ್ಟು ಬ್ರಹ್ಮಾಕಾರವನ್ನ ಪಡೆದು ಬಿಡುತ್ತೆ. ಹೇಗೆ ಅಗ್ನಿಯು ತನಗೆ ಆಶ್ರಯವಾದಂತಹ ಲಯವಾದ ತಕ್ಷಣ, ಆಶ್ರಯವೇ ಇಲ್ಲದೆ ಇದ್ದ ತಕ್ಷಣ ಹೇಗೆ ತನ್ನಗೆ ಉತ್ಪತ್ತಿಗೆ ಕಾರಣವಾದಂತಹ ತೇಜಸ್ಸಿನಲ್ಲಿಯೇ ತನ್ನನ್ನ ಸೇರಿಸಿಕೊಂಡು ಬಿಡುತ್ತೋ ಹಾಗೆ ಅವನು ಸಹ ಹೋಗ್ತಾನೆ. ಉಪಾಧಿಭೂತವಾದಂತಹ ದೇಹಾದಿಗಳಿಂದೆಲ್ಲ ನಿವೃತ್ತನಾದ ತಕ್ಷಣ ಧ್ಯಾನ ಧ್ಯಾತೃಧ್ಯೇಯ ಎನ್ನುವಂತಹ ತ್ರಿಪುಟಿ ರಹಿತನಾಗಿ ಒಂದೇ ಆತ್ಮನನ್ನ ಬ್ರಹ್ಮಾಕಾರವನ್ನ ಸೆಳೆತಾನೆ. ಯಾಕೆ ಅಂದ್ರೆ ಅದರಿಂದಲೇ ಹೊರಬಂದಿರುವಂತಹದ್ದು ಉಪಾಧಿ ರಹಿತವಾಯಿತು ಅಂತ ಹೇಳಿದ ತಕ್ಷಣ ಸಹಜವಾಗಿ ಅಖಂಡವಾದಂತಹ ಆತ್ಮನ ಸ್ವರೂಪವನ್ನ ಅವನು ಆಮೇಲೆ ಸೋಪೇತಯ ಚರಮಯ ಮನಸೋ ನಿವೃತ್ಯ ತಸ್ಮಿನ್ ಮಹಿಮ್ಯವಸಿತ ಸುಖ ದುಃಖ ಬಾಹ್ಯೆ ಹೇತುತ್ವಮಪ್ಯಸತಿ ಕರ್ತರಿ ದುಃಖಯೋರ್ಯತ್ ಆತ್ಮನ್ವಿಧತ್ತ ಉಪಲಬ್ಧ ಪರಾತ್ಮ ಕಾಷ್ಠ. ಈ ಸಂದರ್ಭದಲ್ಲಿ ಅವನು ಮತ್ತೆ ಎಚ್ಚೆತ್ಕೊಂಡು ಮತ್ತೆ ಸಂಸಾರಕ್ಕೆ ತಿರುಗಿ ಹೋದೆ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸಹ ಅಪ್ಪಿ ಏತಯ ಚರಮಯ ಮನಸಃ ನಿವೃತ್ಯ ಸುಖ ದುಃಖ ಬಾಹ್ಯೇ ತಸ್ಮಿನ್ ಮಹಿಮ್ನೆ ಅವಸಿತಃ ಯತ್ ದುಃಖಯೋಃ ಹೇತುತ್ವಂ ಅಸತಿ ಕರ್ತರಿ ಸ್ವಾತ್ಮನ್ ಉಪಲಬ್ಧ ಪರಾತ್ಮ ಕಾಷ್ಟಃ ವಿಧತ್ತೆ. ಸೋಪಿ ಏತಯ ಚರಮಯ ಮನಸಃ ನಿವೃತ್ಯ, ಈ ರೀತಿಯಾಗಿ ಕೊನೆಯದಾದಂತಹ ಮನಸ್ಸಿನ ಲಯರೂಪವಾದಂತಹ ನಿವೃತ್ತಿಯಿಂದ, ಇಲ್ಲಿ ಇವ್ರು ಹೇಳ್ತಾರೆ ಮನಸ್ಸಿನ ನಿವೃತ್ತಿ ಚರಮಯ ಅಂತ ತಗೊಳ್ತಾರೆ. ಚರಮಯ ಅಂದ್ರೆ ಮೂರು ಅವಸ್ಥೆಗಳಿಗಿಂತ ಕೊನೆಯದಾದದ್ದು, ಅದು ಸುಷುಪ್ತಿ ಅವಸ್ಥೆಗಿಂತಲೂ ಸಹ ವಿಶೇಷ. ಯಾಕೆಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಅವಿದ್ಯಾ ಎನ್ನುವುದು ಇರುತ್ತೆ, ಆದರೆ ಈ ಇದರಲ್ಲಿ ಚರಮಯ ಅಂದ್ರೆ ಅವಿದ್ಯಾ ರಹಿತಯ ಅಂತ ಅರ್ಥ ಮಾಡ್ತಾರೆ. ಅವಿದ್ಯಾ ಇಲ್ಲದೆ ಇರುವಂತಹ ಆ ರೀತಿಯ ಮನಸ್ಸಿನ ನಿವೃತ್ತಿಯಿಂದ ಹಾಗೆ ಆದ ತಕ್ಷಣ ಸುಖ ದುಃಖಗಳಿದೆಯಾ ಅಂದ್ರೆ ಖಂಡಿತ ಇರಲ್ಲ. ಯಾಕೆ ಅಂದ್ರೆ ಈ ರೀತಿಯಾದಂತ ಅವಿದ್ಯಾರೂಪವಾದದ್ದು ಎಲ್ಲೂ ಸಹ ರಹಿತವಾದ ತಕ್ಷಣ ಆ ರೀತಿಯ ನಿವೃತ್ತಿಯಿಂದ ಸುಖ ದುಃಖ ಬಾಹ್ಯೇ ತಸ್ಮಿನ್, ಸುಖ ಮತ್ತು ದುಃಖ ರಹಿತವಾದಂತಹ ಆ ಪರಬ್ರಹ್ಮನಲ್ಲಿ ಮಹಿಮ್ನೆ ಅವಸಿತಃ, ಸ್ವಸ್ವರೂಪದಲ್ಲಿ ನೆಲೆ ನಿಂತುಕೊಂಡು ಮತ್ತೆ ಈ ದುಃಖಗಳೆಲ್ಲ ಯಾವುದರಲ್ಲಿತ್ತು ಎನ್ನುವಂತಹ ಜ್ಞಾನವನ್ನು ಸಹ ಅವನು ಪಡ್ಕೊಳ್ತಾನೆ. ಯತ್ ದುಃಖಯೋಹೋ ಹೇತುತ್ವಂ, ದುಃಖಯೋಹ ನಾಮ ಸುಖ ದುಃಖಯೋಹ ಹೇತುತ್ವಂ ಅಂತ ಅರ್ಥ. ಈ ಸುಖ ಮತ್ತು ದುಃಖಗಳಿಗೆ ಕಾರಣೀಭೂತವಾದಂತಹದ್ದು ಯಾವುದು ಅಂದ್ರೆ ಅಸತಿ ಕರ್ತರಿ, ಅಸತಿ ಕರ್ತರಿ ಅಂದ್ರೆ ಇಲ್ಲದೆ ಇರುವಂತಹ ಅಂದ್ರೆ ಅವಿದ್ಯೆಯಿಂದ ಆಗಲ್ಪಟ್ಟಂತಹ ಕರ್ತರಿ ಅಂದ್ರೆ ಅಹಂಕಾರದಲ್ಲಿ ಅವನು ವಿಧತ್ತೆ, ಅವನು ನಿಜ ಅದರಲ್ಲಿತ್ತು ಅಂತ ತಿಳ್ಕೊಳ್ತಾನೆ. ಯಾವಾಗ ಸ್ವಾತ್ಮನೆ ಉಪಲಬ್ಧ ಪರಾತ್ಮ ಕಾಷ್ಟ, ತಾನು ಪರಮಾತ್ಮ ತತ್ವವನ್ನ ಪೂರ್ತಿಯಾಗಿ ಪಡೆದುಕೊಂಡ ಮೇಲೆ ತನ್ನ ಸುಖ ದುಃಖಗಳಿಗೆ ಕಾರಣ ಮತ್ತು ಅದನ್ನು ಅನುಭವಿಸಿದ್ದು ಎಲ್ಲವೂ ಸಹ ಪೂರ್ವದಲ್ಲಿ ಏನಿತ್ತೋ ಅದೆಲ್ಲವೂ ಸಹ ಅವಿದ್ಯಾಕೃತವಾದಂತಹ ಕರ್ತರಿ ಅಹಂಕಾರದಲ್ಲಿ ಇತ್ತು ಅನ್ನೋದನ್ನ ಅವನು ತಿಳಿದುಕೊಳ್ಳುತ್ತಾನೆ. ಯಾವುದೂ ಸಹ ನನ್ನದಾಗಿರ್ಲಿಲ್ಲ, ಅದೆಲ್ಲವೂ ಸಹ ಅವಿದ್ಯೆಯಿಂದ ಆಗಿತ್ತು. ಯಾವಾಗ ಅವನು ಅವಿದ್ಯಾ ರಹಿತನಾಗ್ತಾನೋ ಆವಾಗ ಈ ಎಲ್ಲ ವಿಷಯವೂ ಸಹ ಅವನ ಅರಿವಿಗೆ ಬರುತ್ತೆ. ಹಾಗಾದ್ರೆ ಅವನ ದೇಹ ಇರ್ಬೇಕಲ್ಲ, ಇದೆಯಲ್ಲ ಏನು ಅಂದ್ರೆ ಇದನ್ನೇ ಜೀವನ್ಮುಕ್ತನ ಅವಸ್ಥೆಯನ್ನ, ಜೀವನ್ಮುಕ್ತನ ವಿಷಯವನ್ನ ಇಲ್ಲಿ ಹೇಳ್ತಾರೆ ಎರಡು ಶ್ಲೋಕದಲ್ಲಿ. ದೇಹಂಚ ತನ್ನ ಚರಮ ಸ್ಥಿತಮುತ್ತಿತಂ ವಾ ಸಿದ್ಧೋ ವಿಪಶ್ಯತೆ ತೋಧ್ಯಗಮತ್ಸ್ವರೂಪಂ ದೈವಾದುಪೇತಮಥ ದೈವವಶಾದಪೇತಂ ವಾಸೋ ಯಥಾ ಪರಿಕೃತಂ ಅಧಿರಾಮದಾಂಧಃ. ಚರಮಃ ಸಿದ್ಧಃ ತಂ ದೇಹಂ ಸ್ಥಿತಂ ಉತ್ತಿತಂ ವಾ ನ ವಿಪಶ್ಯತಿ ಯತಃ ಸ್ವರೂಪಂ ಅಧ್ಯಗಮತು. ಅದಕ್ಕಿಂತ ಮೊದಲು ಹೇಳಬೇಕು, ನ ವಿಪಶ್ಯತಿ ದೈವಾತ್ ಉಪೇತಂ ಅಥ ದೈವವಶಾತ್ ಅಪೇತಂ ಯತಃ ಸ್ವರೂಪಂ ಅಧ್ಯಗಮತು ನ ವಿಪಶ್ಯತಿ. ತಗೊಳ್ಳಿ, ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಯಥಾ ಮಧಿರಾಮದಾಂಧ ಪರಿಕೃತಂ ವಾಸಃ. ಚರಮಃ ಸಿದ್ಧಃ ಅಂದ್ರೆ ಅವಿದ್ಯಾ ನಿವೃತ್ತಿ ರೂಪವಾದಂತಹ ಅವಸ್ಥೆಯನ್ನು ಪಡೆದಂತಹ ಸಿದ್ಧನು ಯೋಗಿಯು ತಂ ದೇಹಂ ತನ್ನ ಈಗ ಇರುವಂತಹ ಆ ದೇಹವನ್ನ ಸ್ಥಿತಂ ಉತ್ಥಿತಂ ವಾ ನ ವಿಪಶ್ಯತಿ, ಅದು ನಿಂತಿದೆಯೋ ಕೂತಿದೆಯೋ ಯಾವುದೂ ಸಹ ಅವನಿಗೆ ಗೊತ್ತಾಗುವುದಿಲ್ಲ. ಅಷ್ಟೇ ಅಲ್ಲ, ದೈವಾತು ಉಪೇತಂ ಅಥವಾ ದೈವವಶಾತ್ ಅಪೇತಂ, ದೈವವಶದಿಂದ ಅದು ಎಲ್ಲಾದ್ರೂ ಹೋಗ್ತಾ ಇದೆಯಾ ಅಥವಾ ಅದು ಎಲ್ಲಿಗಾದ್ರೂ ಹೋಗದೆ ವಾಪಸ್ ಬರ್ತಾ ಇದೆಯಾ ಎನ್ನುವಂತಹ ಜ್ಞಾನವೂ ಸಹ ಅವನಿಗಿರಲ್ಲ. ಯಾಕೆ ಅಂದ್ರೆ ಯತಃ ಸ್ವರೂಪಂ ಅಧ್ಯಗಮ, ಅವನು ತನ್ನ ಪರಮಾನಂದಮಯವಾದ ಸ್ವರೂಪದಲ್ಲಿ ಇರುವಾಗ ಅವನಿಗೆ ತನ್ನ ದೇಹ ಎಲ್ಲಿ ಹೋಯಿತು, ಎಲ್ಲಿ ಬಿತ್ತು, ನಿಂತಿದ್ಯಾ, ಕೂತಿದ್ಯಾ ಎನ್ನುವ ಯಾವುದರ ಅರಿವು ಇರೋದಿಲ್ಲ. ಯಾಕೆಂದ್ರೆ ಅವನು ಅವಿದ್ಯಾ ರಹಿತನಾಗಿರ್ತಾನೆ. ಯಾಕೆಂದ್ರೆ ಈ ಉಪಾಧಿ ಯಾವುದೂ ಸಹ ತಾನಲ್ಲ ಎನ್ನುವಂತಹ ಭಾವ ಬಂದ ತಕ್ಷಣ ಆ ದೇಹ ಏನಾಗಿದೆ ಎನ್ನುವುದು ಸಹ ಅವನು ಪರಿಗಣಿಸೋದಿಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಕೊಡ್ತಾರೆ. ಮದಿರಾಮಧಾಂಧಃ, ಮದ್ಯದ ಅಮಲಿನಲ್ಲಿರುವಂತಹ ಒಬ್ಬ ವ್ಯಕ್ತಿ ಯಥಾ ಪರಿಕೃತಂ ವಾಸಃ, ತನ್ನ ಮೈ ಮೇಲೆ ಸೊಂಟದಲ್ಲಿ ಕಟ್ಕೊಂಡಂತಹ ಬಟ್ಟೆ ಇದೆಯೋ ಇಲ್ವೋ ಎನ್ನುವುದನ್ನು ಗಮನಿಸಿದರೆ ಹೇಗೆ ಅವನು ಇರ್ತಾನೋ ಹಾಗೆ ಈತನೂ ಸಹ ಯಾವುದನ್ನೂ ಸಹ ಗಮನಿಸುವುದಿಲ್ಲ. ಯಾಕೆಂದ್ರೆ ಅವನು ಸ್ವರೂಪಂ ಅಧ್ಯಗಮತ್, ತನ್ನ ಸ್ವಸ್ವರೂಪದಲ್ಲಿ ಸ್ಥಿತನಾಗಿರೋದ್ರಿಂದ ಉಳಿದ ಯಾವುದರ ವಿಷಯದ ಅರಿವು ಸಹ ಅವನಿಗೆ ಇರೋದಿಲ್ಲ. ಅಷ್ಟೇ ಅಲ್ಲ, ಈ ದೇಹದ ಯಾಕೆ ಹೀಗಿದೆ ಎನ್ನುವುದು ಸಹ ಅವನಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಅವನು ಹೆಚ್ಚು ಗಮನವನ್ನು ಕೊಡುವುದಿಲ್ಲ. ದೇಹೋಪಿ ದೈವ ವಶಃ ಖಲು ಕರ್ಮ ಯಾವತ್ ಸ್ವರಂಭಕಂ ಪ್ರತಿ ಸಮೀಕ್ಷತೆ ಏವ ಸಾಧು ಸಂಸ ಪ್ರಪಂಚಾಧಿರೂಢ ಸಮಾಧಿಯೋಗಃ ಸ್ವಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವಸ್ತು. ಹಾಗಾದ್ರೆ ದೇಹದ ಅಂದ್ರೆ ಪ್ರವೃತ್ತಿ, ನಿವೃತ್ತಿ, ಜೀವನ ಇತ್ಯಾದಿಗಳೆಲ್ಲ ಹೇಗೆ ಅಂತ ಪ್ರಶ್ನೆ ಬಂದಾಗ ಮಾಡಬೇಕಾದ ಹೋಗ ನಿಷೇಧ ವಿಧಿ ಎಲ್ಲ ಇದೆಯಾ? ಅದಕ್ಕೆ ಅಂದ್ರೆ ದೇಹ ಅಪಿ ದೈವವಶಃ ಖಲು ಯಾವತ್ ಸ್ವಾರಂಭಕಂ ಕರ್ಮ ತಾವತ್ ತಗೋಬೇಕು ಸಾಸು ಪ್ರತಿ ಸಮೀಕ್ಷತೆ ಏವ ತಂ ಸಪ್ರಪಂಚಂ ಅಧಿರೂಢ ಸಮಾಧಿಯೋಗ ನ ಪ್ರತಿಬುದ್ಧ ವಸ್ತು ಸ್ವಾಪ್ನಂ ಪುನಃ ನ ಭಜತೆ. ದೇಹ ಅಪಿ ಈ ದೇಹವೂ ಸಹ ದೈವವಶಃ ಖಲು ಅಂದ್ರೆ ದೈವಕ್ಕೆ ಅಧೀನವಾದದ್ದು. ದೈವಕ್ಕೆ ಅಧೀನವಾದದ್ದು ಅಂದ್ರೆ ಏನು? ಹಿಂದಿನ ಜನ್ಮದ ಸಂಸ್ಕಾರಗಳಿಗೆ ಅಧೀನವಾಗಿದೆ. ಹಾಗಾಗಿ ಯಾವತ್ತು ಸ್ವಾರಂಭತಂ ಕರ್ಮ, ಎಲ್ಲಿಯವರೆಗೂ ಸಹ ಪ್ರಾರಬ್ಧ ಕರ್ಮ ಎನ್ನುವುದು ಇರುತ್ತೋ ತಾವತ್ತು ಅಲ್ಲಿಯವರೆಗೂ ಸಹ ಸಾಸುಹು ಅಂದ್ರೆ ಇಂದ್ರಿಯ ಸಹಿತವಾಗಿ ಪ್ರತಿ ಸಮೀಕ್ಷತೆ ಏವ, ಆತ ಅಲ್ಲಿಯವರೆಗೂ ಬದುಕಿಯೇ ಇರ್ತಾನೆ. ಅಂದ್ರೆ ತನ್ನ ಹುಟ್ಟಿಗೆ ಕಾರಣವಾದಂತಹ ಯಾವ ಕರ್ಮ ಇದೆಯೋ ಆ ಕರ್ಮ ಇರುವವರೆಗೂ ಸಹ ಈ ದೇಹ ಇರಲೇಬೇಕು. ದೈವವಶಃ ಅಂದ್ರೆ ಪೂರ್ವ ಸಂಸ್ಕಾರದಿಂದ ಉಂಟಾದಂತಹದ್ದು ಇದೆ ದೇಹ ಅನ್ನೋದು ಗೊತ್ತಾದ್ಮೇಲೆ ಅಲ್ಲಿಯವರೆಗೂ ಈ ಕರ್ಮ ಇರುವವರೆಗೂ ಸಹ ಈ ದೇಹ ಇದ್ದೇ ಇರುತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ ಅವನು ಇಂದ್ರಿಯ ಸಹಿತನಾಗಿ ಅದನ್ನ ಬದುಕಿ ಅದು ಜೀವನವನ್ನ ಮಾಡಿಯೇ ಮಾಡ್ತಾನೆ. ಹಾಗಾದ್ರೆ ಮತ್ತೆ ಅವನಿಗೆ ಲೋಕದಲ್ಲಿ ಆಸೆ ಅಭಿಲಾಷೆ ಉಂಟಾಗ್ಬಿಡ್ಬೋದೇ ಅಂತ ಹೇಳಿದ್ರೆ ಇಲ್ಲ. ಅವನು ಸಂಸ ಪ್ರಪಂಚಂ ಆ ತನ್ನ ಮೊದಲಿನ ಅವಸ್ಥೆ ಏನು, ಪತಿ ಪುತ್ರಾದಿಗಳಾಗಲಿ ಬಂಧು ಬಾಂಧವರಾಗಲಿ ಇದರಿಂದ ಕೂಡಿದಂತಹ ಶರೀರವನ್ನ ಮತ್ತೆ ಅವನು ಹೊಂದುವುದಿಲ್ಲ. ಯಾಕೆಂದ್ರೆ ಅಧಿರೂಢ ಸಮಾಧಿ ಯೋಗ, ಅವನು ಪೂರ್ತಿಯಾಗಿ ಸಮಾಧಿ ಪರ್ಯಂತದವರೆಗೂ ಯೋಗವನ್ನ ಅವನು ಅಭ್ಯಾಸ ಮಾಡಿಬಿಟ್ಟಿರೋದ್ರಿಂದ ಏನಾಗಿದ್ದಾನೆ ಅವನು? ಪ್ರತಿಬುದ್ಧ ವಸ್ತುವು ಎಲ್ಲದರ ವಿಷಯದ ಬಗ್ಗೆಯೂ ಸರಿಯಾದ ಜ್ಞಾನವನ್ನ ಅವನು ಪಡೆದುಕೊಂಡು ಬಿಟ್ಟಿದ್ದಾನೆ. ಹಾಗೆ ಸ್ವಪ್ನ ಪುನಃ ನಗಜತೆ, ಹೇಗೆ ಸ್ವಪ್ನದಲ್ಲಿ ಕಂಡು ಬಂದಂತಹ ಶರೀರಗಳನ್ನ ಎದ್ದ ಮೇಲೆ ಹೇಗೆ ನಾವು ಅದನ್ನ ಬಯಸೋದಿಲ್ವೋ ಹಾಗೆ ಪುತ್ರಾದಿ ಸಹಿತವಾದಂತಹ ಈ ಪ್ರಪಂಚವನ್ನ ಅಂದ್ರೆ ನಾನು ನನ್ನದು ಎನ್ನುವಂತಹ ಭಾವವನ್ನ ಅವನು ಸ್ವೀಕರಿಸೋದಿಲ್ಲ. ಅಂದ್ರೆ ಕರ್ಮವನ್ನ ಮಾಡಿದ್ದರಿಂದ ಅದಕ್ಕೆ ಪೋಷಕವಾಗಿ ದೇಹ ಬಂದಿದೆ. ಈ ದೇಹದ ಕೊನೆಯನ್ನ ಆತ ನಿರೀಕ್ಷಿಸ್ತಾ ಜೀವಿಸ್ತಾನೆ ಅನ್ನೋದು ಮತ್ತೆ ಲೋಕದ ವಿಷಯಕ್ಕೆ ಅವನು ಒಳಗಾಗೋದಿಲ್ಲ. ಯಾಕೆಂದ್ರೆ ಅವನಿಗೆ ಎಲ್ಲ ರೀತಿಯ ಜ್ಞಾನವು ಪರಮಾತ್ಮ ತತ್ವವನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿರೋದ್ರಿಂದ ಕರ್ಮ ಸಂಬಂಧದಿಂದ ಇದೆಲ್ಲ ಬಂದಿರೋದು ಎನ್ನುವಂತಹ ಜ್ಞಾನ ಬಂದ ಮೇಲೆ ಅವನಿಗೆ ಮತ್ತೆ ಲೋಕದಲ್ಲಿ ತನ್ನ ಮನಸ್ಸನ್ನ ತೋರಿಸುವಂತಹ ಸಂದರ್ಭ ಬರುತ್ತೆ ಇಲ್ಲ. ಹೇಗೆ ಸ್ವಪ್ನದಲ್ಲಿ ಕಂಡಂತಹ ವಿಷಯವನ್ನು ಎಚ್ಚರಗೊಂಡ ಮೇಲೆ ಬೇಕು ಅಂತ ಬಯಸೋದಿಲ್ಲ ಮನಸ್ಸು, ಹಾಗೆ ಯಥಾ ಪುತ್ರಾಚ ವಿತ್ತಾಚ ಯಥ ಮರ್ತ್ಯ ಪ್ರತೀಯತೆ ಅತ್ಯಾತ್ಮತ್ವೇನ ಅಧಮತಾತ್ ದೇಹ ದೇಹ ಪುರುಷಸ್ತಥಾ. ಯಥಾ ಪುತ್ರಾಚ ವಿತ್ತಾಚ ಯಥಾ ಮರ್ತ್ಯ ಪುತ್ರಾಚ ವಿತ್ತಾಚ ಪೃಥಕ್ ಪ್ರತೀಯತೆ ಆತ್ಮತ್ವೇನ ಅಭಿಮತಾತ್ ದೇಹಾದೇಹೇ ಅಪಿ ಪುರುಷಃ ತಥಾ. ಸಾಧಾರಣವಾದಂತಹ ಯಥಾತ್ಮರ್ತ್ಯ ಸಾಮಾನ್ಯ ಜನ ಪುತ್ರಾತ್ ವಿತ್ತಾಚ ತಮಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ಮಕ್ಕಳು ಮತ್ತು ಸಂಪತ್ತು ಇದೆಲ್ಲೂ ಸಹ ಅತ್ಯಂತ ಬಹಳ ಬೇಕು ಎನ್ನುವಂತಹ ಭಾವನೆಯಲ್ಲಿಯೇ ಇರುತ್ತೆ. ಅತ್ಯಂತ ಪ್ರೀತಿ ಇರೋದ್ರಿಂದ ಅತ್ಯಂತ ಸಂಬಂಧ ಇರೋದ್ರಿಂದ ಆದರೂ ಸಹ ಅವನಿಗೆ ಏನ್ ಗೊತ್ತು? ಪೃಥಕ್ ಪ್ರತೀಯತೆ, ಇದು ತನಗಿಂತ ಬೇರೆ ಅನ್ನೋದು ಅವನಿಗೆ ಗೊತ್ತಿದೆ, ಅದು ನಾನಲ್ಲ. ಅತ್ಯಂತ ವಿಶ್ವಾಸ ಇರುವಂತಹ ಮಕ್ಕಳ ವಿಷಯದಲ್ಲಾಗ್ಲಿ ಅತ್ಯಂತ ಮೋಹ ಇರುವಂತಹ ಐಶ್ವರ್ಯ ವಿಷಯದಾಗಲಿ ಅದು ನನಗಿಂತ ಬೇರೆ ಎನ್ನುವಂಥದ್ದು ಸಾಮಾನ್ಯ ಜನರಿಗೂ ಸಹ ಗೊತ್ತಿದೆ. ಯಾಕಂದ್ರೆ ಸ್ವಲ್ಪ ವಿಚಾರ ಮಾಡಿದ್ರೆ ಅದು ನಾನಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗಾಗಿ ಆತ್ಮತ್ವೇನ ಅಭಿಮತಾತ್ ದೇಹಾದೇಹೇ ಅಪಿ, ಹಾಗಾಗಿ ಆತ್ಮವನ್ನೇ ಅಂತ ಒಪ್ಪಿಕೊಂಡಂತಹ ದೇಹಾದಿಗಳ ವಿಷಯದಲ್ಲಿಯೂ ಸಹ ಪುರುಷಃ ತಥಾ. ಈಗ ಆತ್ಮನಿಂದ ಭಾವಿಸಿದಂತಹ ದೇಹವೇ ಮೊದಲಾದವುಗಳಲ್ಲಿಯೂ ಸಹ ಅವುಗಳಿಗೆ ಸಾಕ್ಷಿಯಾದಂತಹ ಪುರುಷ ಇದ್ದಾನೆ ಅಂತ ಅವನು ತಿಳ್ಕೊಳ್ತಾನೆ. ಹೇಗೆ ಇವೆಲ್ಲೂ ಸಹ ನನಗಿಂತ ಬೇರೇನೋ ಹಾಗೆ ನನ್ನ ದೇಹಕ್ಕಿಂತಲೂ ಬೇರೆಯಾದಂತಹ ಒಂದು ಪುರುಷ ಇದ್ದಾನೆ ಎನ್ನುವಂತಹ ಜ್ಞಾನ ಅವನಿಗೆ ಬರುತ್ತೆ. ಹೇಗೆ ಅನ್ನೋದನ್ನ ಉದಾಹರಣೆ ಕೊಡ್ತಾರೆ. ಯಥೋನ್ಮಕಾದ್ ಸ್ಫುಲಿಂಗಾದ್ ಮಮ ದ್ವಾದಶ ಸಂಭವಾತ್ ಅಪ್ಯಾತ್ಮತ್ವೇನ ಅಪ್ಪಿ ಆತ್ಮತ್ವೇನ ಅಭಿಮತಾತ್ ಯಥಾ ಅಗ್ನಿಕುತೋಲ್ಮಕಾತ್ ಯಥಾ ಉಲ್ಮಕಾತ್ ವಿಸ್ಫುಲಿಂಗಾತ್ ಧೂಮಾತ್ ಪಾಪಿ ಸ್ವಸಂಭವಾತ್ ಉಲ್ಮಕಾತ್ ಪೃಥಕ್ ಅಗ್ನಿಹೇ ಆತ್ಮತ್ವೇನ ಅಭಿಮತಾತ್ ಅಪಿ. ಯಥಾ ಹೇಗೆ ಉಲ್ಮುಖ ಅಂತಂದ್ರೆ ಉರಿಯುತ್ತಿರುವಂತಹ ಕಟ್ಟಿಗೆ. ಆ ಕಟ್ಟಿಗೆಯಿಂದ ಒಂದು ಸ್ಫುಲಿಂಗ ಆದ ಅದರಿಂದ ಹೊರಬರುವಂತಹ ಕಿಡಿ ಮತ್ತೆ ಧೂಮಾತ ಹೊಗೆಯಿಂದ ಅದರಲ್ಲಿ ಸ್ವಸಂಭವಾತ ತನ್ನಿಂದಲೇ ಹೊರಬಂದಿದ್ದು. ಆದರೂ ಸಹ ಉಲ್ಮುಖಾತ್ ಪೃಥಕ್ ಅಗ್ನಿಯೇ, ಆ ಉರಿಯುತ್ತಿರುವಂತಹ ಕಟ್ಟಿಗೆಗಿಂತಲೂ ಸಹ ಅಗ್ನಿ ಅನ್ನೋದು ಬೇರೆನೆ. ಇತ್ಯಪಿ ಅಗ್ನಿಯಿಂದಲೇ ಇದೆಲ್ಲವೂ ಆಗಿದೆ. ಉರಿತಾ ಇರೋದು ಅದರಿಂದಲೇ, ತಿಳಿ ಬರ್ತಾ ಇರೋದು ಅದರಿಂದಲೇ, ಹೊಗೆ ಬರ್ತಾ ಇರೋದು ಅದರಿಂದಲೇನೆ, ಸ್ವಸಂಭವಾದೇವ. ಆದರೂ ಸಹ ಅಗ್ನಿಗಿಂತಲೂ ಸಹ ಇದೆಲ್ಲವೂ ಬೇರೆನೆ ಎನ್ನುವಂತಹ ಹೇಗೆ ಗೊತ್ತಾಗುತ್ತೋ ಹಾಗೆ ಆತ್ಮತ್ವೇನ ಅಭಿಮತಾತ್ ಅಪಿ, ತಾನೇ ಅಂತ ಅನ್ಕೊಂಡಿರುವಂತಹ ದೇಹದಿಂದಲೂ ಸಹ ಅದು ಬೇರೆ ಆಗಿದ್ದಾನೆ. ಯಾವುದದು ಅಂದ್ರೆ ಭೂತೇಂದ್ರಿಯಾಂತಃಕರಣ ಪ್ರಧಾನಾತ್ ಜೀವ ಸಂಹಿತ ಸಂಹಿತಾತ್ ಆತ್ಮ ತಥಾ ಪೃಥಕ್ ಭ್ರಷ್ಟ ಭಗವಾನ್ ಬ್ರಹ್ಮ ಸಂಹಿತಃ. ಭೂತೇಂದ್ರಿಯಾಂತಃಕರಣಾತ್ ಜೀವ ಸಂಹಿತಾತ್ ಆತ್ಮ ಬ್ರಹ್ಮ ಸಂಹಿತಃ ಪೃಥಕ್ ಪ್ರಧಾನ ತಥಾ ಪ್ರಧಾನಾತ್ ದ್ರಷ್ಟ ಭಗವಾನ್ ತಥಾ ಪ್ರಧಾನಾತ್ भगवान दृष्टा. भूतेन्द्रियांतःकरणात् भूत इंद्रिय अंतःकरण ಇವುಗಳಿಗಿಂತಲೂ ಸಹ ಜೀವ ಸಂಹಿತಾದ ಬೇರೆಯಾಗಿರುವಂತಹ ಪೃಥಕ್ ಅಂತ ಇಟ್ಕೊಳ್ಬೇಕು. ಜೀವ ಸಂಹಿತಾದ ಜೀವನೆಂಬ ಎಂದು ಕರೆಯುವಂತಹ ಆತ್ಮ, ಆತ್ಮನಿಗಿಂತಲೂ ಸಹ ಆತ್ಮ ಯಾವುದು ಬ್ರಹ್ಮ ಸಂಹಿತಃ ಆತ್ಮ, ಆತ್ಮನಿಗಿಂತಲೂ ಬೇರೆಯಾದಂತಹ ಬ್ರಹ್ಮನ ಎನ್ನುವಂತಹ ಹೆಸರನ್ನು ಪಡೆದಿರುವಂತಹ ಭಗವಾನ್ ಪ್ರಧಾನಾತ ಪೃಥಕ್ ದೃಷ್ಟ. ಈ ಪ್ರಕೃತಿಗಿಂತಲೂ ಬೇರೆಯಾದದ್ದು ಅಂದ್ರೆ ಭೂತ ಇಂದ್ರಿಯ ಅಂತಃಕರಣಕ್ಕಿಂತಲೂ ಸಹ ಅವನ ಸಾಕ್ಷಿಯಾಗಿರುವಂತಹ ಜೀವಾತ್ಮ ಬೇರೆ ಅಂತಾಯ್ತು. ಜೀವಾತ್ಮನಿಗಿಂತ ಆ ಜೀವಾತ್ಮನನ್ನ ಕ್ರಿಯಾಶೀಲನನ್ನಾಗಿ ಮಾಡಿಸುವಂತಹ ಬ್ರಹ್ಮ ಎನ್ನುವಂತಹ ಶಬ್ದವು, ಬ್ರಹ್ಮನೆಂಬುವಂತಹ ಪರಮಾತ್ಮನು ಬೇರೆ ಅಂತಾಯ್ತು. ಅವನಿಗಿಂತಲೂ ಸಹ ಪ್ರಕೃತಿ ಪರ, ಪ್ರಕೃತಿಗಿಂತಲೂ ಅವನು ಎಲ್ಲವನ್ನು ಆಟವಾಡಿಸುವಂತಹ ಪುರುಷೋತ್ತಮನು ಪೃಥಕ್ ದೃಷ್ಟ, ಬೇರೆಯಾಗಿದ್ದಾನೆ. ಹೇಗೆ ಅಗ್ನಿಯಿಂದ ನಾವು ಹುಟ್ಟಿದಾದ್ರೂ ಸಹ ಅದೆಲ್ಲವನ್ನೂ ಸಹ ಬೇರೆ ಬೇರೆ ಅಂತ ತಿಳ್ಕೊಳ್ತೀವೋ, ಬೇರೆ ಬೇರೆ ಆಗಿಯೇ ಇರುತ್ತೋ, ತಿಳ್ಕೊಳ್ಳೋದಲ್ಲ, ಬೇರೆ ಬೇರೆನೆ ಆಗಿರುತ್ತೋ, ಹಾಗೆಯೇ ಯಾವುದರಿಂದ ಹೊರಹೊಮ್ಮಿದೆಯೋ ಅದೆಲ್ಲೂ ಸಹ ಬೇರೆ. ಆಮೇಲೆ ಎಲ್ಲೂ ಸಹ ಬೇರೆ ಬೇರೆ ಆದರೂ ಸಹ ಅದೆಲ್ಲೂ ಒಂದೇ ಅಂತ ನೋಡ್ಬೇಕು ಅಂತ ಮುಂದೆ ಹೇಳ್ತಾರೆ. ಸರ್ವಭೂತೇಶ್ವರಾತ್ಮಾನ ಸರ್ವಭೂತಾನಿ ಚಾತ್ಮನಿ ನಿಕ್ಷೇತನನ್ಯ ಭಾವೇನ ಭೂತೇಶ್ವ ತದಾತ್ಮತಾಂ ತದಾತ್ಮತಾಂ ಭೂತೇಶು ತದಾತ್ಮತಾಂ ಇವ ಸರ್ವಭೂತೇಷು ಆತ್ಮಾನಂ ಆತ್ಮನೇ ಸರ್ವಭೂತಾನಿ ಚ ಅನನ್ಯ ಭಾವೇನ ಈಕ್ಷೇತ ಭೂತೇಷು ಇವ. ಹೇಗೆ ನಾಲ್ಕು ರೀತಿಯ ಪ್ರಾಣಿಗಳು ಯಾವುದು, ಜರಾಯುಜ, ಅಂಡಜ, ಸ್ವೇದಜ, ಉದ್ವಿಜ ಅಂತ, ಇವುಗಳೆಲ್ಲವೂ ಸಹ ತದಾತ್ಮತಾಂ ಇವ, ಎಲ್ಲವೂ ಸಹ ಪಂಚಭೂತಗಳ ಆದ್ದರಿಂದ ಪಂಚಭೂತಗಳಲ್ಲಿಯೇ ಅವುಗಳು ಉಂಟು. ನಾಲ್ಕು ರೀತಿಯ ಪ್ರಾಣಿಗಳು ಸಹ ದೇಹ ದೃಷ್ಟಿಯಿಂದ ನೋಡಿದ್ರೆ ಎಲ್ಲವೂ ಸಹ ಪಂಚಭೂತ ಮಾತ್ರವಾಗಿವೆ. ಅವುಗಳೇ ಎಲ್ಲವೂ ಪಂಚಭೂತಗಳೇ, ಎಲ್ಲವೂ ಸಹ ಹೇಳಕ್ಕೆ ನಾಲ್ಕು ರೀತಿಯ ಪ್ರಾಣಿಗಳು, ಎಲ್ಲವೂ ಪಂಚಭೂತವೇ. ಹಾಗೇನೆ ಸರ್ವಭೂತೇಷು ಆತ್ಮಾನಂ, ಎಲ್ಲ ಜೀವಗಳಲ್ಲಿಯೂ ಸಹ ಆತ್ಮನನ್ನ, ಅಷ್ಟೇ ಅಲ್ಲ ಆತ್ಮನೇ ಸರ್ವಭೂತಾಂಚ, ಆತ್ಮನಲ್ಲಿ ಎಲ್ಲ ಜೀವರನ್ನು ಸಹ ಅನನ್ಯ ಭಾವೇನ ನಿಕ್ಷೇತ, ಒಂದೇ ಎನ್ನುವ ರೀತಿಯಲ್ಲಿ, ಅಂದ್ರೆ ಎಲ್ಲರಲ್ಲಿಯೂ ಸೇರುವಂತವನು ಒಂದೇ ಪರಮಾತ್ಮ ಎನ್ನುವ ರೀತಿಯಲ್ಲಿ ನೋಡಬೇಕು. ವ್ಯಕ್ತಿ ಬೇರೆ ಬೇರೆ ಆದರೂ ಸಹ ನೋಡೋದಕ್ಕೆ ಎಲ್ಲವೂ ಸಹ ಪಂಚಭೂತಗಳೇ, ಹಾಗಾಗಿ ಅದರಲ್ಲಿಯೇ ಸೇರುವ ರೀತಿಯಲ್ಲಿ ಇದು ಒಂದೇ ಅಂತ ಭಾವಿಸ್ಬೇಕು. ಹೇಗೆ ಸ್ವಯೋ ನಿಷೇಧಾ ಜ್ಯೋತಿ ಏಕಂ ನಾನಾ ಪ್ರತೀಯತೆ ನೋನೇನಾ ಗುಣವೈಷ್ಠಮ್ಯ ತಥಾತ್ಮ ಪ್ರಕೃತಿ ಪ್ರಕೃತೋ ಸ್ಥಿತಃ. ಯಥಾ ಜ್ಯೋತಿ ಏಕಂ ಸ್ವಯೋನಿಷು ನಾನಾ ಪ್ರತಿ ಸ್ವಯೋನಿಷು ಯೋನೀನಾಂ ಗುಣವೈಷಮ್ಯಾತ್ ನಾನಾ ಪ್ರತೀಯತೆ ತಥಾ ಪ್ರಕೃತೋ ಸ್ಥಿತಃ ಆತ್ಮ. यथा ज्योतिः एकं हेगे अग्नि ಅನ್ನೋದು ಒಂದೇ ಆಗುತ್ತೋ ಸಹ ಸ್ವಯೋನಿಶು ತಾನು ಇರುವಂತಹ ಯೋನೇನಾಂಗಣವೈಷಮ್ಯ ಅವುಗಳು ಅಂದ್ರೆ ಗಡ್ಡಿ ಮರ ಇತ್ಯಾದಿ ಎಲ್ಲೆಲ್ಲಿ ಅಗ್ನಿ ಇದೆಯೋ ಅವುಗಳ ಗುಣಗಳ ಭೇದದಿಂದ ಅಗ್ನಿಯ ಆಶ್ರಯವಾದಂತಹ ಗುಣಗಳ ಭೇದದಿಂದ ನಾನಾ ಪ್ರತೀಯತೆ ಅನೇಕ ಆಕಾರವಾಗಿ ಕಂಡು ಬರುತ್ತೆ. ಎಲ್ಲದರಲ್ಲೂ ಇರುವಂತಹ ಅಗ್ನಿ ಒಂದೇ ತಥಾ ಹಾಗೆಯೇ ಪ್ರಕೃತೋ ಸ್ಥಿತಃ ಆತ್ಮ ಹಾಗೆಯೇ ಎಲ್ಲ ಶರೀರಗಳಲ್ಲಿರುವಂತಹ ಆತ್ಮ ಆಶ್ರಯಗಳ ಗುಣಭೇದದಿಂದ ಬೇರೆ ಬೇರೆಯಾಗಿ ಕಂಡು ಬರುತ್ತಾನೆ ಹೊರತು ಇರುವುದು ಒಂದೇ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸರಸದಾತ್ಮಿಕಾಂ ತದ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ. ತಸ್ಮಾತ್ ಇಮಾಂ ಸ್ವಾಂ ದೈವೀಂ ಸರಸಾತ್ಮಿಕಾಂ ತದ್ವಿಭಾವ್ಯಾಂ ಪ್ರಕೃತಿಂ ತದ್ಭಾವ್ಯ ಸ್ವರೂಪೇಣ ಅವತಿಷ್ಠತೆ. ತಸ್ಮಾತ್ ಹಾಗಾಗಿ ಇಮಾಂ ಈ स्वाम प्रकृतिम स्वाम दैवीं सदसदात्मिकां दुर्विभाव्यां प्रकृतिम तन्नಲ್ಲಿಯೇ ಇರುವಂತಹ ಕಾರ್ಯಕಾರಣ ರೂಪವಾದದ್ದು ಮತ್ತು ತಿಳಿಯಲು ಅಶಕ್ಯವಾದಂತಹ दैवीं ಪ್ರಕೃತಿಂ ಭಗವಂತನ ಆ ಪ್ರಕೃತಿಯನ್ನ ಅಚಿಂತ್ಯವಾದಂತಹ ಮಾಯಾಶಕ್ತಿಯನ್ನ ಪರಾಭಾವ್ಯ ಅವನ ಅನುಗ್ರಹದಿಂದಲೇ ಅದನ್ನ ಗೆದ್ದು ಸ್ವರೂಪೇಣ ಅವತಿಷ್ಠತೆ ಬ್ರಹ್ಮವಾಗಿ ಅವನು ನೆಲೆಗೊಳ್ತಾನೆ. ಈ ದೈವಿ ಸದಸಾತ್ಮಕ ಇದು ಭಗವಂತನೇ ಅವನ ಜೀವನ ತನ್ನ ಸ್ವರೂಪವನ್ನು ಮರೆಸುವಂತಹ ಈ ಅಚಿಂತ್ಯವಾದಂತಹ ಮಾಯಾಶಕ್ತಿಯನ್ನು ಉಂಟು ಮಾಡಿದ. ಆ ಮಾಯಾಶಕ್ತಿಯನ್ನು ಸಹ ನಾವು ಅವನ ಕೃಪೆಯಿಂದಲೇ ಗೆದ್ದು ಬ್ರಹ್ಮರೂಪದಲ್ಲಿ ನೆಲೆಗೊಳ್ತಾನೆ ಯೋಗಿ ಅವರನ್ನು. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸರಸಾತ್ಮಿಕಾಂ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ. ಶ್ರೀಮದ್ಭಾಗವತೆ ಮಹಾಪುರಾಣೇ ತೃತೀಯ ಸ್ಕಂಧೆ ಕಾಪಿದೇಯೋಪಾಖ್ಯಾನೆ ಸಾಧನಾನುಷ್ಠಾನಂ ನಾಮ ಅಷ್ಟಾಂಶೋಪಮಾಧ್ಯಾಯಃ. ಲಕ್ಷಣಂ ಮಹದಾದೀನಾಂ ಪ್ರಕೃತೆಃ ಪುರುಷಸ್ಯ ಚ ಸ್ವರೂಪಂ ಲಕ್ಷ್ಯತೆ ಮೇಷಾಂ ಯೇನ ತತ್ ಪಾರಮಾರ್ಥಿಕಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ಭವೇತ್.